श्रीराम समर्थ सदा सर्वदा योग दूता घड़ावा से कारणी दे माता पढ़ावा उपेक्षो न को गुणवंता अनंता प्रभु नायका मानने सियाता सद्गुरुनाथ महाराज की जय। जय जय रघुवीर समर्थ श्रीराम समर्थ गुरु ब्रह्मा गुरु विष्णु गुरुदेव महेश्वरा गुरु साक्षात पर ब्रह्म तस्मै श्री गुरवे नमः। श्री राम समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज परम पूज्य गुरु अनुग्रह नावेलू वर्ष प्रारंभ दिन युगादी दिव्य समय नावे नम सद्गु साध्यदेव ना सीरदे ना हर नोड़ सहजवा बंदेवी नमस्बा अब वास्तविकत ना प्रचार नोड़े नम तली सत्पुरुष नाव या सीरवी अंतर्रे केवल नम सद्गु कृपया संकल्प नावे सीरवी ಇದೆಲ್ಲರಿಗೂ ಆ ಭಾಗ್ಯ ಇರ್ತದೆ ಅಂತ ಹೇಳಲಿಕ್ಕೆ ಆಗಂಗಿಲ್ಲ। ಕಳೆದ ಒಂದು 38 ವರ್ಷಗಳ ಒಂದು ಶ್ರೀ ಮಹಾರಾಜ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಏನು ಉಪಾಸನೆ ನಡೆಯತಾ ಇದೆಯೋ ನಾಮಸ್ಮರಣೆ ನಡೆಯತಾ ಇದೆಯೋ ಅದರಲ್ಲಿಯೂ ಕೂಡ ನಾವು ಒಂದು ಭಾಗವಾಗಿ ನಾವೇನು ಇದ್ದೀವೋ ಅದು ನಮ್ಮ ಭಾಗ್ಯ। ನಮ್ದು ಎಷ್ಟೋ ಜನ್ಮಗಳ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿದಂತ ಪುಣ್ಯ, ನಮ್ಮ ಹಿರಿಯರು ಮಾಡಿದಂತ ಪುಣ್ಯ, ವಿಶೇಷವಾದ ಸದ್ಗುರು ಕೃಪೆ। ಈ ಜೀವನವನ್ನು ಹೆಂಗ ಕಳೆದೇವಿ ಅಂತಂದ್ರೆ ವರ್ಷದಲ್ಲಿ ಈ ಋತುಗಳು ಏನು ಬರ್ತಾವೋ, ಗ್ರೀಷ್ಮ ಋತು, ವಸಂತ ಋತು ಹಿಂಗೆಲ್ಲ ಏನು ಬರ್ತಾವೋ, ನಮ್ಮ ಯಾವತ್ತು ನಮ್ಮ ಜೀವನದಲ್ಲಿ ನಾವು ಶ್ರೀ ಮಹಾರಾಜ ಒಂದು ಸಂಪರ್ಕಕ್ಕೆ ಬಂದೋ ಅವತ್ತಿನಿಂದ ನಮ್ಮದು ಜೀವನದಲ್ಲಿ ಒಂದು ವಸಂತ ಋತು ಅಂತಲೇ ಹೇಳಬಹುದು। ಉಳಿದು ಏನಂದ್ರೆ ಗ್ರೀಷ್ಮ ಋತು ಅಂತ ಹೇಳಬಹುದು। ನಿಮಗೆ ಗೊತ್ತು ಗ್ರೀಷ್ಮ ಋತುಗಳಲ್ಲಿ ಎಲ್ಲ ಒಣಗಿ ಎಲ್ಲ ಎಲೆ ಉದುರುತ್ತಾ, ವಸಂತ ಋತುವಿನೊಳಗೆ ಎಲ್ಲ ಗಿಡಗಳು ಹಸಿರು, ಎಲ್ಲಿ ನೋಡಿದ್ರೆ ಹಸಿರು ಇರುತ್ತದೆ, ಆ ಒಂದು ಸೃಷ್ಟಿಯ ಒಂದು ಸೌಂದರ್ಯ ಅತ್ಯಂತ ದಿವ್ಯವಾಗಿರುತ್ತದೆ, ಪಕ್ಷಿಗಳು ಪ್ರಾಣಿಗಳು ಮನುಷ್ಯ ಜೀವಿ ಕೂಡ ಸಮಾಧಾನದಲ್ಲಿ ಇರ್ತದೆ। ಅಂತ ಜೀವನ ಯಾವತ್ತು ನಾವು ಮಹಾರಾಜರನ್ನು ನಮ್ಮ ಸದ್ಗುರುಗಳ ಒಂದು ಸಂಪರ್ಕಕ್ಕೆ ಬಂದು ಅವ್ರ ಪದರಿಗೆ ನಾವು ಬಂದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ದೇನಾದ್ರು ವಸಂತ ಋತುವಿನ ಒಂದು ಜೀವನ ಅಂತ ಹೇಳ್ಬೋದು। ಆ ಪ್ರಕಾರವಾಗಿ ಇವತ್ತು ಹೊಸ ವರ್ಷದ ದಿನ, ಹೊಸ ಸಂವತ್ಸರ ಶುರುವಾಗ್ತದೆ ಇವತ್ತು। ಈ ಒಂದು ನಿನ್ನೆ ಫೇಸ್ಬುಕ್ ನಲ್ಲಿ ಗುರುಗಳು ರಾತ್ರಿ ಈ ಯುಗಾದಿ ಒಂದು ನಿಮಿತ್ತವಾಗಿ ಪ್ರವಚನ ಇತ್ತು ಕೇಳಿರಬಹುದು। ಈ ಹೊಸ ವರ್ಷವನ್ನು ನಾವು ಹೆಂಗ ಆಚರಿಸಬೇಕು, ನಾವು ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗುರುಗಳು ನಿನ್ನೆ ಹೇಳ್ತಿದ್ರು। ನಮ್ಮ ಜೀವನದೊಳಗೆ ಈ ಒಂದು ವರ್ಷ ಮುಂದಿನ ಸಂವತ್ಸರ ಬರುವವರೆಗೆ ನಾವೊಂದು ಹಾಕೊಳ್ಳೋ ಪದ್ಧತಿ ಹಾಕೋಬೇಕು, ನಾವು ಏನ್ ಮಾಡಬೇಕು, ಯಾವ ತರ ನಮ್ಮ ಜೀವನವನ್ನು ವಸಂತ ಋತುವಿಗೆ ನಾವು ಹೆಂಗ ನಾವು ಜೀವನವನ್ನು ವಸಂತ ಋತು ಆಗಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ರು। ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕಾಕಡಾತಿ ಮತ್ತು ನಾಮಸ್ಮರಣೆ ಉಪಾಸನೆ ನಾವು ಹೆಂಗ ಹಾಕೋಬೇಕು ಅನ್ನೋದು ನಾವ ನಿರ್ಧಾರ ಮಾಡ್ಕೋಬೇಕು, ಮಾಡಿಕೊಂಡು ನಮ್ಮ ಜೀವನವನ್ನ ಈ ಸಂವತ್ಸರವನ್ನ ಸಾರ್ಥಕ ಮಾಡಿಕೊಂಡ್ರೆ ಅಷ್ಟೇ ನಮ್ದು ಏನಾದ್ರು ಜೀವನ ಪಾವನ ಆಗ್ತದೆ ಅನ್ನೋದು। ಈ ಒಂದು ದಿವ್ಯ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಗುರುಗಳು ನಮಗೆ ನಮ್ಮ ಜೀವನವನ್ನ ಈ ಹೊಸ ವರ್ಷದ ದಿನ ಏನ್ ಪ್ರಾರಂಭ ಆಗ್ತದೋ ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಳುವಂತ ವಿಷಯಗಳನ್ನ ವಿಚಾರಗಳನ್ನ ಸತ್ಸಂಗವನ್ನ ನಮಗೆ ದಯವಿಟ್ಟು ತಿಳಿಸಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಅಂತ ಕೇಳ್ಕೊತೇನೆ।
गजाननं भूतगणाधिदेवितं कपित्थजम्बूफलसारभक्षकं मासुतं शोकविनाशकारकं नमामि विघ्नेश्वरपादकल्पकं। याकुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिर्देवैः सदा वन्दिता सामां पातु सरस्वती भगवती निःशेषजाड्यावहा। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षीभूतं भावातीतं त्रिगुणरहितं सद्गुरुं तन्नमामि। निधये सर्वविद्यानां विषये भवरोगिणां गुरवे सर्वलोकानां दक्षिणामूर्तये नमः। विदेहापरिचालोनि प्रपञ्च मुमुक्षु जनालागी अध्यात्म चर्चा करोनी बहुलोक जे मेल बीती नमस्कार त्या ब्रह्म चैतन्य मूर्ति। बोलो राजा राम राम बोलो सीता राम राम बोलो सीता राम राम बोलो राजा राम राम बोलो सीता राम राम बोलो राजा राम राम बोलो सीता राम राम बोलो राजा राम राम सीता राम राम बोलो राजा राम राम बोलो 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 सीता राम राम ಭವಿಷ್ಯ ಏನದ ಅಂದ್ರೆ ಇದು ಶುಭಕೃತ್ ನಾಮ ಸಂವತ್ಸರದ ಭವಿಷ್ಯ ಮೊನ್ನೆ ಯಾರೋ ಹೇಳ್ಕತ್ತಿದ್ರು ಏನು ಅಂದ್ರೆ ಈ ಜನ್ಮದಲ್ಲಿ ಯಾರು ಬಹಳಷ್ಟು ಜಪ್ಪಾಳೆ ತಟ್ಟಿ ತಟ್ಟಿ ಭಜನೆ ಮಾಡಂಗಿಲ್ಲೋ ಅವ್ರನ್ನ ಭಗವಂತ ಮುಂದಿನ ಜನ್ಮದಲ್ಲಿ ಬಿಜಾಪುರ್ ಜಿಲ್ಲಾದಲ್ಲಿ ಒಂದು ಸಣ್ಣ ಹಳ್ಳಿ ಒಳಗೆ ಹೆಣ್ಮಕ್ಳು ಮಾಡಿ ಹುಟ್ಟಿಸ್ತಾರೆ। ಗಂಡಸರಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಇದ್ರು ಹೆಣ್ಮಕ್ಳು ಯಾಕೆಂದ್ರೆ ಆಯುಷ್ಯ ಎಲ್ಲ ಬರೀ ಭಕ್ರಿ ಬಂದ್ಬಿಟ್ಟಾರೆ ಆದ್ರಿಂದ ಈ ಅದು ಅದು ಬೇಡ ಅಂತಿದ್ರೆ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾರಾಮ ರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾರಾಮ ರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾರಾಮ ರಾಮ ನೀನು ನಿಶ್ಚಿತವಾಗಿ ಎಲ್ಲಿ ಸಿಗ್ತೀಯ ಅದಕ್ಕೆ ಕೃಷ್ಣ ಹೇಳಿದ ನಾರದರೇ ನಾಹಂ ವಸಾಮಿ ವೈಕುಂಠೆ ನಾನು ವೈಕುಂಠದೊಂದು ಇರಂಗಿಲ್ಲ ಯೋಗಿನಾಂ ಹೃದಯ ನವು ಯೋಗಿಗಳ ಹೃದಯದಲ್ಲಿಯೂ ಇರ್ತೀನಿ ಅಂತೇನಿಲ್ಲ ಮತ್ತು ಆ ಸೂರ್ಯನಲ್ಲಿಯೂ ನಾನು ಇರ್ತೀನಿ ಅಂತಿಲ್ಲ ಮತ್ತೆ ಎಲ್ಲಿರ್ತೀನಿ ಅಂದ್ರೆ ಎಲ್ಲಿ ನನ್ನ ಭಕ್ತರು ಅತ್ಯಂತ ಭಕ್ತಿಭಾವದಿಂದ ಪ್ರೇಮದಿಂದ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ
राम राम बोलो राजा राम राम बोलो सीता 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 राम 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 की जय ಸಲ ದೇಹಕ್ಕೆ ಹೋಗಿದ್ವಿ ಆ ಸಲ ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲಿ ಭಂಡಾರ ಡೋಂಗರ್ ಅಂತ ಗುಡ್ಡ ಡೋಂಗರ್ ಅಂದ್ರೆ ಏನು ಅಂದ್ರೆ ಗುಡ್ಡ ಸಣ್ಣದೊಂದು ಬೆಟ್ಟ ಅದರದ್ದು ವೈಶಿಷ್ಟ್ಯ ಏನು ಅಂದ್ರೆ ಅಲ್ಲಿ ತುಕಾರಾಮ್ ಮಹಾರಾಜರು ಬೆಳಿಗ್ಗೆ ಎದ್ದು ಕೂಡಲೇ ಅರ್ಥಾತ್ ಏನು ಅಂದ್ರೆ ತಮ್ಮೆಲ್ಲ ರಾತ್ರಿ ವಿಧಿಗಳನ್ನು ಮುಗಿಸಿಕೊಂಡು ಶೌಚ ಕುಮಾರ್ಜನಾದಿಗಳನ್ನು ಇಟ್ಕೊಂಡು ಗುಡ್ಡದ ಮೇಲೆ ಹೋಗ್ತಿದ್ರು ಆ ಬೆಟ್ಟದ ಮೇಲೆ ಹೋಗಿ ಅಲ್ಲೊಂದು ವೃಕ್ಷದ ವಿಶಾಲವಾಗಿರ್ತಕ್ಕಂತಹ ಒಂದು ಗಿಡ ಆ ಗಿಡದ ಕೆಳಗೆ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತದ್ದು ಏನಾದರೂ ಒಂದು ವೈಶಿಷ್ಟ್ಯ ಇದ್ರೆ ಈ ಉಪಗ್ರಹ ಬಿಟ್ಟರು ಎಟಮ್ ಬಾಂಬ್ ತಯಾರು ಮಾಡಿದ್ರು ಅಥವಾ ಮತ್ತೇನೇನು ಮಾಡಿದ್ರು ಈ ಯಾವ ದೃಷ್ಟಿಯಿಂದಲೂ ಭಾರತದ್ದು ವೈಶಿಷ್ಟ್ಯ ಇಲ್ಲ ಕೇವಲ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅಥವಾ ನಮ್ಮ ಭಾರತದ ಅಧ್ಯಾತ್ಮದ ಒಂದು ವೈಶಿಷ್ಟ್ಯ ಅದರೊಳಗಿದೆ ಅಂತ ಅಧ್ಯಾತ್ಮದ್ದೇ ಒಂದು ವೈಶಿಷ್ಟ್ಯ ಇದು ಅದು ಸಹಿತ ಆ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಈವರಿವಾಗಿ ಹೋಗಿರ್ತಕ್ಕಂಥ ಸತ್ಪುರುಷರು ಅಂತೇನಿದ್ದಾರೋ ಅವರೇ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಐಶ್ವರ್ಯ ಭಾಗ್ಯ ಸಂಪತ್ತು ಹಿರಿಮೆ ಗರಿಮೆ ಎಲ್ಲ ಅವರೇ ಯಾವ ರೀತಿಯಾಗಿ ಒಂದು ವೃಕ್ಷವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಆ ವೃಕ್ಷದ ಜಾತಿ ಯಾವುದು ಅಥವಾ ಅದರ ವೈಶಿಷ್ಟ್ಯ ಏನು ಅದರದ್ದು ಏನಂಥ ಒಂದು ಮಹಾನತೆ ಅದ ಅನ್ನೋದನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಆ ವೃಕ್ಷದಲ್ಲಿ ಆಗಿರ್ತಕ್ಕಂಥ ಅಪಕ್ವವಾಗಿರೋ ಹಣ್ಣಾಗಲಿ ಅಥವಾ ಹುಳ ತಿಂದಿರೋ ಹಣ್ಣಾಗಲಿ ಅಥವಾ ಕಾಯಾಗಲಿ ಅಥವಾ ಪಕ್ಷಿಗಳು ತಿಂದು ಕೆಳಗೆ ಬಿದ್ದಿರ್ತಕ್ಕಂಥವುಗಳನ್ನಾಗಲಿ ನೋಡಿ ಪರೀಕ್ಷಾ ಮಾಡಿ ಆ ವೃಕ್ಷದ ಒಂದು ವೈಶಿಷ್ಟ್ಯವನ್ನು ಹೇಳಕ್ಕೆ ಬರಂಗಿಲ್ಲ ಆದರೆ ಅದೇ ವೃಕ್ಷದೊಳಗನೆ ಒಂದು ಪರಿಪುಷ್ಟವಾಗಿ ಬೆಳೆದಿರ್ತಕ್ಕಂಥ ಒಂದೇ ಒಂದು ಹಣ್ಣನ್ನು ನೋಡಿ ಆ ವೃಕ್ಷದ ವೈಶಿಷ್ಟ್ಯ ಏನು ಅನ್ನುವಂಥ ಅದನ್ನು ಹೇಳಿ ಬರ್ತದೆ ಹೆಂಗೋ ಹಂಗೇನದ ಅಂದ್ರೆ ನಮ್ಮ ಭಾರತದಲ್ಲಿ ಕೋಟಿ ಕೋಟಿಗಟ್ಟಲೆ ನಮ್ಮಂತ ಜನರನ್ನು ನೋಡಿ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ನಮ್ಮ ಭಾರತದ ಒಂದು ಮಹಾನತೆಯನ್ನು ಹೇಳಲಿಕ್ಕೆ ಬರಂಗಿಲ್ಲ ನಾವೆಲ್ಲ ಎಂಥವರು ಅಂತಂದ್ರೆ ಅಪಕ್ವರು ಅರ್ಥಾತ್ ಹುಳ ತಿಂದು ಕ್ರಿಮಿ ತಿಂದು ಪಕ್ಷ ತಿಂದು ಬಿದ್ದಿರೋ ಅಥವಾ ವಿಶೇಷವಾಗಿ ಪುಷ್ಟವಾಗಿ ಬೆಳೆದೇ ಇರತಕ್ಕಂಥ ಕಾಯಿ ಹಣ್ಣು ಇದ್ದಂತೆ
ಅದು ಅದೇ ವೃಕ್ಷದಲ್ಲಿ ಒಂದು ಪರಿಪುಷ್ಟವಾಗಿ ಬೆಳೆದಿರತಕ್ಕಂತಹ ಹಣ್ಣು ನೋಡಿ ಈ ಮಾವಿನ ಗಿಡ ಏನದನ್ನು ಇಂಥ ಜಾತಿಯದೆ ಇಂಥ ಒಂದು ಹಣ್ಣನ್ನ ನಿರ್ಮಾಣ ಮಾಡಬಹುದು ಅಂತ ತಿಳ್ಕೊಂಡು ನಮಗೆ ಹೇಳಲಿಕ್ಕಾಗ್ತದೆ. ಮಹಾರಾಜನೊಬ್ರು ಕೇಳಿದ್ರು, ಮಹಾರಾಜ್ ನಿಮ್ಮ ತಾಯಿ ಬಗ್ಗೆ ಏನಾದರೂ ಹೇಳ್ರಿ ಅಂತ. ಮಹಾರಾಜರು ಹೇಳಿದ್ರು, ಯಾವ ರೀತಿಯಾಗಿ ಒಂದು ಹಣ್ಣನ್ನು ನೋಡಿದ್ರೆ ಅದು ಅದರ ವೃಕ್ಷ ಎಂಥದ್ದಿರಬಹುದು ಅನ್ನೋದನ್ನು ಹೆಂಗೆ ಕಲ್ಪನೆ ಮಾಡ್ಲಿಕ್ಕೆ ಬರ್ತದನೋ ಹಂಗೆ ತಿಳ್ಕೊಡ್ರಿ ಅಂತ. ಅಂದ್ರೆ ನನ್ನ ನೋಡಿದ್ರೆ ನಿಮಗೆ ಕಲ್ಪನೆ ಬರಬೇಕು ನಮ್ಮ ತಾಯಿ ಎಂಥಕ್ಕಿರಬಹುದು ಅನ್ನೋದು. ಅದಕ್ಕಿಂತ ಮುಂಚೆ ಏನಂದ್ರು ಅಂದ್ರೆ ನಿಮಗೆ ಸತ್ಪುರುಷರಾಗೋದು ಎಷ್ಟು ಕಠಿಣ ಅದನೋ, ನಿಮಗೆ ಆತ್ಮಜ್ಞಾನಿಗಳಾಗೋದು ಎಷ್ಟು ಕಠಿಣ ಅದನೋ, ಅಷ್ಟು ನನಗೆ ದೇಹ ಬುದ್ಧಿ ಒಳಗೆ ಬರೋದು ಕಠಿಣ ಅದ. ನಿನ್ನ ನಾನು ಹೇಳ್ತಿದ್ದೆ, ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ, ಈ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಭೌತಿಕ ಸಂಸ್ಕೃತಿಗಳ ಪ್ರಭಾವದಿಂದ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ದೇಹ ಬುದ್ಧಿ ಅಂದರೆ ಏನು ಅದನ್ನು ನಾವು ಅರ್ಥಾತ್ ದೇಹ ಬುದ್ಧಿ ಬೆಳೆಸೋತ ಹೋಗೋದು ಪುರುಷಾರ್ಥೋ, ದೇಹ ಬುದ್ಧಿ ಕಡಿಮೆ ಮಾಡ್ಕೋತ ಹೋಗೋದು ಪುರುಷಾರ್ಥೋ ಅನ್ನೋದ್ರೊಳಗೂ ನಮಗೇನೂ ಪ್ರವೃತ್ತಿ ಅರ್ಥಾತ್ ಅದು ನಮ್ಗೆ ಗೊತ್ತಿಲ್ಲ. ನಾವು ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ದೇಹ ಬುದ್ಧಿ ಬೆಳೆಸ್ಕೋತ ಹೋಗೋದೇನೆ ಒಂದು ದೊಡ್ಡ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಟ್ಟಿವಿ. ಅದರ ತಕ್ಕ ನಮ್ಮ ಪ್ರಪಂಚ ಬೆಳಿಬೇಕು, ನಮ್ಮ ವೈಭವ ಬೆಳಿಬೇಕು, ನಮ್ಮ ಸಂಪತ್ತು ಬೆಳಿಬೇಕು, ಹೊಲ ಮನಿ ಬೆಳಿಬೇಕು, ಬೆಂಗಳೂರು ಎಸ್ಟೇಟ್ ಬೆಳಿಬೇಕು ಅಂದ್ರೆ ನಾವೇನೋ ಒಂದು ದೊಡ್ಡವರು ಅಂತ ತಿಳ್ಕೊಂಡು, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ ಇಲ್ಲಿದೆ. ಭಗವಂತ ಅರ್ಜುನ ಭಗವಂತನ ಕೇಳ್ತಾನೆ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಆದರ್ಶ ಪುರುಷನ ಲಕ್ಷಣ ಏನು, ಅಥವಾ ಯಾವ ಈ ಒಂದು 18 ಅಧ್ಯಾಯ ಭಗವದ್ಗೀತಾ ಹೇಳ್ತಾ ಹೇಳಿದೆಯೋ ಆ ಭಗವದ್ಗೀತೆ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ ಏನು? ಭಗವಂತ ಒಂದ ಶ್ಲೋಕದಾಗ ಹೇಳಿದ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ವಾತ್ಮನಾ ತುಷ್ಟ ಸ್ಥಿರ ಪ್ರಜ್ಞೋಚ್ಯತೆ. ಯಾವನು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಕಾಮನೆಗಳನ್ನು ಬಿಟ್ಟಿದಾನೋ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಇಚ್ಛೆಗಳನ್ನ, ಕಾಮನೆಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಮಹಾರಾಜ ಹೇಳಿದ್ರು, ನಮ್ಮ ಲೌಕಿಕ ಮಹತ್ವಾಕಾಂಕ್ಷೆನೇ ನಮ್ಮ ದುಃಖಕ್ಕೆ ಕಾರಣ ಅಂತ. ನಮ್ಮ ಲೌಕಿಕ ಮಹತ್ವಾಕಾಂಕ್ಷೆನೇ ನಮ್ಮ ದುಃಖಕ್ಕೆ ಕಾರಣ. ಅದನ್ನು ಮಾಡಬೇಕಾಗಿದೆ, ಇದನ್ನು ಮಾಡಬೇಕಾಗಿದೆ, ನಾನು ಅರ್ಥಾತ್ ಏನು ಅಂದ್ರೆ ಅದನ್ನು ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು, ಇದನ್ನು ಪಡ್ಕೋಬೇಕು, ಅದನ್ನು ಪಡ್ಕೋಬೇಕು, ಇವ ನಮ್ಮ ದುಃಖಕ್ಕೆ ಕಾರಣ. ಪ್ರಜಹಾತಿ ಎಲ್ಲಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಕಾಮನೆಗಳನ್ನ, ಅಪೇಕ್ಷೆಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಏನದ ನಮ್ಮ ಕೈಯಾಗ ಅಂತ ತಿಳ್ಕೊಂಡು ನಾವು ಅದನ್ನೆಲ್ಲ ತಲೆ ಹಾಕೊಳ್ಳೋದಾಗ ಅರ್ಥದ ಹೇಳು. ಏನೇನು ನಮ್ಮ ಕೈಯಾಗಿಲ್ಲ, ಕೂತವ್ರು ಹೇಳೋದು ನಮ್ಮ ಕೈಯಾಗಿಲ್ಲ, ಎದ್ದವ್ರು ಕೂಡೋದು ನಮ್ಮ ಕೈಯಾಗಿಲ್ಲ, ಮಲ್ಕೊಂಡವ್ರು ಹೇಳೋದು ನಮ್ಮ ಕೈಯಾಗಿಲ್ಲ, ಎದ್ದವ್ರು ಮಲ್ಕೊಳ್ಳೋದು ನಮ್ಮ ಕೈಯಾಗಿಲ್ಲ. ಕಪ್ನಾಗಿಂದ ಬಸಿ ಒಳಗೆ ಹಾಕೊಂಡಿರೋ ಚಹಾ ಬಾಯಿ ಒಯ್ಯೋದು ನಮ್ಮ ಕೈಯಾಗಿಲ್ಲ. ನಾವು ಸಣ್ಣವರಿದ್ದಾಗ ಕಾಲೇಜಿನೊಳಗಿದ್ದಾಗ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದೀವಿ ವಕ್ತ್ ಅಂತ, ಅಲ್ಲಿ ಅವನು ಹಿಂಗೆ ಬಸಿ ಬಾಯಾಗ ಬಾಯಿ ಹತ್ತಲಿಕ್ಕೆ ಹೋಗ್ತಾರ ಅಷ್ಟರಾಗ ಸತ್ ಬಿಡ್ತಾನೆ. ವಕ್ತ್ ಕಾಲು ಹೆಂಗೆ ಬರ್ತದೆ ಹೇಳಿಕ್ ಬರಂಗಿಲ್ಲ. ನಾವು ಮಂದಿ ಆಗಾಡಕ್ಕೆ ಹೋಗಿದ್ವಿ, ನಮ್ಮ ಮಾಮ ಅವ್ರ ಮನೆಯೊಳಗೆ ನಾವು ಹುಟ್ಟಿದ್ಕೆ ಹೋಗಲಿಲ್ಲ, ಅಲ್ಲಿ ಮಹಾರಾಜ ಪಾದುಕ ಪೂಜೆ ಮಾಡ್ಬೇಕಂತ ಹೋಗಿದ್ವಿ. ನಮ್ಮ ಮನೆ ನಮ್ಮ ತಮ್ಮ ಅಲ್ಲಿ ಎರಡು ಮಂದಿರ ನೋಡ್ಕೊಂಡಿದ್ದಾನೆ, ಅವನ ಮನಿ ಕಟ್ಸಿದ್ದ ಅದು ವಾಸ್ತು ಶಾಂತಿ ಮಾಡ್ಬೇಕಂತ ಹೋಗಿದ್ವಿ. ಅಷ್ಟು ಭರ್ಜರಿ ತಯಾರಿಗೆ ಹೋಗಿದ್ವಿ, ನಮ್ಮ ಜೊತೆ 40-50 ಮಂದಿ ಇದ್ರು, 5-6-4-5 ಗಾಡಿ ತಗೊಂಡಿದ್ವಿ, ಒಳ್ಳೆ ಉತ್ಸಾಹದಿಂದ ಹೋಗಿದ್ವಿ. ನಮ್ಮ ತಮ್ಮ ಬಹಳ ಹೇಳ್ತಿದ್ರು, ಒಂದು ಸ್ವಲ್ಪ ನೀ ಬರೋ ತನಕ ನಾವು ಆ ಮನ್ಯಾಗ ಕಾಲು ಇಡಂಗಿಲ್ಲ, ಬಾರದು ಅಂತ ಅದೆಲ್ಲ ಮಾಡಬೇಕಾಗಿತ್ತು. ಹೋದ್ವಿ 27 ತಾರೀಕಿಗೆ ಹೋದ್ವಿ. ವರ್ತ್ ಹೇಳ್ತೀನಿ ಹೆಂಗಿರ್ತ ಸುಳ್ಳ. ಈಗ ವಕ್ತರ ಬಗ್ಗೆನೇ ಇವತ್ತು ನಾನು ಹೇಳಬೇಕಾದ ಮುಖ್ಯವಾಗಿ, ನಮ್ದೆಲ್ಲಾರ್ದು ಜೀವನದ ಮುಖ್ಯ ಉದ್ದೇಶ ಏನಂದ್ರೆ ಕಾಲವನ್ನು ಮರೆಯೋದೇ ನಮ್ಮ ಜೀವನದ ಉದ್ದೇಶ. ನಾವು ಕಾಲು ಮರೀಲಿಕ್ಕೆ ಧರ್ಪಡಿಸ್ಲಿಕ್ಕೆ ಹತ್ತೀವಿ.
ಆದ್ರೆ ಏನೇನು ಮಾಡಿ ಕಾಲ ಮರೀಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಅದು ತಪ್ಪಾಗಿದೆ. ಶರೆ ಕುಳಿದು ಕಾಲ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೇನೇನು ಅರ್ಥಾತ್ ಏನು ಅಂದ್ರೆ ಅಲ್ಲಿ ಹೋಗಿದ್ವಿ, ಪಿಕ್ನಿಕ್ ಹೋಗಿದ್ವಿ, ಯಾತ್ರೆಗೆ ಹೋಗಿದ್ವಿ, ಪ್ರವಾಸಕ್ಕೆ ಹೋಗಿದ್ವಿ, ಫಾರಿನ್ಗೆ ಹೋಗಿದ್ವಿ, ಅಲ್ಲೇ ಹೋಗಿದ್ವಿ, ಇದೆಲ್ಲ ನಮ್ಗೆ ಏನದ ಅಂದ್ರೆ ಕಾಲ್ ಮರೀಲಿಕ್ಕೆ. ಕಾಲ್ ಯಾಕೆ ಮರಿಬೇಕು ಅನ್ನೋದನ್ನು ಹೇಳ್ತೇನೆ. ಕಾಲದ ವಿಸ್ಮರಣೆ ಒಳಗದೆ ಆನಂದದ ಅನುಭವ, ಅದ ಕಾಲದ ಸ್ಮರಣೆ ಒಳಗೆ ದುಃಖದ ಅನುಭವ. ಎಷ್ಟೆಷ್ಟು ಕಾಲ ಗಾಢವಾಗಿ ನಮ್ಮ ಸ್ಮರಣೆ ಒಳಗೆ ಬರ್ತದನೋ ಅಷ್ಟು ದುಃಖ, ಎಷ್ಟೆಷ್ಟು ದುಃಖ ಹೆಚ್ಚಿಗೆ ಅದನೋ ಅಷ್ಟು ಕಾಲ ನಮ್ಮ ಸ್ಮರಣೆ ಒಳಗೆ ಗಾಢವಾಗಿ ಬರ್ತದೆ. ಅದನ್ನು ಹೇಳ್ತೀನಿ ನನ್ನ ಜೊತೆಗೆ. ಅರ್ಥಾತ್ ಅವತ್ತು ಹೋಗಿದ್ವಿ 22ನೇ ತಾರೀಕಿಗೆ, ಅವತ್ತೆಲ್ಲ 23ನೇ ತಾರೀಕಿಗೆ ಎಲ್ಲ ವ್ಯವಸ್ಥಾ ಮಾಡಿದ್ವಿ, ಎಲ್ಲ ತಯಾರಿ ಆಯ್ತು. 24ನೇ ತಾರೀಕು ನಮ್ಮ ಮಾಮ ಅವ್ರ ಮನ್ಯಾಗ ಮಹಾರಾಜರ ಪಾದುಕ ಪೂಜಾ ಆಯ್ತು. ನಾವು ಹುಟ್ಟಿದ ಕೊಲ್ಯಾಗ ಎಲ್ಲರಿಗೂ ಭಾರಿ ಆನಂದ ಆಯ್ತು, ಸಂತೋಷ ಆಯ್ತು. ಆಮೇಲೆ ಸಂಜೆನಾಗ 7 ಗಂಟೆಗೆ ನಾನು ನಮ್ಮ ತಮ್ಮನ ಮನ್ಯಾಗ ಕೂತಿದ್ದೆ, ಏನೋ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕೂತಿದ್ವಿ ಮಾತಾಡ್ಬೋದು. ನಮ್ಮ ಮಾಮ ಅವ್ರ ಮನ್ಯಾಗೂ ಎಲ್ಲರೂ ಅಲ್ಲಿ ಸಂತೋಷದೆ ಚಲೋ ಆಯ್ತು, ಇವತ್ತೆಲ್ಲ ಕಾರ್ಯಕ್ರಮ ಚಲೋ ಆಯ್ತು, ಹಂಗ ಇಲ್ಲಿ ಅಲ್ಲಿ ಕತ್ತು ಅಷ್ಟೊತ್ತು ಅಷ್ಟ ಬರೋಬ್ಬರಿ 7:13, 10 ನಿಮಿಷ ಆಗಿತ್ತು. ನಮ್ಮ ಮಾಮನ ಸೊಸಿ ಎಲ್ಲರೂ ಕೂತ್ಕೊಂಡಿದ್ರು, ಪಾಪ ಬಂದು ದಪ್ಪ ಬಂದು ಬಿದ್ದರು. ಯಾರೋ ಪಟ್ಟಣ ಓಡ್ಕೊಂಡು ಬಂದು ನಮಗೆ ಹೇಳಿದ್ರು, ಹಿಂಗ್ರಿ ಒಂದು ಎರಡು ನಿಮಿಷ ದಾರಿದ ಹಿಂಗ್ರಿ ಅವರು ಬಿದ್ದರು, ಭಾಗ್ಯಶ್ರೀ ಬಿದ್ದರು. ನಾನೇ ಡಾಕ್ಟರ್ ಕರೀದಿ, ಏನು ತ್ರಾಸ ಆದ ನೋಡಿ ಹೆಂಗ ಇದೆ ಅಂತ ಹೇಳಿದ್ರೆ ಮತ್ತೊಬ್ಬ ಓಡ್ಕೊಂಡು ಬಂದು ಹೇಳಿದ ಅವರು. ಇವತ್ತು ಅವ್ರು 15 ದಿವಸ ಧರ್ಮೋದಕ್ಕೆ ಬಿಟ್ಟು ಬಂದೆ. ಎಷ್ಟರೆ ನಾವು ಈ ಪ್ರಪಂಚದೊಳಗೆ ನಮ್ಮನ್ನು ನಾವು ಹೆಂಗ ಸೇರಿಸ್ಕೊಂಡ್ಬಿಟ್ಟಿವಿ ಅಂದ್ರೆ ಇದ ನಮ್ಮ ಸರ್ವಸ್ವ ಅನ್ನುವಂತಹ ಭಾವದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅದ್ರ ಜೊತೆ ಒಂದಾಗಿಬಿಟ್ಟಿವಿ ನಾವು. ಎಲ್ಲ ನಮ್ಮ ಕೈಯಾಗದ, ನಾವು ಹೆಂಗ ಬೇಕು ಹಂಗೆ ಮಾಡಬಲ್ವಿ, ಹೆಂಗ ಬೇಕು ಹಂಗೆ ನಾವು ಅರ್ಥಾತ್ ಏನು ಅಂದ್ರೆ ಬಿಡಬಲ್ವಿ. ಆದ್ರಿಂದ ಹೇಳ್ತಾರ, ಪ್ರಜಾಹಾತಿ ಯದಾ ಕಾಮಾನ್ ಸತ್ವಾನ್ ಪಾತ್ಮ. ನಿನ್ನ ಅದನ್ನ ಹೇಳಿ ಕೋಟಿಗಟ್ಟಲೆ ಜನರಲ್ಲಿ ಯಾರೋ ಕ್ವಚಿತ್ ಒಬ್ಬೊಬ್ಬರಿಗೆ ಏನ್ ಅನಿಸ್ತಂದ್ರ ಈ ದೇಹ ಬುದ್ಧಿ ಬ್ಯಾಟ್ರಿ ಸಿಕ್ಕಲ್ಲ, ದೇಹಾಚ ವಿಸರ ಪಾಡಿ ಮಲ್ಲ. ತುಕಾರ ಮಹಾರಾಜರು ಭಗವಂತ ಹೇಳ್ತಾರೆ, ಭಗವಂತ ಈ ದೇಹದ ವಿಸ್ಮರಣೆ ಆಗುವಮ್ಮ, ಈ ದೇಹ ಮರಿಬೇಕಾಗಿತ್ತು, ಈ ದೇಹ ನಾನು ಮರಿಬೇಕಾಗಿದೆ. ಅಧ್ಯಾತ್ಮದ ಮರ್ಮ ಇರೋದೇ ಇಲ್ಲ ಮಹಾರಾಜರು. ಅರ್ಥಾತ್ ತುಕಾಮಾಯಿಗಳ ಹತ್ರ ಮಹಾರಾಜರು ಕೇವಲ 9 ತಿಂಗಳಲ್ಲೇ ಈ ದೇಹವನ್ನು ಎಷ್ಟು ಮರೆತರು ಅಂದ್ರೆ ಅವ್ರಿಗೆ ಅವ್ರ ಹೆಸರು ನೆನಪಿರ್ತೀವಿ, ತಂದೆ ತಾಯಿ ಹೆಸರು ನೆನಪಿಲ್ಲ, ತಮ್ಮ ಹೆಸರು ನೆನಪಿಲ್ಲ, ಊರಿನ ಹೆಸರು ನೆನಪಿಲ್ಲ, ನಾ ಇದ್ದೀನಿ ಅನ್ನೋ ಸಹಿತ ಅವ್ರಿಗೆ ನೆನಪಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ನಮಗೂ ಭಗವಂತ ಮರೆಯೋ ಶಕ್ತಿ, ಭಗವಂತ ಏನ್ ಮಾಡ್ಯಾನ ಅಂದ್ರೆ ನಮ್ಗೆ ಕೆಲವು ಶಕ್ತಿ ಕೊಟ್ಟ ಅಂದ್ರೆ ಅದ್ರ ದುರುಪಯೋಗ ಮಾಡ್ಕೋಬೇಕು. ಮೊದ್ಲೇದೇನು ಅಂದ್ರೆ ನೆನಪು ಮಾಡಿಕೊಳ್ಳೋ ಶಕ್ತಿ ಕೊಟ್ಟ, ಅದ್ರ ದುರುಪಯೋಗ ಮಾಡ್ಕೊಳ್ಕತ್ತಿ. ಎರಡನೇದೇನು ಅಂದ್ರೆ ಮರೆಯೋ ಶಕ್ತಿ ಕೊಟ್ಟ, ಅದ್ರ ದುರುಪಯೋಗ ಮಾಡ್ಕೊಳ್ಕತ್ತಿ. ಇದ್ರ ಜೊತೆಗೆ ಇನ್ನೂ ನಮ್ಮ ಹಿತಕ್ಕಾಗಿ ಕೆಲವು ಶಕ್ತಿ ಕೊಟ್ಟ, ಏನು ಅಂದ್ರೆ ಇನ್ನೊಬ್ರು ಮನಸ್ಸಿನಾಗಿಂದ ತಿಳಿದೇ ಇರೋ ಶಕ್ತಿ ಕೊಟ್ಟಾರ, ಅದು ಎಷ್ಟಿದ್ದ ಅದನ್ನು. ಈಗ ಅಕಸ್ಮಾತ್ ನಮ್ದೆಲ್ಲಾದ್ರೂ ಮರೊಬ್ಬರು ಮನಸ್ಸಿನ ಇನ್ನೊಬ್ಬರು ತಿಳಿದಿತ್ತು ಅಂದ್ರೆ ಒಳದಾಡ್ ಬಡದಾಡ್ತಿದ್ದೆ. ಮಕ್ಕಳವ್ರು ಕೂತಾಡಿ ತಿಳಿಯಂಗಿಲ್ಲ ಅಂತ ಪುಣ್ಯಾರಿ, ಗಂಡು ಮನಸ್ಸಿನ ಹೆಂಡತಿ ಗೊತ್ತಾಗಿಲ್ಲ, ಹೆಂಡತಿ ಮನಸ್ಸಿನ ಗಂಡು ಗೊತ್ತಾಯ್ತು ಅಂತ ಕೂಡ ಪ್ರಪಂಚ ಸುಖವಾಗಿ ನಡೆದು ಲೆಗ್ಗಿಲ್ಲ. ಒಂಥರ ಅವ್ರು ಮಹಾರಾಜರಿ ಅಂದ್ರು, ಮಹಾರಾಜ ನನಗೆ ಇನ್ನೊಬ್ರು ಮನಸ್ಸಿನಾಗ ತಿಳಿಯೋ ಶಕ್ತಿ ಕೊಡ್ರಿ ಅಂದ್ರು. ಮಹಾರಾಜರು ಏನಂದ್ರು, ಭಗವಂತ ಕೊಡ್ತಿದ್ದ ನಮ್ಗೆ ಹಂಗೇನು, ಅವನಿಗೇನು ಅಶಕ್ತಿ ಇಲ್ಲ, ಇನ್ನೊಬ್ರು ಇಷ್ಟೆಲ್ಲ ಕೊಟ್ಟಿರೋ ಭಗವಂತ ಇನ್ನೊಬ್ರು ಮನಸ್ಸಿನಾಗ ತಿಳ್ಕೊಳ್ಳೋ ಶಕ್ತಿ ಕೊಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ ಅಂದ್ರಿ. ಅವ್ನು ಕೊಟ್ಟಿಲ್ಲ ಅನ್ಬೇಕು ಅಂದ್ರೆ ನಮ್ಗೆ ಹಿತ ಅದ, ನೀ ಸುಮ್ಮನೆ ಅದನ್ನ ಅಪೇಕ್ಷೆ ಮಾಡಬೇಡ. ಇಲ್ಲ ನನಗೆ ಬೇಕು, ನನಗೆ ಇನ್ನೊಬ್ರು ಮನಸ್ಸಿನಾಗಿ ತಿಳ್ಕೋಬೇಕನ್ಸ. ಮಹಾರಾಜರು ಏನಂದ್ರು, ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಮಹಾರಾಜರು ಏನಂದ್ರು, ಆಯ್ತು ಕೊಡ್ತೀನಿ ಒಂದು ಶರ್ತು ಅಂತ.
ನೀ ಯಾರ ಮನುಷ್ಯನಾಗಿಂದ ಬಾಯಿ ಬಿಟ್ಟಿ ಅಂದ್ರ ನಿನ್ನ ಆಯುಷ್ಯೊಳಗಿಂದ ಎರಡು ವರ್ಷ ಕಡಿಮೆ ಆಗ್ತ ಒಪ್ಪಿಗೆ ಅದ. ನಾ ಯಾರ ಮನುಷ್ಯ ಬಾಯಿ ಬಿಡುವುದೇ ಇಲ್ಲ, ಬರೇ ನೋಡ್ಕೊತ ಅಡ್ಡಾಡ್ತ ಅಷ್ಟು. ಎದಕ್ಕೆ ಬೇಕ್ರಿ? ಆದ್ರಿಂದ ಹೇಳ್ತಾರೆ ಏನು ಅಂದ್ರೆ, ನಾವು ಯಾರ್ದು ದೋಷ ನೋಡ್ಲಿಕ್ಕೆ ಹೋಗ್ಬಾರ್ದು, ಯಾರ್ದು ದೋಷ ಕೇಳಲಿಕ್ಕೆ ಹೋಗ್ಬಾರ್ದು, ಯಾರ್ದು ದೋಷ ಬಾಯಿಂದ ಉಚ್ಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಒಳಗಿಂದ ತಿಳಿಲಿಕ್ಕೆ ಹತ್ತಂದ್ರ ಕೊನೆಗೆ ಅವನು ಮಹಾರಾಜ ಹೇಳಿದ್ರು, ಆಯ್ತಪ್ಪ ಹೋಗು, ರಾಮದ ಪಾದದ ಮೇಲೆ ತಲೆಯಿಡು, ಪ್ರಾರ್ಥನಾ ಮಾಡು, ನನಗೆ ಇನ್ನೊಬ್ಬರು ಮನುಷ್ಯನ ತಿಳಿಯೋ ಶಕ್ತಿ ಕೊಡು ಅಂತ ಪ್ರಾರ್ಥನೆ ಹೋಗಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಕೂಡಲೇ ಪಟ್ಟಣವನಿಗೆ ಸುತ್ತಲಿದ್ದವ್ರು ಎಲ್ಲಾರು ಮನುಷ್ಯನ ತಿಳಿಲಿಕ್ಕದ್ದು ಖುಷಿಯಾಗಿ ಸ್ವಲ್ಪ. ಆಮೇಲೆ ಬಂದ ಮಹಾರಾಜ ಮನುಷ್ಯನ ಕಡೆ ನೋಡಿದ ಅಖಂಡ ನಾಮಸ್ಮರಣೆ ನೋಡಿದ, ಬ್ಯಾರಿ ಏನೇನು ಅದು ಪ್ರಪಂಚ ದೃಶ್ಯದ ದೇಶ ಇಲ್ಲ, ಪ್ರಪಂಚದ ದೇಶ ಇವತ್ತು ಮುಂಜಾನೆ ಸಹಜ ನಮ್ಮ ತಲೆಯಾಗಿ ಏನು ಅನಿಸ್ತು ಅಂದ್ರೆ, ಸಹಜ ಒಂದು ವಿಚಾರ ಏನು ಅಂದ್ರೆ, ಈಗ ಒಂದು ಹದಿನೈದು ಇಪ್ಪತ್ತು ಪಕ್ಷಿ ಅಂದ್ರಿ, ಮಂಗ್ಯ ಅಂದ್ರಿ, ಗಿಡದಾಗ ಕೂತಿರ್ತಾವ ನಮಗೆ ಈಗ ಸಹಜ ಅನಿಸ್ತು. ಅವ ಒಂದು ಮಂಗ್ಯ ಕೆಳಗೆ ಕೂತಿರ್ತಾವೆ, ಒಂದು ಮಂಗ್ಯ ಮ್ಯಾಗ ಕೂತಿರ್ತಾವೆ, ಒಂದು ಮಂಗ್ಯ ಜಿಗದಾಗ್ತಿರ್ತದೆ, ಒಂದು ಮಂಗ್ಯ ಕುಣದಾಗ್ತಿರ್ತದೆ. ಅದ್ರೊಳಗೆ ನೀವು ಯಾವ ಮಂಗ್ಯಂದು ದೋಷ ಅಂತ ಹೇಳ್ತೀನಿ ಹೇಳು, ಏ ಆ ಮಂಗ್ಯನ್ ತಪ್ಪದು, ಈ ಮಂಗ್ಯನ್ ಚಲೋ ಅಂತೀವಿ ಏನ್ರಿ ನಾವು? ಹಂಗ ಮಂದಿ ಕಡೆ ನೋಡ್ಲಿಕ್ಕೆ ಬರೋದು, ಸುತ್ತಲೇ ಇದ್ದವ್ರ ಕಡೆ ನೋಡ್ಲಿಕ್ಕೆ ಬರೋದು ಆತ್ಮಜ್ಞಾನಿ ಲಕ್ಷಣ. ನಾವು ಹಂಗೆ ಕೂತಿ ಚೆನ್ನಾಗಿ ಕೂಡ ಅಂತೀವಿ, ಮಂಗ್ಯಾಗ ಅಂತೀವಿ ಏನು ನಾವು? ಹಂಗೆ ನಮ್ಮ ಸುತ್ತಮುತ್ತಲು ಇದ್ದವ್ರು ಹೆಂಗಾರೆ ಕೂಡುವರು, ಹೆಂಗಾರೆ ಜಿಗಿದಾಡೋರು, ಹೆಂಗಾರೆ ಕುಣಿದಾಡೋರು, ಸುಮ್ಮನೆ ನೋಡ್ಕೋತ ಕೂಡ್ಲಿಕ್ಕೆ ಬರೋದನ್ನೇ ಏನದನು ಸಮಾಧಾನಿ ಮನುಷ್ಯನ ಲಕ್ಷಣ ಅದು. ಈಗ ಪಕ್ಷಿ ಒಂದ್ ಕೆಳಗೆ ಕೂತ, ಒಂದ್ ಹ್ಯಾಗ ಕೂತ, ಒಂದ್ ಹಾಲೆ ಆಗಿರ್ತದೆ, ಒಂದ್ ಗಿಡಾಗಿರ್ತದೆ, ಮಂಗ್ಯ ಗಿಡಾಗಿರ್ತದೆ, ಏನು ನಮ್ ಪ್ರತಿಕ್ರಿಯೆ ಇಲ್ಲ. ನೀ ಹಂಗ್ಯಾಕೆ ಕೂತಿ, ನೀ ಹಿಂಗ್ಯಾಕೆ ಮಾಡ್ದಿ, ಹಂಗ್ಯಾಕೆ ಮಾಡ್ದಿ, ಅದನ್ಯಾಕೆ ಮಾಡ್ಲಿಲ್ಲ, ಇದನ್ಯಾಕೆ ಮಾಡ್ದಿ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ಆತ್ಮನಾ ತುಷ್ಟ ಸ್ಥಿರ ಪ್ರಜ್ಞ ಸ್ಥರೂಪತೆ. ತನ್ನೊಳಗ ತಾನು ಸಂತುಷ್ಟ ಆಗಿರೋದಲ್ಲೇ ನಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶ ಪುರುಷನ. ನನ್ನ ಸಂತೋಷಕ್ಕಾಗಿ ಜಗತ್ತಿನೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ನನಗೆ ಬೇಕಾಗಿಲ್ಲ. ಯಾವ ಹಿಂಗ ನಿಜವಾಗಿಯೂ ಅಂತಃಕರಣ ಪೂರ್ವಕವಾಗಿ ಕೈ ಎತ್ತಿ ಹೇಳ್ತಾರಲ್ಲ, ಅವನು ಕೊಳ್ಳಾಗ ಮಾಲಿ ಹಾಕಿ ಅವನು ಸಾಷ್ಟಾಗಿ ನಮಸ್ಕಾರ ಹಾಕ್ತೀನಿ. ನನ್ನ ಸಂತೋಷಕ್ಕಾಗಿ ಜಗತ್ತಿನೊಳಗಿನ ಯಾವುದೂ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗಿಲ್ಲ. ಅಂಥವ್ರಿಗೆ ನಾನು ನಮಸ್ಕಾರ ಮಾಡಿ ಬಂದಿದ್ದೀನಿ. ನಾವು ಇದಕ್ಕೆ ಹೋಗಿದ್ದೀವಿ ಭಾವನಗರಕ್ಕೆ, ಅಲ್ಲಿ ಹತ್ತಿರ ಒಂದು 10 ಕಿಲೋಮೀಟರ್ ಮೇಲೆ ಚಿತ್ರ ಅಂತ ಊರದು, ಅಲ್ಲಿ ಹೋಗಿದ್ದೀವಿ. ಅಲ್ಲೊಬ್ರು ಸತ್ಪುರುಷರಿದ್ದರು, ಒಬ್ಬ ಮನುಷ್ಯ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. 27 ವರ್ಷ ಆ ಮನುಷ್ಯ ಒಂದು ಹಿಂಗೇನು ಒಂದು ಅವನು ಪ್ರಾರಂಭದಲ್ಲಿ ಹಾಸಿತ್ತು ಒಂದು ಗಾದಿತ್ತು, ಅದನ್ನ ಬಿಟ್ಟು ಎದ್ದಿದ್ದೇ ಇಲ್ಲ. ಅದು ದೊಡ್ಡದೊಂದು ಹಿಂಗೆ ಶೆಡ್ ಕಟ್ಟ್ಯಾರ, ಆ ಗಾದಿ ಬಿಟ್ಟ ಟೈಲ್ಸ್ ಕೂಡ್ಸ್ಯಾರ, ಆ ಗಾದಿ ತೆಗದೇ ಇಲ್ಲ. ಮುಂದೆ 8 ವರ್ಷ ತೀರ್ಕೊಂಡ್ರ ನಾ ಇಲ್ಲಿ ಹುಬ್ಬಳ್ಳಿ ಒಂದು ದಿವಸ ಬಸ್ನ ಹೋಗುವ ಹೊತ್ತಿನಾಗ ನಮ್ಮಲ್ಲಿ ಬರ್ತಾರೆ ಎನ್ ಎಂ ಕುಲಕರ್ಣಿ ಅವರು, ಎನ್ ಎಂ ಪಾಟೀಲ್ ಅವರು, ಅವರು ಬಸ್ನಾಗಿದ್ರು. ಅವ್ರೇನಂದ್ರು ಗುರುಗಳ ಹಿಂಗೆ ಯಾರೋ ಒಬ್ರಿ 35 ವರ್ಷ ಅವ್ರು ಒಂದ್ ಕಡೆ ಕೂತವ್ರು ಪೇಪರ್ನಾಗ ಬಂದದ, 35 ವರ್ಷ ಒಂದ್ ಕಡೆ ಕೂತವ್ರು ಎದ್ದೇ ಇಲ್ಲ ಅಂತ ಅವ್ರಿಗೆ ಗಿನ್ನಿಸ್ ರೆಕಾರ್ಡ್ ಬಂದದ ಅಂತ, ಗಿನ್ನಿಸ್ ರೆಕಾರ್ಡ್ ಆಗ್ಯದ. ನಾನು ನೋಡಿದ್ರೆ ಅವ್ರನ್ನ, ಅವ್ರಿಗೆ ಏನೂ ಬೇಕಾಗಿರ್ರಿ ಜಗತ್ತಿನೊಳಗಿಂದ ಏನೂ ಬೇಕಾಗಿರ್, ಬದುಕಿರೋದು ಸೈಟ್ ಬೇಕಾಗಿರ್ ಅರ್ಥಾತ್ ಏನು ಅಂದ್ರ, ಜೀವಿತೇ ಮರಣೇ ಮಾ ಗೃಧಿಮ್ಮಾ ಕುರಿಯ, ಬದುಕಿರೋದ್ರೊಳಗೂ ಬದುಕಿರೋದು ಇಚ್ಛಾ ಇಲ್ಲ ಅಂತ ತಿಳ್ಕೊಂಡು ಸಾಯೋದು ಇಚ್ಛಾ ಇಲ್ಲ. ಮಹಾರಾಜ ಹೇಳಿದ್ರು, ಬದುಕಿ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು, ಸಾವಿ ಹೆದರಿ ಬದುಕ್ತೀನಿ ಅನ್ನಬಾರ್ದು, ಇರೋವರೆಗೂ ಆನಂದದೊಳಗಿರಬೇಕು, ಹೋಗು ಮುಂದ ವಾ. ನಾವು ಬಾಯ್ ಬಾಯ್ ಮಾಡ್ತಾರಲ್ಲ, ಹಂಗೆ ಬಾಯ್ ಬಾಯ್ ಮಾಡ್ಕೊಡ್ತೀವಿ. ಸಾಯೋ ಮುಂದೆ ಹೆಂಗ್ ಸಾಯ್ಲಿಕ್ಕೆ ಬರಬೇಕು ಅನ್ನೋದಕ್ಕೆ ಇವತ್ತು ಸಹಜ ಹೇಳಿದ್ವಿ. ಮಹಾರಾಜರಿಗೊಬ್ರು ಯಾರು ಬಂದಿರ್ ಮಹಾರಾಜ್,
ನಾನು ಕಾಲೇಜ್ ತೆಗಿಬೇಕಂತ ಮಾಡಿದೆ ಮಹಾರಾಜರು ನಮ್ಮ ಊರಾಗಿನ ಶಾಲೆನ ನಾ ಕಲ್ತಿಲ್ಲ ಇವು ಕಾಲೇಜಿಗೆ ನನಗೆ ಗೊತ್ತಾಗೋದಿಲ್ಲ ಆದರೆ ಗೋಂದಾವರು ನಾನು ಒಂದು ಶಾಲೆ ತೆಗ್ದೀನಿ ನೀವು ಒಂದು ಶಾಲೆ ತೆಗ್ದಿರಿ ನಿಮ್ಮ ಶಾಲೆಗೆ ಏನು ಕಲಿಸ್ತೀವಿ ನಮ್ಮ ಶಾಲೆಗೆ ನಾನು ಸಾಯಿಲಿ ಕಲಿಸ್ತೀನಿ ನೋಡ್ರಿ ಬದುಕಲಿಕ್ಕೆ ಕಲಿಸ್ಬೇಕು ಏನು ಸಾಯಿಲಿ ಕಲಿಸ್ಬೇಕು ಮಹಾರಾಜರು ನಾನು ಸಾಯಿಲಿ ಕಲಿಸ್ತೀನಿ ಏಕನಾಥಂಚಿ ಖರ್ಚಿ ಉಲ್ಟಿ ಕೋಣ ಸತ್ಪುರುಷದೆಲ್ಲ ಉಲ್ಟಾ ಇರ್ತದೆ ಸಾಯಿಲಿ ಕಲಿಸ್ತೀನಿ ಅಂತ ಸಾಯಿಲಿ ಕಲಿಸೋದು ಅಂತಂದ್ರೆ ಹೆಂಗ್ರಿ ಹೆಂಗ್ ಸಾಯ್ಬೇಕು ಅಂದ್ರೆ ಹೆಂಗ್ ಸಾಯ್ಬೇಕು ಅನ್ನೋದನ್ನ ಹೇಳ ಮಹಾರಾಜ ಹೇಳಿದ್ದು ಹೇಳ್ತಾನೆ ಮುಂಚೆ ಹೇಳಿದ್ದು ಅಂತ ಮಹಾರಾಜರು ಹೇಳಿದ್ರು ಈ ಹೆಬ್ಬಳ್ಳಿ ಅಂತ ಊರಾಗ ಒಬ್ಬರಿಗೆ ಒಂದು ಫೋನ್ ಬಂದ ದಿಲ್ಲಿಯಿಂದ ಒಬ್ಬ ರಾಜಕಾರಣಿ ಮನುಷ್ಯ ಅವನು ಫೋನ್ ಬಂದ ನಿಮ್ಮನ್ನ ನಾವು ಹೋಮ್ ಮಿನಿಸ್ಟರ್ ಅಂತ ತಿಳ್ಕೊಂಡು ನಾವು ಇಲ್ಲಿ ಇದನ್ನ ಮಾಡಿದೀವಿ ಆದ್ರಿಂದ ನೀವು ನಾಳೆ ಬಂದು ಪ್ರಮಾಣ ಪತ್ರ ಓದಬೇಕು ತಾಬಡತೋಗ್ ನೀವು ಬರಬೇಕು ಅಂದಾಗ ಆ ಮನುಷ್ಯನ್ ಎಷ್ಟು ಆನಂದ ಆಗ್ಬೋದ್ರಿ ದಿಲ್ಲಿಯಲ್ಲಿ ಅವನು ಅವನು ಹೋಮ್ ಮಿನಿಸ್ಟರ್ ಏನೋ ಆ ಮಿನಿಸ್ಟರ್ ಕಿ ಬಂದು ಕೊಟ್ಕೊಂಡು ಬರ್ತೀವಿ ಕೊಡ್ತೀವಿ ನೀವು ಆದಷ್ಟು ಬೇಗನೆ ಬಂದು ಅಂದ್ಕೊಂಡು ಊರಾಗ ತಂಗಲ ಹೊಡಿಸಿ ಎಲ್ಲರೂ ಕಲಿಸಿ ಎಲ್ಲರೂ ಮಾಲಿ ಹಾಕುದು ಇದನ್ನು ಹಾಕುದು ನಾನು ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಅವನ ಏನು ಅಂದ್ರೆ ಫ್ಲೈಟ್ಲೆ ದಿಲ್ಲಿಗೆ ಹೋಗಿ ಎಷ್ಟು ಸಂತೋಷದಲ್ಲೇ ಹೋಗ್ತಾನೋ ಅಷ್ಟು ಸಂತೋಷದಲ್ಲೇ ಸಾಯ್ಲಿಕ್ಕೆ ಬರೋದಕ್ಕೆ ಸಾಯ್ಲಿಕ್ಕೆ ಸಾಯ್ಬೇಕು ಅರ್ಥಾತ್ ಏನು ಅಂದ್ರೆ ತುಕಾರಾಮ್ ಮಹಾರಾಜ ವೈಕುಂಠಕ್ಕೆ ಹೋಗುವ ಮುಂದೆ ಹೇಳಿದ್ರು ಅಮಿ ಜಾತು ಅಂಚಾ ಗಾವ ಅಂಚಾ ರಾಮ ರಾಮ ತುಮಿ ಗಾವ ನಾವು ವೈಕುಂಠಕ್ಕೆ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ವಿಶ್ಲೇಷಣೆ ಹೇಳ್ತಿರ್ತಲ್ಲ ಹೋಗಿ ಬರ್ರಿ ಹೋಗಿ ಬರ್ರಿ ಅಂತ ಹೇಳ್ತಿರ್ತಾರೆ ಹಿಂಗೆ ಕೈ ಮಾಡ್ತಿರ್ತಾರ ಅಂದ್ರೆ ತಿರುಗಿ ಬರಬೇಡ್ರಿ ತಿರುಗಿ ಬರಬೇಡ್ರಿ ಹೋಗಿ ಅರ್ಥ ಆಗದು ಹಿಂಗೆ ಕೈ ಮಾಡ್ತಿದ್ರು ಅಂತ ತಿಳ್ಕೋಬೇಕು ಇನ್ ತಿರುಗಿ ಊರಿಗೆ ಬರಬಾರ್ದು ತಿಳ್ಕೋ ಅರ್ಥ ಮಹಾರಾಜರು ಏನ್ ಹೇಳಿದ್ರು ಅಂತಂದ್ರೆ ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ ತಿರುಗಿ ಅಂದ್ರೂ ಸತ್ತಿರ್ಬಾರ್ದು ಹಂಗ ಸಾಯ್ಲಿಕ್ ತುಕಾರಾಮ್ ಮಹಾರಾಜ ಹೇಳಿದ್ರು ಯಾಜಿ ಸಾಕಿ ಕೇಳ ಹೋತಾ ಅಟ್ಟಹಾಸ ಶೇವಟ್ಟ ಅತಿಸ ಗೋಡ ಭಾವ ಇಷ್ಟಕ್ಕಾಗಿ ನಾನು ಆಯುಷ್ ಎಲ್ಲ ಧರ್ಪಡಿಸಿದೆ ಎದಕ್ಕಾಗಿ ಅಂದ್ರೆ ಮನೆ ದಿವಸ ಮಧುರ ಆಗ್ಬೇಕು ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕರ್ಷಿ ಗೋಡ ಇಟ್ಕೋದ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಆತ್ಮನ್ನೇ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞ ಆ ಮನುಷ್ಯ ಎಷ್ಟನೇ ಸಮಾಧಾನ ಇರ್ಬೋದು ಕಲ್ಪನಾ ಮಾಡಿ ನಮಗೆ ಎಷ್ಟು ಉಪಾಧಿ ಬೇಕಾಗ್ತವೆ ಎಷ್ಟು ನಮೂನಿ ಬೇಕಾಗ್ತವೆ ಇಪ್ಪತ್ನಾಲ್ಕು ತಾಸು ನಾವು ಪ್ರಪಂಚದ ಉಪಾಧಿಗಳ ಮೇಲಿಂದನೆ ಅವುಗಳನ್ನು ಅವಲಂಬಿಸಿಕೊಂಡನೆ ಏನಾದ್ರೂ ಚೂರ್ಚಾರ ಸಮಾಧಾನದಲ್ಲಿ ಇರೋದು ಅರ್ಥಾತ್ ನಾ ಯಾಕೆ ಹೇಳಿಕ್ ಹತ್ತಿದ್ಯ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮಹಾನತೆ ಆದರ್ಶ ಎದುರೊಳಗದ ಅಂದ್ರೆ ಮೂಲಂ ತರೋ ಕೇವಲ ಆಶ್ರಯಂತಹ ಭಿಕ್ಷಾನ್ನ ಮಾತ್ರ ತುಷ್ಟಿಮಂತಹ ವೇದಾಂತ ವಾಕ್ಯೇಶು ಸದಾರಮಂತ ಕೌಪೀನವಂತ ಖಲು ಭಾಗ್ಯವಂತ ನಾವು ಮೊನ್ನೆ ಹೋಗಿದ್ವಿ ಯಾರ್ವಾಡಕ್ಕೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಂ ಮೃತ್ಯು ಸನ್ನಿಹಿತೋ ನಿತ್ಯಂ ಕರ್ತವ್ಯೋ ನಾಮ ಸಂಗ್ರಹ ಈ ಶರೀರ ಅನಿತ್ಯ ಅನಿತ್ಯಾನಿ ಶರೀರಾಣಿ ಆಯುಷ್ಯದ್ದು ಭರವಸೆ ಇಲ್ಲ ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಕೋಟಿ ಕೋಟಿಗಟ್ಟಲೆ ಜನರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ದುರಂತದ ಪರಿಸ್ಥಿತಿಯಲ್ಲಿ ಒಬ್ಬರಿಗಾದರೂ ನಾನು ಈ ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿ ಕಡೆಗೆ ಹೋಗ್ಬೇಕಪ್ಪ ಈ ದೇಹ ಶಾಶ್ವತವಾದ್ದಲ್ಲ ಇದೇನು ಅಂತಂದ್ರೆ ಈ ದೇಹ ಇಂದಿಲ್ಲ ನಾಳೆ ಹೋಗುವಂತಹದ್ದು ಅಂದ್ರೆ ನಾನು ಈ ದೇಹ ಆಗಿರ್ಬೇಕ ಇಂಥ ಮಲಿನವಾಗಿರೋ ದೇಹ ನಾನಾಗ್ಬೇಕ ಇಂಥ ಹುಟ್ಟುದು ಸಾಯುವಂತ ದೇಹ ನಾನಾಗ್ಬೇಕೆ ನಾನು ಸಚ್ಚಿದಾನಂದ ಸ್ವರೂಪ ಆತ್ಮ ಇದ್ದೀನಿ ಪರಮಾತ್ಮ ಭಾವಿದ್ದೀನಿ ನನ್ನ ಸ್ವರೂಪದಲ್ಲೇ ನಾನು ಯಾವಾಗಲೂ ಅಖಂಡವಾಗಿ ಆನಂದದಲ್ಲಿರಬೇಕು ಅನ್ನುವಂಥ ಕಲ್ಪನಾನೇ ಇಲ್ಲ ತಿಳ್ಕೊಳ್ತೆ ಅರ್ಥಾತ್ ಸಾಧು ಸತ್ಪುರುಷರೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು
ಭಾಗ್ಯ ಐಶ್ವರ್ಯ ಸಂಪತ್ತು ನಾವೇನ್ ತಿಳ್ಕೊ ಏನೇನೋ ತಿಳ್ಕೊಂಡ್ಬಿಟ್ಟಿವಿ ಅಷ್ಟು. ಆದ್ರೆ ಹೇಳ್ತಾರೆ ಏನು ಅಂದ್ರೆ ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ ವಿಪತ್ ವಿಸ್ಮರಣಂ ವಿಷ್ಣು ಸಂಪದ್ ನಾರಾಯಣ ಸ್ಮೃತಿ. ಯಾವುದನ್ನ ನಾವು ವಿಪತ್ತು ಆಪತ್ತು ಅಂತ ಏನ್ರಿ, ಎಷ್ಟು ತ್ರಾಸರಿ, ಎಷ್ಟು ವಿಪತ್ತು, ನಮ್ಗೆ ಎಷ್ಟು ಆಪತ್ತು. ಯಾವುದನ್ನ ನಾವು ವಿಪತ್ತು ಅಂತ ತಿಳ್ಕೊಂಡಿವ ಅದು ನಿಜವಾದ ವಿಪತ್ತಲ್ಲ. ಅದು ನಿಜವಾದ ವಿಪತ್ತಾಗಿದ್ರೆ ಕುಂತಿದೇವಿ ಭಗವಂತನ ಹಂಗ್ ಕೇಳ್ತಿದ್ದಿಲ್ಲ. ವಿಪದಸ್ಸಂತು ನಶ್ವತ್ ತತ್ರ ತತ್ರ ಜಗತ್ಪುರು. ಹೇ ಕೃಷ್ಣ, ನನ್ನ ಮ್ಯಾಲಿನ ಮ್ಯಾಲೆ ವಿಪತ್ತು ಕೊಡು ಅಂತ ಹೇಳಿ. ಮಹಾಭಾರತದಲ್ಲಿ ಅದೊಂದು ಆದರ್ಶ ಪಾತ್ರದಲ್ಲಿ ಕುಂತಿದೇವಿ. ಕೃಷ್ಣಂದ ಕುಂತಿದೇವ ಅತ್ಯಾಗೋಪ, ನಾನು ಬರ್ತಿದ್ದೀನಿ ದ್ವಾರಕಾಕ, ನೀ ಏನಾದ್ರೂ ನಿನ್ನ ಮನುಷ್ಯನಾಗಿದ್ದನ್ನು ಕೇಳು ಅಂದಾಗ ಆ ಕುಂತಿದೇವಿ ಕೇಳ್ತಾಳ, ವಿಪದ ಸಂತು ನಶ್ವತ್ ತತ್ರ ತತ್ರ ಜಗತ್ತು. ನನ್ನ ಮ್ಯಾಲಿನ ಮ್ಯಾಲೆ ವಿಪತ್ತು ಕೊಡು, ಕಷ್ಟ ಕೊಡು, ದುಃಖ ಕೊಡು, ಆಪತ್ತು ಕೊಡು, ತಕತ್ತದೆಯಲ್ಲಿ ನಮ್ ಕೇಳು ಅಂತ. ನಾವು ಮಹಾರಾಜ ಮುಂದೆ ನಿಂತ, ಮಹಾರಾಜ ನನ್ನ ಮ್ಯಾಲಿನ ಮ್ಯಾಲೆ ಆಪತ್ತು ಕೊಡ್ವಿ, ವಿಪತ್ತು ಕೊಡ್ವಿ, ಸಂಕಟಗಳನ್ನು ಕೊಡ್ವಿ. ಅವ್ರಿಗೆ ಧೈರ್ಯ ಆದ ಏನ್ರಿ ನಮ್ಗೆ ಆಪತ್ತು ವಿಪತ್ತು ಸಂಕಟಗಳನ್ನು ಕೊಡೋದು. ಮಹಾರಾಜರ ಮುಂದೆ ನಿಂತು ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಅದೆಲ್ಲ ಆಗುದಿಲ್ಲಪ್ಪ, ನನಗೆ ಯಾರಿಗೂ ಅಕಲ್ಯಾಣ ಮಾಡ್ಲಿಕ್ಕೆ ಆಗಂಗಿಲ್ಲ. ಭಗವಂತ ಅನ್ಬೋದು ಇನ್ನು ಮನ್ಸಲ ಏನು ಅಂದ್ರ, ನಿನ್ನ ಪ್ರಾರಂಭದಲ್ಲಿ ಅಕಲ್ಯಾಣ ಆಗೋದಿದ್ರೆ ನನಗೇನು ತಪ್ಪಿಸ್ಲಿಕ್ಕೆ ಬರಂಗಿಲ್ಲ ಅಂತ ಅನುಭವ ಖರೆ. ಸದ್ಗುರುಗಳು ಎಂದೂ ಹಂಗ ಅಲ್ಲಿಗೆ ಶಕ್ತಿ ಇಲ್ಲ ಏನು ಅಂದ್ರೆ, ನಾನು ನಿಮ್ಗೆ ಎಂದೂ ಅಕಲ್ಯಾಣ ಮಾಡ್ಲಿಕ್ಕೆ ಶಕ್ತಿ. ಅಂಥ ಸದ್ಗುರುಗಳು ನಮ್ಮ ಜೀವನದಲ್ಲಿ ಅಕಲ್ಯಾಣ ಮಾಡ್ಲಿಕ್ಕೆ ಶಕ್ತಿ ಅದ. ಆದ್ರೆ ನಮಗದು ನಮ್ಮ 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 ಒಂದು ಕಲ್ಪನೆಯಿಂದ, ನಮ್ಮ ದೃಷ್ಟಿಯಿಂದ ನಮಗೆ ಕ್ಷಣ ಕ್ಷಣಕ್ಕೆ ಅಕಲ್ಯಾಣದ ಭಾವನೆ ಬರುತ್ತೆ. ಅತೃಪ್ತಿಯ ಭಾವನೆ, ಅಸಮಾಧಾನದ ಭಾವನೆ, ಇದು ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಜೀವನ ಕಡೆ ನೋಡೋ ದೃಷ್ಟಿ ಇಲ್ಲ. ಆದ್ರಿಂದ ಹೇಳ್ತಾರೆ, ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ನಾವು ಜೀವನವನ್ನು ನೋಡಿದ್ರೆ ಮಾತ್ರ ಆ ಜೀವನದ ಸರಿಯಾದ ನಮ್ಮ ವ್ಯಾಲ್ಯುಯೇಷನ್ ಮೌಲ್ಯಮಾಪನ ಮಾಡಲಿಕ್ಕೆ ಬರ್ತದೆ. ಹೊರತು ಇಲ್ಲದೇ ಇದ್ರೆ ನಮ್ಮ ದೃಷ್ಟಿ ಎಲ್ಲ ವಿಪರೀತದ, ಸ್ವಾರ್ಥಪೂರ್ಣದ, ವಾಸನಾಪೂರ್ಣದ, ವಿಕಾರಪೂರ್ಣದ, ವಿಕಲ್ಪೂರ್ಣದ. ಹಿಂಗಾಗಿ ನಮ್ಗೆಲ್ಲ ಒಂದು ನಮೂನೆ ವಿಪರೀತ ಕಾಣಿಸ್ತದೆ. ನಮ್ಮ ದೃಷ್ಟಿ ಸುಧಾರಿಸಬೇಕು ಅಂದ್ರೆ ಒಂದೇನು ಉಪಾಯ ಅಂದ್ರೆ ಮಹಾರಾಜನ ಆಯುಷ್ಯ ತುಂಬಾ ಇದೆ ಭಗವಂತನ ನಾಮಸ್ಮರಣೆ. ನಮ್ಮ ದೃಷ್ಟಿ ಹೆಂಗೆ ಸುಧಾರಿಸ್ತದೆ, ಯಾಕೆ ಸುಧಾರಿಸ್ತದೆ, ಯಾವಾಗ ಸುಧಾರಿಸ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಅಂತಃಕರಣದಲ್ಲಿರ್ತಕ್ಕಂತ ಇದೇನು ಮಾಲಿನ್ಯನೋ, ಈ ದೃಶ್ಯದ ಒಂದು ಮಾಲಿನ್ಯ ನಮ್ಮ ಅಂತಃಕರಣದಾಗ ಏನು ತುಂಬಿಕೊಂಡು ಅದೆಲ್ಲ ಸ್ವಚ್ಛ ಆಗು, ನಮ್ಮ ಅಂತಃಕರಣ ವೆಕಂಠ ಆಗು, ಸ್ವಚ್ಛ ಆಗು. ಅಂದ್ರೆ ಅರ್ಥ ಏನ್ರಿ ಅಂದ್ರೆ, ನಾವು ಜಗತ್ತನ್ನು ಮರಿಲಿಕ್ಕೆ ಬರಬೇಕು. ಟೈಮ್ ಸ್ಪೇಸ್ ಅಂಡ್ ಕಾಸ್, ದೇಶ ಕಾಲ ಮತ್ತು ಪ್ರಪಂಚ ಕಾರ್ಯಕಾಲ ಸಂಬಂಧಗಳನ್ನು ಮರೆಯೋದ್ರೊಳಗನೆ ಜೀವನದ ನಿಜವಾಗಿರ್ತಕ್ಕಂಥ ಉತ್ಕರ್ಷದ ಜೀವನ ನಿಜವಾಗಿರ್ತಕ್ಕಂಥ ಸಾರ್ಥಕ. ಎಲ್ಲಾನು ಕಾಲವನ್ನು ಮರಿಲಿಕ್ಕೆ ಎಲ್ಲ ಸಾಧನ. ನಾಮಸ್ಮರಣೆ ಯಾಕೆ ಮಾಡ್ಬೇಕ್ರಿ, ಕಾಲವನ್ನು ಮರಿಲಿಕ್ಕೆ. ಎಷ್ಟೊತ್ತು ಕೂತೀವಿ ನಮಗೆ ನೆನಪಾಗ, ನಮ್ಮ ಕಲ್ಪನಾನು ಬರಲಿ ನೋಡಿ, 3 ತಾಸು ಕಾಲದ ನಮ್ಮ ಕಲ್ಪನಾನು ಬರಲಿ ಅಂದ್ರೆ ಆನಂದದಲ್ಲಿ ಏನ್ರಿ. ಒಂದೊಂದು ಕ್ಷಣ ಅಂದ್ರೆ ನಮ್ಗೆ ಒಂದೊಂದು ಯುಗ ಕಳೆದಂಗ ಆಗ್ತು. ದುಃಖದಲ್ಲಿ ಕಾಲದ ಸ್ಮರಣೆಯಲ್ಲಿ ದುಃಖದ, ಕಾಲದ ವಿಸ್ಮರಣೆಯಲ್ಲಿ ಆನಂದ. ಎಲ್ಲ ಪ್ರಯತ್ನ ಧಲಪಡಿಸೋದೇ ಆಗ್ತದೆ, ದುಡ್ಡು ಗಳಿಸೋದು ಯಾಕೆ ಅಂದ್ರೆ ಕಾಲದ ವಿಸ್ಮರಣೆಯನ್ನ ಮಾಡ್ಲಿಕ್ಕೆ ಬೇಕಾಗುವ ಸಾಧನಗಳು ಸಿಗ್ತಾವಂದ್ ದುಡ್ಡುಗಳು. ಕಾಲವನ್ನು ಮರೀಲಿಕ್ಕೆ ಅನುಕೂಲವಾಗ್ತಕ್ಕಂಥ ಅಥವಾ ನಮಗೆ ಕಾಲವನ್ನು ಮರೀಲಿಕ್ಕೆ ಬೇಕಾಗಿರುವ ಸಾಧನ ಸಾಮಗ್ರಿಗಳು ಸಿಗ್ತಾವೆ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ವಸ್ತುಗಳ ಸಂಗ್ರಹ ಮಾಡ್ತೀವಿ. ಆ ವಸ್ತುಗಳ ಒಂದು ಸಹವಾಸದೊಳಗೆ ನಾವು ಕಾಲ ಮರಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮ ಭ್ರಮ ಏನದ ಅಂತ ತಿಳ್ಕೊಂಡು ಕೇಳಿ ಅದರೊಳಗೆ ಕಾಲು ಮರಿಬಹುದು ಅನ್ನೋ ಭ್ರಮ ಅದು. ಆದ್ರೆ ಅದರೊಳಗೆ ಮತ್ತಿಷ್ಟು ನಾವು ಕಾಲದ ಒಂದು ಎದರೊಳಗೆ ಹೋಗ್ತೀವಿ, ಕೊಳದೊಳಗೆ ಹೊಕ್ಕೋ ಹೋಗ್ತೀವಿ, ಮತ್ತಿಷ್ಟು ನಮ್ಮನ್ನು ಕಾಲದಲ್ಲಿ ಗಾಢವಾಗಿ ಆ ಈ ಪ್ರಪಂಚದ ಎಲ್ಲ ವಸ್ತುಗಳು, ವ್ಯಕ್ತಿಗಳು, ಪರಿಸ್ಥಿತಿಗಳು ನಮ್ಮನ್ನು ಮತ್ತಿಷ್ಟು ಕಾಲದಲ್ಲೇ ನುಂಗಿಸ್ತಾವೆ.
ಕಾಲವನ್ನು ಮರೀಲಿಕ್ಕೆ ನಾವು ಪ್ರಯತ್ನ ಮಾಡದ ಹೊರತು ಜೀವನದಲ್ಲಿ ನಮಗೇನಾಗಲಿಕ್ಕೆ ಶಕ್ತಿ ಇಲ್ಲ, ಶಾಂತಿ ಸಮಾಧಾನ ಆಗಲಿಕ್ಕೆ ಶಕ್ತಿ. ಎಲ್ಲ ಸತ್ಪುರುಷ ತಾತ್ಪರ್ಯ ಸಮಾಧಿ, ಸಮಾಧಿ ಅಂದ್ರೆ ಕಾಲವನ್ನು ಮರೆತು ಕೂಡ್ಲಿಕ್ಕೆ ಬರ್ಬೇಕು. ಕಾಲ ಮರೆಯೋದು ಇದರ ಅರ್ಥ ಏನು ಅಂದ್ರೆ ವಿಚಾರ ಮರಲಿಕ್ಕೆ ಬರ್ಬೇಕು, ವಿಚಾರ ನಿರ್ವಿಚಾರ ಆಗ್ಲಿಕ್ಕೆ ಬರ್ಬೇಕು. ವಿಚಾರ ಇಲ್ಲ ತಲೆ ಒಳಗೆ ಅಂದ್ರೆ ಕಾಲು ಮರ್ತೀವಿ ಅಂತ. ಎಲ್ಲಾ ವಿಚಾರಗಳು ಎದುರೊಳಗೆ ಬಂದಾವ ಅಂದ್ರೆ ಕಾಲದ ಮರ್ಯಾದೆಯಲ್ಲಿ ಭೂತ ಭವಿಷ್ಯ ವರ್ತಮಾನ, ಅರ್ಥಾತ್ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ, ಕಾಲವನ್ನ ತಲೆ ಮೂಲಭೂತವಾಗಿ ಇಟ್ಟುಕೊಂಡಲೇ ವಿಚಾರ. ನಿನ್ ನಾನು ಹಂಗ ಮಾಡಿದೆ, ನಾಳೆ ಹಂಗ ಮಾಡ್ತೀನಿ, ಇವತ್ತು ಹಿಂಗಾಗ್ತದೆ. ವಸ್ತುಗಳನ್ನ ಇಟ್ಟುಕೊಂಡೇ ನಾವು ವಿಚಾರ ಮಾಡುವುದು, ವ್ಯಕ್ತಿಗಳನ್ನು ಇಟ್ಟುಕೊಂಡೇ ವಿಚಾರ. ವಸ್ತು ವ್ಯಕ್ತಿ ಮತ್ತು ಕಾಲವನ್ನು ಕ್ಷಣ ಹೊತ್ತು ಮರೀಲಿಕ್ಕೆ ಬರುವುದು ಬಹಳ ದೊಡ್ಡ ಪುರುಷಾರ್ಥದ ಲಕ್ಷಣ. ಲೋಕಮಾನ್ಯ ತಿಲಕರು ಮಂಡಾಲೆ ಜೈಲಿನಲ್ಲಿದ್ದಾಗ 6 ವರ್ಷ ಮಂಡಾಲೆ ಜೈಲು ಶಿಕ್ಷೆ ಆಗಿದ್ದವು. ಮಹಾರಾಜರು ಒಂದು ಮಾತು ಹೇಳಿದ್ರು ಲೋಕಮಾನ್ಯ ತಿಲಕರ ಬಗ್ಗೆ ಏನು ಅಂದ್ರೆ, ಒಂದ್ ವೇಳೆ ಅವರು ರಾಜಕಾರಣದಲ್ಲಿ ಬಿದ್ದಿದ್ದಿಲ್ಲ ಅಂದ್ರೆ ಬಹಳ ದೊಡ್ಡ ಸತ್ಪುರುಷರಾಗ್ತಿದ್ರು. ಛತ್ರಪತಿ ಶಿವಾಜಿ ಬಗ್ಗೆ ಇದನ್ನ ಹೇಳಿದ್ರು. ಒಂದ್ ವೇಳೆ ಆ ಶಿವಾಜಿ ಅರ್ಥಾತ್ ಏನು ಅಂದ್ರೆ ಅವನು ರಾಜ ಆಗಿರದೇ ಇದ್ರೆ ಬಹಳ ದೊಡ್ಡ ಯೋಗಿ ಆಗ್ತಿದ್ದ, ಸತ್ಪುರುಷ ಆಗ್ತಿದ್ದ. ಎಲ್ಲ ಲಕ್ಷಣ ಅವರಲ್ಲದೆ ಮಹಾರಾಜರಿಗೆ ಒಮ್ಮೆ ಲೋಕಮಾನ್ಯ ತಿಲಕರು ಮಹಾರಾಜರು ಪುಣೆಗೆ ಹೋದಾಗ ಲೋಕಮಾನ್ಯ ತಿಲಕರು ಅವನು ಭೇಟಿ ಆಗಿ ಬಂದು ರಾತ್ರಿ 10 ಗಂಟೆಗೆ ಜೊತೆಗೆ ಒಬ್ಬರನ್ನು ಕಣ್ಣೀರು ತಗೊಂಡು ಕರ್ಕೊಂಡು ಗಾಯಕವಾಡ ವಾಡಕ್ಕೆ ಮಹಾರಾಜರು ಅವನು ಭೇಟಿ ಆಗಿ ಬಂದರು. ಇಬ್ಬರು ಒಂದು ತಾಸು ಮಾತಾಡಿದರು. ಅವಾಗ ಲೋಕಮಾನ್ಯ ತಿಲಕರು ಮಹಾರಾಜರಿಗೆ ಏನು ಅಂದ್ರೆ, ಮಹಾರಾಜ ನಿಮ್ಮಂತಹ ಮೇಧಾವಿಗಳು ಲೋಕಮಾನ್ಯ ತಿಲಕರು ಮಹಾರಾಜರಿಗೆ ಅಂತಾರೆ ಈ ಮಾತು. ನಿಮ್ಮಂತಹ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನ ಸಾಮರ್ಥ್ಯ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಬಿದ್ದಿದ್ರೆ ದೇಶದ ಬಹಳ ಹಿತ ಆಗ್ತಿತ್ತು. ಕೂಡ ಮಹಾರಾಜರು ಏನಂದ್ರು, ಕ್ಷಣ ಹೊತ್ತು ಪ್ರಾರಬ್ಧವನ್ನು ಬಾಜುಕಿಟ್ಟು ನಾವು ವಿಚಾರ ಮಾಡಿದರೆ, ಅರ್ಥಾತ್ ಏನು ಅಂದ್ರೆ ಕ್ಷಣವತ್ತು ನಾವು ಪ್ರಾರಬ್ಧಾನುಸಾರವಾಗಿ ನಾನು ಇದು ಪ್ರಾಪ್ತ ಆತು ಅನ್ನೋದನ್ನು ಬಾಜುಕಿಟ್ಟು ವಿಚಾರ ಮಾಡಿದ್ರೆ, ಅಧ್ಯಾತ್ಮ ಅನ್ನುವಂತಹದ್ದು ರಾಜಕಾರಣಕ್ಕಿಂತಲೂ ಏನು ಕಡಿಮೆ ಇದಲ್ಲ ಅನ್ನುವಂತಹ ಮಾತ ನೀವು ಒಪ್ತೀವಿ. ಆದ್ರಿಂದ ನಾ ಇದನ್ನ ಮಾಡ್ತೀನಿ, ನೀವು ಅದನ್ನ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನೀವು ಹೇಳೋದು ಅಗ್ನಿ ಬರೋಪರಿ ಅದ ಖರೆ, ಆದ್ರೆ ನಾನು ಸಣ್ಣ ಇದ್ದಾಗಿಂದ್ರೂ ನನ್ನ ಮನಸ್ಥಿತಿ ಹೆಂಗಿತ್ತು ಅಂದ್ರೆ, ಒಂದ್ ವೇಳೆ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಿರದೆ ಇದ್ರೆ, ನನಗೆ ಸದ್ಗುರುಗಳ ಕೃಪಾ ಆಗಿರದೆ ಇದ್ರೆ, ಭಗವಂತನ ಅನುಭವ ನನಗೆ ಬಂದಿರದೆ ಇದ್ರೆ, ಸಮಾಧಾನ ನನಗೆ ಪ್ರಾಪ್ತವಾಗಿರದೆ ಇದ್ರೆ, ನಾ ಬದುಕಿರೋದು ಕಠಿಣ ಇತ್ತು. ಆದ್ರೆ ನಾ ಈ ಮಾರ್ಗದಲ್ಲಿ ಬಂದೆ. ಎಷ್ಟು ತಳಮಳ ಇತ್ತು ಅಂದ್ರೆ ಅವರಿಗೆ ನಾವು ಕಲ್ಪನಾ ಮಾಡಲಿಕ್ಕೆ, ಒಂದು ಕ್ಷಣ ಅವರಿಗೆ ಸಮಾಧಾನ ಅನಿಸ್ತಿದ್ದಿಲ್ಲ. ಅವ್ರು ಹೇಳಿದ್ರು, ನಾನು ಭಗವಂತನ ದರ್ಶನ ಆಗಲ್ದೆ ಒಂದು ಕ್ಷಣ ಬದುಕಿರ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಆದ್ರಿಂದ ನಾನು ಆ ಸಣ್ಣ ವಯಸ್ಸಿನಾಗನೇ ಸದ್ಗುರು ಶೋಧ ಮಾಡ್ಲಿಕ್ಕೆ ನಾನು ಹೊರಗೆ ಬಂದೆ. ರಾಮಕೃಷ್ಣ ಪರಮಹಂಸ ಎಂಥ ತಳಮಳ ಇದೆ. ಸಾಯಂಕಾಲ ಆದ ಕೂಡಲೇ ಆ ದೇವಿ ಮಂದಿರದಲ್ಲಿ ಆರತಿ ಘಂಟಿ ಕೇಳಿಸಿದ ಕೂಡಲೇ ಅಕ್ಷರಶಃ ಅವ್ರು ಏನ್ ಮಾಡ್ತಿರು, ನೆಲಕ್ಕೆ ಮೂಗ ಹಚ್ಚಿ ತಿಕ್ಕಿ, ಮಾ ಆಜ್ ಬಿ ತುಮಾರ ದರ್ಶನ್ ನಹಿ ಹುವಾ. ಇವತ್ತು ನಿನ್ ದರ್ಶನ ಆಗಲಿಲ್ಲ, ಇವತ್ತಿನ ದಿವಸನು ವ್ಯರ್ಥ ಹೋಯ್ತು. ಇವತ್ತು ಮುಂಜಾನೆ ಸಹಜವಾಗಿ ಇವತ್ತು ಕಾಗಲಾರ್ತಿಗೂ ಬಂದಿದ್ವಿ, ಆಮೇಲೆ ಭಜನೆಯೂ ಆಯ್ತು. ಮೋಕ್ಷ ಪ್ರಾಪ್ತಿಯ ಗುಟ್ಟು ನಾನು ಓದಿದೆ. ಬ್ರಹ್ಮಾನಂದ ಮಹಾರಾಜರು ಒಂದೊಂದು ಶಬ್ದ ಎಷ್ಟು ದಿವ್ಯವಾದದ್ದನ್ನಿಟ್ಟಾರೆ ಅಂತ ಅವಾಗ ನನಗೆ ಅನಿಸ್ತು. ನಾ ಶಶಿ ಮುಂದೆ ಹೇಳಿದೆ, ಯಾರು ಮುಂದೆ ಹೇಳಿದ್ರು, ನಾನು ಇವತ್ತು ಸಂಕಲ್ಪ ಮಾಡಿಸ್ತೀನಿ ಅಂತೆ. ಏನಂತ ಅಂದ್ರೆ, ನಾನು ಪ್ರತಿ ದಿವಸ ಒಂದು ಸಲ ಅಥವಾ 2 ಸಲ ಅಥವಾ 3 ಸಲ ಮೋಕ್ಷ ಪ್ರಾಪ್ತಿಯ ಗುಟ್ಟು ಓದ್ತೀನಿ ಅಂತ ನಾನು ಇವತ್ತು ಸಂಕಲ್ಪ ಮಾಡಿಸ್ತೀನಿ. ಅವ್ರು ಎಷ್ಟು ಕಳಕಳಿಯಿಂದ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಜೀವನದ ವಾಸ್ತವಿಕವಾಗಿರ್ತಕ್ಕಂತಹ ಸ್ವರೂಪವನ್ನು ನಮ್ಮ ಕಣ್ಣು ಮುಂದೆ ಎಷ್ಟು ಪ್ರತ್ಯಕ್ಷವಾಗಿ ತಂದಿಟ್ಟಾರೆ ಅಂದ್ರೆ ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೇದಾರ ಇದ್ದವರು ಸದಾ ಸರ್ವದ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು.
ಅಹೇತುಕ ಅವ್ಯಭಿಚಾರಣಿ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾ ಘೋರ ಶಬ್ದ ಹಟ್ಟನ್ನು. ಆ ಘೋರತನ ಎದಕ್ಕದ ಅಂತಂದ್ರೆ ಏನು ರಾಕ್ಷಸರಿಲ್ಲ, ದೈತ್ಯರಿಲ್ಲ, ರಾಕ್ಷಸರಿಲ್ಲ. ಆದ್ರೆ ಈ ಭೌತಿಕವಾದ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಇವ ಒಂದರಕ್ಕಿಂತ ಒಂದು ಪ್ರಚಂಡವಾಗಿರ್ತಕ್ಕಂತ ರಾಕ್ಷಸರು, ದೈತ್ಯರು, ಅಸುರರು. ಇವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೆಂಗ ನಮ್ಮ ಕುತ್ತಿಗೆ ಹಿಡಿದು ಬಿಟ್ಟಾರೆ ಅಂದ್ರೆ ನಮಗೆ ಅದ್ರ ಕಲ್ಪನ ಬರುವಂತಷ್ಟು. ನಮ್ಮ ಸಂಸ್ಕೃತಿಯನ್ನ ಅರ್ಥಾತ್ ಅವ್ರು ಏನ್ ಮಾಡ್ಲಿಕ್ಕೆ ಹತ್ತಾರ ಅಂದ್ರೆ ಸಂಪೂರ್ಣ ನಷ್ಟ ಮಾಡ್ಲಿಕ್ಕೆ ಹತ್ತಾರ. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ ಭಕ್ತಿ, ರಾಮನಾಮ ಸ್ಮರಣೆ ಹೊರತು ಬೇರೆ ಯಾವುದೂ ಉಪಾಯ ಅನ್ಯ. ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ವಿಚಾರ ಮಾಡಿವೆಂದ್ರೆ ನಾವು ಒಮ್ಮೆಲೆ ಅವರು ಅಷ್ಟೊಂದು ಸಂಕ್ಷಿಪ್ತವಾಗಿ ಬರೆದಿರಬೇಕಾದ್ರೊಳಗೆ ಅಷ್ಟು ಮರಮೇರು. ನಾವು ದಿನ ಒಂದು ಸಲ ಅದನ್ನು ಓದಿದ್ರು ಎಷ್ಟೋ ನಮ್ಮ ಮನಸ್ಸಿನಾಗ ಸಣ್ಣಂಗೆ ಆ ಭಾವ ಬರುತ್ತದೆ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ, ಪ್ರಯತ್ನ ಮಾಡದೇ ಪ್ರಾಪ್ತವಾಗುತ್ತದೆ. ಹೇ ರಾಮ, ಹೇ ದಯಾನಿಧಿ, ನನ್ನನ್ನು ಎಂದು ಉದ್ಧಾರ ಮಾಡ್ತೀರಿ? ನಿನ್ನ ಸಗುಣ ಮೂರ್ತಿ ಎಂದ ಕಂಡೇನು ರಾಮ? ತೀವ್ರ ದರ್ಶನ ಕೊಡು. ನಿನ್ನ ದರ್ಶನ ಆಗದ ಹೊರತು ಜೈನ ಇಲ್ಲ ರಾಮ. ನಾನು ಅಗಾಧ ಪಾಪಿ ಇದ್ದೇನೆ, ನನ್ನಂತಹ ಕೆಟ್ಟವರು ಜಗತ್ತಿನಲ್ಲಿ ದಾರೂ ಇಲ್ಲ. ಹೇ ಸಮುದಯ ಸಮುದ್ರ, ತೀವ್ರವಾಗಿ ಭವಸಮುದ್ರವನ್ನು ದಾಟಿಸು. ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರತ್ರಿಕ ಸುಖವು ಏನೂ ಬೇಡ. ಅರ್ಥಾತ್ ಏನು ಎಷ್ಟು ಕಳಕಳಿಯಿಂದ ಹೇಳಿದ್ದಾರೆ. ಆದ್ರೆ ನನ್ನ ನೆನಸ್ತೇನು, ನಾವು ದಿನ ಒಂದು ಸಲ ಆದ್ರೂ ಒಂದು ಎಷ್ಟು ಆಗ್ತದೆ, ಎಷ್ಟು ಕಠಿಣದರೆ ನಮಗೆ ಇವತ್ತು ಪರಿಸ್ಥಿತಿ ಅಂತಂದ್ರೆ ಸತ್ಸಂಗ ಸಿಗೋದು ಎಷ್ಟು ಕಠಿಣ. ನಿನ್ನೆ ಪ್ರವಚನದಲ್ಲೇನು ಬಂತು ಮಹಾರಾಜರ ಪ್ರವಚನದಲ್ಲಿ, ಅಥವಾ ನಾವು ಇವತ್ತು ಎರಡು ಮೂರು ದಿವಸ ಬರ್ಬೋದು. ಸತ್ಸಂಗ ಎಷ್ಟು ಕಠಿಣದ ಅಂದ್ರೆ ಮನಿ ಹತ್ತಿರಿದ್ರೂ ಸತ್ಸಂಗ ಒದಗಂಗಿಲ್ಲ, ಮನಿ ದೂರ ಇದ್ರೂ ಸತ್ಸಂಗ ಒದಗಂಗಿಲ್ಲ. ನಿನ್ನ ಮಹಾರಾಜ ಹೇಳ ಪ್ರವಚನದ ಹೆಂಗೇನದ ಅಂತಂದ್ರ ಮನಿ ಹತ್ತಿರಿದ್ರು ರೈಲ್ವೆ ಟ್ರೈನ್ ಸಿಗಂಗಿಲ್ಲ, ಮನಿ ದೂರ ಇದ್ರು ಟ್ರೈನ್ ಸಿಗಂಗಿಲ್ಲ. ಮನಿ ಹತ್ತಿರ ಇಲ್ಲೇ ಅದ ಬಿಡಿ, ಇಲ್ಲೇ ಅದ ಬಿಡಿ, ಹೋಗ್ಬಿಡ್ನು ಹೋಗ್ಬಿಡ್ನು ಅನ್ಕೋತ ತಗ್ಬಿಡ್ತದ. ದೂರ ಇತ್ತು ಅಂದ್ರೆ ಅಲ್ಲಿಂದ ಬರೋದಾಗ ಇಲ್ಬಾರ್ದು. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ ಇವತ್ತು ನಮಗೆ ಏನ್ ಆಗ್ಬೇಕಾಗ್ಯದ ಅಂದ್ರೆ ನಾವು ಕಾಲು ಮರಿಬೇಕಾಗ್ಯದ. ಆದ್ರೆ ನಾವು ಕಾಲು ಮರೆಯೋ ಪ್ರಯತ್ನವನ್ನು ಹೆಂಗ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಯಾವುದ್ರೊಳಗಿಂದ ಕಾಲು ಮರೆಯೋದ್ ಒತ್ತಟ್ಟಿಗೆ ಇರ್ಕೋ ಅಂತ ಕರೆ, ಅದರೊಳಗಿಂದ ನಾವು ಪ್ರಚಂಡ ಕಾಲದ ಒಂದು ಅರ್ಥಾತ್ ಏನು ಅಂದ್ರೆ ಆ ಕೊಳಚೆಯೊಳಗೆ ಮತ್ತಿಷ್ಟು ಮತ್ತಿಷ್ಟು ನಾವು ಮುಳುಗಿರ್ತೀವಿ. ಆದ್ರಿಂದ ಮುಖ್ಯವಾಗಿ ಏನ್ ಮಾಡಬೇಕಾಗಿದೆ ಅಂದ್ರೆ ಕಾಲದ ಒಂದು ಮರ್ಯಾದೆಯನ್ನು ಹಾಕೊಂಡು ಆ ಕಾಲವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿನ್ನ ರಾತ್ರಿನ ಹೇಳಿದೆ ಎಷ್ಟೋ ಸಂವತ್ಸರಗಳು ಎಂತ ಬೇರೆ ಬೇರೆ ವಿಚಿತ್ರ ಹೆಸರಿನ ಇರ್ತಾವ, ವಿಕಾರಿ ನಾಮ ಸಂವತ್ಸರ ಅಂತ ಆಗ್ಬೋದು. ಆದ್ರೆ ಇದು ಎಂಥ ಉತ್ತಮ ಸಂವತ್ಸರ ಒದಗಿ ಬಂದದ ನಮಗೆ ಅಂದ್ರೆ ಅದು ಸಹಿತ ಎರಡು ವರ್ಷ ಪ್ರಚಂಡ ಅರ್ಥಾತ್ ಏನು ಅಂದ್ರೆ ಈ ಕೊರೋನಾ ಮಹಾಮಾರಿಯ ಒಂದು ಪ್ರಚಂಡ ಅರ್ಥಾತ್ ಏನು ಅಂದ್ರೆ ಜೀವ ಘಾತಕವಾಗಿರ್ತಕ್ಕಂಥ ಪ್ರವಾಹದೊಳಗೆ ಕೊಚ್ಚಿಕೊಂಡು ಪಾಪ ಎಷ್ಟೋ ಜೀವಗಳು ಹೋಗಿ ಆಮೇಲೆ ಏನೋ ಭಗವಂತನ ಅನುಗ್ರಹದಿಂದ ನಾವೇನು ಉಳ್ಕೊಂಡೀವೋ ಉಳಿದಿರೋ ನಾವಾದರೂ ಸಹಿತ ನಾವು ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ನಮಗಂತೂ ಅನಿಸ್ತದೆ. ಕೆ ಎಂ ಸಿ ಒಳಗೆ ಅಡ್ಮಿಟ್ ಆಗಿ 7 ದಿನ ನಾನು ಅದರೊಳಗಿಂದ ಸತ್ಸತ್ತು ಉಳಿದು ಬಂದಿರೋದ್ರಿಂದ ನಮಗೆ ಅನಿಸ್ತದೆ ಏನು ಅಂದ್ರೆ ಇನ್ನೇ ನಾವು ಆಯುಷ್ ಕಳ್ಕೋಬಾರ್ದು. ಆ ಹಿಂದೂಜಾ ಹಾಸ್ಪಿಟಲ್ ಒಳಗೆ ಹಾಲು ತೆಗೆದು ಹೊರಗಿಟ್ಟು ಮತ್ತೆ ಒಳಗೆ ಹಾಕಿ ಅದರೊಳಗಿಂದ ಉಳ್ಕೊಂಡು ಬಂದೀವಿ ಅಂತ ತಿಳ್ಕೊಂಡು ಮತ್ತೆ ಅನಿಸ್ತದೆ ಏನು ಅಂದ್ರೆ ಇನ್ನ ಕಳ್ಕೋಬಾರ್ದು. ಶುಭಕೃತ್ ನಾಮ ಸಂವತ್ಸರ
ಒಳ್ಳೆಯದನ್ನು ಮಾಡತಕ್ಕಂಥದ್ದು, ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಒಂದು ಸಂವತ್ಸರವನ್ನು ಪ್ರಾಪ್ತ ಆಗಿದೆ. ಕಾಲವನ್ನು ನಾವು ಪ್ರಪಂಚದ ವಿಷಯಗಳಲ್ಲಿ, ವಿಷಯ ಸೇವನೆಗಳಲ್ಲಿ, ಪ್ರಪಂಚದ ಆಸಕ್ತಿಯಲ್ಲಿ, ಮೋಹದಲ್ಲಿ, ಪ್ರಪಂಚದ ಒಂದು ಅಭಿಮಾನದಲ್ಲೇ, ಉದ್ದಂಡತನದಲ್ಲೇ, ಮತ್ಯಾವುದೋ ಯಾವುದೋ ಏನೇನೋ ಏನೇನೋ ಓದುವುದು, ಏನೇನೋ ಬರೆಯುವುದು, ಏನೇನೋ ಮಾಡುವುದು, ಆಯುಷ್ಯ ಕಳೆದು ಹೋದ ಮೇಲೆ ಆಮೇಲೆ 60-65 ವರ್ಷ ಆದ್ಮೇಲೆ ನಾಮಸ್ಮರಣೆ ಮಾಡ್ತೀವಿ, ಮನಸ್ಸೇ ಬರಂಗಿಲ್ಲ, ಕೈಕಾಲು ಕಟ್ಟಿರಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಮನಸ್ಸು 60-60 ವರ್ಷಗಟ್ಟಲೆ ಪಾಪ ಅವ್ರದ್ದು ಆಯುಷ್ಯ ಎಲ್ಲ, ನಮ್ದು 70 ವರ್ಷ ಪ್ರಪಂಚದ ಬರೇ ಪ್ರಪಂಚದ ವಿಚಾರ ಮಾಡಿ ಮಾಡಿ ಅದ ವಿಚಾರಗಳು ತಲೆಯಾಗಿ ತಿರುಗ್ತಿರ್ತಾವೆ. ಆದರೂ ಸಹಿತ ನಾವು ಸಾವಧಾನ ಆಗ್ಬೇಕಾಗಿಲ್ಲ. ಏನು ಅಂದ್ರೆ ಉಳಿದಿರೋ ಎಷ್ಟರೇ ಆಯುಷ್ಯ ಇರ್ಕೋ ಅಂತ ನಾವು ಅತ್ಯಂತ ಆಗ್ರಹದಿಂದ ಪ್ರಯತ್ನ ಪೂರ್ವಕವಾಗಿ ನಾವು ಮಹಾರಾಜರು ಆಗ್ರಹದಿಂದ ಭಗವಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಅಂದ್ರೆ ನಿಧಾನವಾಗಿ ಆ ನಾಮ ಬಾಯ ಕೂಡ್ಲಿಕ್ಕತ್ತು, ನೆನಪು ಬರ್ಲಿಕ್ಕತ್ತು, ಆಮೇಲೆ ಅದರೊಳಗೆ ಏನಾಗ್ಲಿಕ್ಕತ್ತದ ಅಂದ್ರೆ ದಿವ್ಯವಾಗಿರ್ತಕ್ಕಂಥ ರಸಾನುಭೂತಿ ಆಗ್ಲಿಕ್ಕತ್ತು, ಅದರೊಳಗೆ ನಮ್ಗೆ ಸಮಾಧಾನ ಅನ್ಸ್ಲಿಕ್ಕತ್ತದ, ಆನಂದ ಅನ್ಸ್ಲಿಕ್ಕತ್ತದ, ಜಗತ್ತು ಮರಿಲಿಕ್ಕತ್ತದ. ಆಮೇಲೆ ತಲೆಯಾಗಿನ ವಿಚಾರ ಎಷ್ಟು ಕಡಿಮೆ ಆಗ್ತಾವನ್ನು ಅಷ್ಟು ನಾವು ಜಗತ್ತನ್ನು ಮರ್ತಂಗ. ನಾವು ನೇಮಾವಳಗಿದ್ದಾಗ ಅಲ್ಲಿ 127 ವರ್ಷ ಸ್ವಾಮೀಜಿ ಇದ್ರು, ನಾನು ಅವ್ರ ಜೊತೆಗೆ 2-3 ವರ್ಷ ಇದ್ದೆ. ನಮಗೆ ಸತ್ಸಂಗದ ಮಹತ್ವ ಗೊತ್ತಿಲ್ಲ ರೀ ನಿಜವಾಗಿ. ನಮಗೆ ಆಶ್ಚರ್ಯ ಆಗ್ತದೆ, ಉತ್ತರ ಭಾರತದಲ್ಲಿ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶರು, ದೊಡ್ಡ ಶೇಡ್ಜಿಗಳು, ದೊಡ್ಡವರು ಏನ್ ಮಾಡ್ತಾರೆ ಅಂತಂದ್ರೆ ತಿಂಗಳಾನುಗಟ್ಟಲೆ ಋಷಿಕೇಶದೊಳಗೆ ಹರಿದ್ವಾರದೊಳಗೆ ಗಂಡ ಹೆಂಡತಿ ಬರ್ತಾರೆ, ವಯಸ್ಸಾಗಿರ್ತದೆ, ಒಂದು ರೂಮ್ ಒಂದು ಖೋಲಿ ಹಿಡ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ, ಇಡೀ ದಿವಸ ಅಲ್ಲಿ ಅನೇಕ ಪ್ರವಚನ ಕೇಳುವುದು, ಜಪ ತಪ ಮಾಡುವುದು, ಸತ್ಸಂಗ ಸಲುವಾಗಿನೇ ಬಂದು ಅಲ್ಲಿ ಇದ್ದುಕೊಂಡು ಸತ್ಸಂಗ ಮಾಡ್ತಿರ್ತಾರೆ. ನಮಗೆ ಸತ್ಸಂಗದ ಮಹತ್ವದ ಕಲ್ಪನಾ ಇಲ್ರಿ. ಅಲ್ಲಿ ಭಜನಾನಂದ ಅಂತ ಒಬ್ರು ಸ್ವಾಮೀಜಿ ಇದ್ರು ಋಷಿಕೇಶ್, ನಾನು ಅಲ್ಲಿದ್ದಾಗ ಅವ್ರು ಹೇಳ್ತಿದ್ರು ಏನು ಅಂದ್ರೆ, ಹಜಾರ್ ಕಿತಾಬೋ ಸೇ ಜೋ ನಹಿ ಮಿಲ್ತಾ ಹೇ ವೋ ಸಾಧುಕ್ಕೆ ಸಹವಾಸ ಮಿಲ್ತಾ. ಬರೇ ನಾವು ಪುಸ್ತಕ ಓದ್ಕೋತ ಕೂತ ತಿಳಿತ ಅಂತ ತಿಳ್ಕೊಂಡಿದ್ರ ತಿಳಿಯಂಗಿಲ್ರಿ, ಹಂಗಿಲ್ಲ. ಸದ್ಗುರುಗಳ ಕೃಪಾ ಆಗದ ಹೊರತದೆ ಏನು ವಿಷಯ ಎಷ್ಟು ತಿಳಿದ್ರು ಆ ತಿಳುವಳಿಕೆನೇ ನಮ್ಮ ಮುಖ್ಯ ತಿಳುವಳಿಕೆಗೆ ಆಗಿ ಬರ್ತದೆ. ಆ ಜ್ಞಾನನೇ ನಮ್ಮ ಮುಖ್ಯ ಜ್ಞಾನ, ಏನು ನಮಗೆ ಆಗ್ಬೇಕಾಗಿದ್ರೂ ಅದಕ್ಕೆ ಆಗಿ ಬರ್ತದೆ. ಅದು ಕೇವಲ ಸದ್ಗುರುಗಳ ಕೃಪಾ ಆದಾಗ ಮಾತ್ರ ಅದು ಆ ಒಂದು ದಿವ್ಯ ಭಾವ ಅವಸ್ಥಾ ಬರ್ತದೆ. ಭೂಮಿಕಾ ಈ ದೇಹ ನಾನಲ್ಲ ಅನ್ನುವಂತಹ ಭಾವ. ಅವ್ರು ನೇಮಾವರ ಸ್ವಾಮೀಜಿಯವರು ಒಂದ್ ದಿವಸ ಹೇಳಿದ್ರು, ನಾನು ಅವ್ರನ್ನ ಸರಿ ಕೇಳಿದೆ, ರಾತ್ರಿ 9 ಗಂಟೆಗೆ ಎಲ್ಲಾರು ಕೂತಿರ್ತಿದ್ವಿ, ಅವಾಗ ಕೇಳಿದೆ ಸ್ವಾಮೀಜಿ, ದುನಿಯಾ ಮೇ ಇತ್ನಾ ಸಬ್ ಅತ್ಯಾಚಾರ ಅನಾಚಾರ ಚಲ್ ರಹಾ ಹೈ ದುರಾಚಾರ, ಇಸ್ಕೆಲೇ ಕ್ಯಾ ಕರ್ನಾ ಚಾಹಿಯೇ. ಅವ್ರು ಹಿಂಗ್ ಗೋಣ ಕೆಳಗೆ ಮಾಡ್ಕೊಂಡು ಕೂತಿರ್ತಿದ್ರು. ಒಮ್ಮೆಲೆ ಮಾರಿ ಮ್ಯಾಲೆ ಇತ್ತಿ ದತ್ತಾತ್ರೇಯ ಜೀ ಜಿ ಸ್ವಾಮೀಜಿ, ಇನ್ ಸಬ್ ಬಾತೋ ಸೇ ತುಮಕೋ ಕ್ಯಾ ಕರ್ನಾ ಹೈ, ದುನಿಯಾ ಖಡ್ಡೆ ಮೇ ಜಾನೆ ದೋ, ತುಮ ಅಪ್ನೇ ಉದ್ಧಾರ ಕಾ ವಿಚಾರ. ನನಗೆ ಇದು ಚಲೋ ಅನಿಸ್ಲಿಲ್ರಿ. ಅವಳಂದು ದುನಿಯಾ ಖಡ್ಡೆ ಮೇ ಜಾನೆ ದೋ, ಎಷ್ಟು ದಿವಸ ತನಕ ಅನ್ನೋದು ನನಗೆ ಬಗ್ಗೆ ಹೇಳಲಿಲ್ಲ, ವಿಚಾರ ಸಮಾಧಾನ ಆಗ್ಲಿಲ್ಲ. ಅದರಿಂದ ದುನಿಯಾ ಖಡ್ಡೆ ಮೇ ಜಾನೆ ದೋ ಅಂತ ಹೆಂಗ, ಸಮಾಜ ಸಲುವಾಗಿ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತಾರೆ, ಮಾಡಬೇಕು ಅಂತಾರೆ, ಅದು ಸಲ ಧನಪಡಿಸಬೇಕು ಅಂತ ದುನಿಯಾ ಖಡ್ಡೆ ಮೇಲೆ ಜಾದಿಲ್ಲ. ಇತ್ತಿತ್ತಲಾಗಿ ತಿಳಿಲಿಕ್ಕದ್ರ ಅರ್ಥ ಏನು, ನಾವು ಭಗವಂತ ನಾಮಸ್ಮರಣೆ ಮಾಡಬೇಕು ಅಂತ ಕೂತೀವಿ, ಆವಾಗ ತಲೆಯಾಗ 108 ವಿಚಾರ ಬರ್ಲಿಕ್ಕತ್ತಾವ, ಓ ದುನಿಯಾ ಖಡ್ಡೆ ಮೇಲೆ ಜಾದೇನು, ಆ ವಿಚಾರ ಖಡ್ಡೆ ಮೇಲೆ ಜಾನೇದು ಅಂದ್ರೆ ಮಾತ್ರ ನಿಮಗೆ ಉದ್ಧಾರದ ಸಾಧನೆ ಶಕ್ಯದನೆ ಹೊರತು ಪ್ರತ್ಯಕ್ಷ ಒಂದು ಅರ್ಥಾತ್ ದುನಿಯಾ ಏನು ಖಡ್ಡೆ ತೆಗಿನಾಗ ಒಗಿಬೇಕಾದ ಅವಶ್ಯಕತೆ, ತಲೆಯಾಗ ಬರೋ ವಿಚಾರ ತೆಗೆದು ಒಗಿಬೇಕು, ತೆಗಿನಾಗ ಹಾಳು ಗುಂಡಿ ಒಳಗೆ ಒಗಿಬೇಕು. ಲೋಕಮಾನ್ ತಿಳ್ಕರ್ ಮಂಡಾಲೆ ಜೈಲಿನಲ್ಲಿದ್ದಾಗಿದೆ ಹೇಳಿಕತ್ತಿದ್ದೆ,
ಮುಂಜಾನೆ ಒಂದು ಅರ್ಧ ತಾಸು, ಸಂಜೆಗೆ ಅರ್ಧ ತಾಸು ತಲೆನ ತಮ್ಮದ ಉಪ್ಪನ್ನು ಹೊತ್ತುಕೊಂಡು ಕಣ್ಣು ಮುಚ್ಚಿಕೊಂಡು ಕೂಡ್ತಿದ್ರು. ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಒಬ್ಬ ರಾಮಕೃಷ್ಣ ಕುಲಕರ್ಣಿ ಅಂತಿದ್ದ. ಅವ್ ಕೇಳಿದ, ದಾದಾ ತುಂಬ ಸಕಾಲಿ ಸಂಧ್ಯಾಕಾಲ ಡೋಕ್ಯಾವ್ರ ಪಾನ್ಗೂನ್ ಇವನ್ ಕಾಯ್ ಕರ್ತಾ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡು ಏನ್ ಮಾಡ್ತಿದ್ದೀನಿ? ಅವಾಗ ಅವ್ರು ಹೇಳಿದ್ರು, ಕಾಯ್ ಕರ್ತೋ ಮುಂದೆ ನಿರ್ವಿಚಾರಸ್ತು ಅಂತ. ದೊಡ್ಡ ಮನುಷ್ಯರಿ ಖರೆ ಅಂಥವ್ರಿಗೆ ನಾವು ದೊಡ್ಡವ್ರು ಅನ್ಬೇಕು. ಅದೇ 24 ತಾಸು ತಲೆ ವಿಚಾರ ಮಾಡಿ 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 ತಲೆ ಕೆಡಿಸ್ಕೊಳ್ಳೋರು ದೊಡ್ಡವ್ರಲ್ಲ. ಅವಕ್ಕ ಅವ್ರು ರಗಡಾಗಿರ್ತಾವ, ಅವ್ರೇನ್ ದೊಡ್ಡವ್ರು? ನಿರ್ವಿಚಾರ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆಯ ಲಕ್ಷಣ. ನಿರ್ವಿಚಾರ ವೈಶಾರದ್ಯಾಂ ಅಧ್ಯಾತ್ಮ ಪ್ರಸಾದ. ನಾವು ನಿರ್ವಿಚಾರ ಆಗೋದ್ರೊಳಗೆ ವಿಶಾರದಾದ್ರೂ ಮಾತ್ರ ಅಧ್ಯಾತ್ಮದ ಜನ ಹೊರತು ಮಹಾರಾಜರು ಅಖಂಡ ತುರ್ಯಾತೀತ ಅವಸ್ಥಾ ಹೇ ನಿರಂತರ ಅಖಂಡ ನಿರ್ವಿಚಾರ ಭಾವದಲ್ಲಿರ್ತಕ್ಕಂಥ ನಾವು ಇವತ್ತು ಎಷ್ಟರೇ ಕಸ ತುಂಬಿಕೊಂಡೀವಿ ಅಂದ್ರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಕಸ ಅದೆಲ್ಲ ಅದನ್ನು ತುಂಬಿಕೊಂಡು 4 ದುಡ್ಡು ಗಳಿಸ್ತೀವಿ, ಅದ ಒಂದು ದೊಡ್ಡ ಪುರುಷಾರ್ಥ ಅಂತ ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆ ಅದ್ರೊಳಗದಂದ್ರೆ ನಾವು ವ್ಯಕಂಠ ಆಗೋದ್ರೊಳಗೆ, ಶೂನ್ಯ ಆಗೋದ್ರೊಳಗೆ, ನಿರ್ವಿಚಾರ ಆಗೋದ್ರೊಳಗೆ. ಅವಾಗ ಲೋಕಮಾನ್ಯ ತಿಲಕರು ಹೇಳಿದ್ರು, ನಿರ್ವಿಚಾರ ಆಗು, ಹಂಗೆ ನಿರ್ವಿಚಾರ ಆದ್ರೆ ಏನಾಗ್ತದೆ ನಿಮ್ಗಂತ ಅವ್ರು ಹೇಳಿದ್ರು. ಒಂದು ಅರ್ಧ ತಾಸನ ನಿರ್ವಿಚಾರ ಆದೆ ಅಂದ್ರೆ ಇಡೀ ಭಾರತದ ವಿಚಾರ ಮಾಡೋ ಶಕ್ತಿ ಬರ್ತದೆ, ಇಡೀ ರಾಷ್ಟ್ರದ ವಿಚಾರ ಮಾಡೋ ಶಕ್ತಿ ಬರ್ತದೆ. 24 ತಾಸು ತಲೆ ಒಳಗೆ ಗೊಂದ ಎದ್ದಿತ್ತು ಅಂದ್ರೆ ಸಣ್ಣ ಸಣ್ಣ ಮನೆಯೊಳಗಿನ ಪ್ರಶ್ನೆಗಳನ್ನು ಬಗೆಹರಿಸೋದು ಕಠಿಣ. ನಮ್ಮ ಕಡೆ ಬರ್ತಾರೆ ಬಗೆಹರಿವ 2 ನಿಮಿಷನಾಗ ಬಗೆಹರಿಸ್ಬೇಕು. ನಮ್ಮ ಧ್ಯೇಯ ಏನು ಹಂಗ ವಾಸ್ತವಿಕವಾಗಿ ನಾವು ಎದಕ್ಕಾಗಿ ನಾವು ಮನುಷ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಬದುಕಿದೀವಿ ಅಂತಂದ್ರೆ ನಿರ್ವಿಚಾರ ಆಗೋದು. ನಿರ್ವಿಚಾರ ಆಗೋದಂದ್ರೆ ಏನು ಅಂದ್ರೆ ಭಗವಂತನ ಜೊತೆ ತಾದಾತ್ಮ್ಯ ಆಗೋದು, ಭಗವಂತನ ಸಾಕ್ಷಾತ್ಕಾರ ಆಗೋದು. ಭಗವಂತ ಮಹಾರಾಜರು ಅಖಂಡ ಸಮಾಧಾನ ಮುಂದೆ ಮೂರ್ತಿಮಂತ ಬ್ರಹ್ಮಜ್ಞಾನ. ನನ್ನ ಸಮಾಧಾನ ಈ ಜಗತ್ತಿನೊಳಗೆ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯಿಂದ ಭಂಗ ಆಗಂಗಿಲ್ಲ ಅನ್ನುವಂತಹ ಅವಸ್ಥೆನೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಏನದ ಧ್ಯೇಯ ಅದು, ನಿಶ್ಚಯ ಅದು. ಇಷ್ಟಕ್ಕಾಗೇನೆ ನಾವು ಈ ಸತ್ಪುರುಷರ ಸಾನ್ನಿಧ್ಯದಲ್ಲಿ ಬಿದ್ದುಕೊಂಡಿರುವುದಷ್ಟೇ. 38 ವರ್ಷಗಳಿಂದ ನಾವು ಬಿದ್ದುಕೊಂಡಿರೋ ಉದ್ದೇಶ ಒಂದೇ ಏನು ಅಂದ್ರೆ ಈ ಜಗತ್ತನ್ನು ಮರಿಬೇಕಾಗಿದೆ. ಕನಿಷ್ಠ ಪಕ್ಷ ನಮಗೆ ಏನಾಗಬೇಕು ಅಂದ್ರೆ ಇದೇನು ಒಂದು ಆಶ್ರಮದ ಒಂದು ಅರ್ಥಾತ್ ಕ್ಷೇತ್ರದ ನೋಡಿ, ಇದರ ಹೊರಗಿನ ಜಗತ್ತು ಒಂದು ಕ್ಷಣ ಮರೆತರೂ ಸಹಿತ ನಮ್ಮ ಜೀವನ ಧನ್ಯ ಆಗ್ತದೆ. ಆದ್ರೆ ನಮಗಿನ್ನ ಪರಿಸ್ಥಿತಿ ಹೆಂಗದ ಅಂದ್ರೆ ಎಷ್ಟರೇ ನಮ್ಮ ತಲೆ ವಿಚಾರಗಳಿಂದ ತುಂಬಿಕೊಂಡದ ಅಂತಂದ್ರೆ ವಿಚಾರ 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 ವಿಚಾರ. ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ನಮ್ಮ ಕಡೆಗೆ, ಅವರಂತ ಗುರು ಅಜ್ಜ ನಮ್ಮ ತಲೆ ಬಹಳ ಟೆನ್ಷನ್ ಅದ ರೀ, ನಿಮ್ಗ್ಯಾಕೆ ಅಷ್ಟು ಟೆನ್ಷನ್? ನಾವು ಸಣ್ಣವರಿದ್ದಾಗ ನಮಗೆ ಟೆನ್ಷನ್ ಅಂದ್ರೆ ಅದು ಏನಿರ್ತಾರ ಗೊತ್ತಿದ್ದೀನಿ ನಮ್ಗೆ. ಯಾಕಂದ್ರೆ ಏನು ನಾವು ಶಾಲೆಗೆ ಹೋಗುವುದು ಅಂತ ಕಂಪಲ್ಸರಿ ಇರ್ತಿದ್ದಿಲ್ಲ, ಓದೋದು ಕಂಪಲ್ಸರಿ ಇರ್ತಿದ್ದಿಲ್ಲ, ಓದಿದೀವಿ ಬಿಟ್ಟರು ಬಿಟ್ಟಿವಿ. ನಮ್ಮ ಮನೆಯೊಳಗೆ ನಮ್ಮಮ್ಮ ನಮ್ಮ ತಂದಿಗೆ ಹೇಳ್ಬೇಕು, ನಮ್ಮ ತಂದೆ ಶಾಲೆಯಾಗ ಮಾಸ್ತರ್, ನಮ್ಮ ತಂದೆಯವರು 4 ಕೆಲಸ ಒಟ್ಟ ಮಾಡಲಿಲ್ಲ ಆಯುಷ್ಯದಲ್ಲಿ, ಮಾಡಿದ್ ನೋಡಿದ್ರು ನಾವೇ, ನಾನೇ ಹಿರಿಯ ಮಗ ಕರೆ. ಅವ್ರು ಒಟ್ಟ ಮಕ್ಕಳನ್ನ ತೊಡಿ ಮ್ಯಾಲೆ ಕೂಡ್ಸೋಳು ಕೂಡ್ಸೋಳ್ ನಾನು ನೋಡಲಿಲ್ಲ, ಹತ್ರ ಬರ್ಕೊಡ್ತಿದ್ದಿಲ್ಲ ಅವ್ರು ಕೂಡ. ಈಗ ನೋಡ್ಬೇಕು ತಲೆ ಮೇಲೆ ಕೂಡ್ಸೋಳ್ದಲ್ಲ, ಹೆಗಲ ಮೇಲೆ ಕೂಡ್ಸೋಳು, ತಲೆ ಮೇಲೆ ಕೂಡ್ಸೋಳು, ಪಡಿ ಮೇಲೆ ಕೂಡ್ಸೋಳು. ಮುಂದೆ ಮುಂದೆ ಪಾಪ ಹೆಣ್ಮಕ್ಳು ವೆಲ್ಟಿ ಬ್ಯಾಗ್ ಇಟ್ಕೊಂಡು ಹೋಗ್ತಿರ್ತಾರೆ, ಹಿಂದಿನ ದಿನ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು ನಿಮ್ ಪಾಪ ಅನಿವಾರ್ಯ ಒಟ್ಟ ಅವ್ರು ಯಾರು ನಮ್ಮ ತಲೆ ಮೇಲೆ ಮುಂದೆ ಕರೆದು ಕೂಡ್ಸ್ಕೊಂಡಿಲ್ಲ. ಎರಡನೇ ದಿನ ಒಂದು ಸಹಜ ಅವ್ರಿಗೆ ಯಾಕೆ ಗೊತ್ತಿಲ್ಲ, ಒಂದ್ ದಿವಸ ಅವ್ರೇನ್ ಮನೆಯೊಳಗೆ ಕಸ ಹುಡುಗಿದ್ ನೋಡಿಲ್ಲ. ಆಮೇಲೆ ಒಂದ್ ದಿವಸ ಅವ್ರೇನ್ ನಾವು ಬಾವಿಯಿಂದ ಮುಂಜಾನೆ ಕೂಡ ಚಹಾ ಕುಡಿದ್ ಕೂಡಿ ಎಲ್ಲ ಕೂಡ ತಗೊಂಡು ಬಾವಿ ಹೋಗುದು, ನಾವು ನಮ್ಮಅಮ್ಮ ನಮ್ಮ ತಂಗಿಯಂದ್ರು ನಮ್ಮ ತಮ್ಮಂದ್ರು ಎಲ್ಲರೂ, ಆದ್ರೆ ನಮ್ಮ ತಂದೆಯವ್ರು ಮಾತ್ರ ಒಂದು ಬಿಂದಿ ನೀರು ತಂದ್ರೆ ನಾವೇನು ನೋಡಿಲ್ಲ. ಮತ್ತೆ ಎಲ್ಲಕ್ಕಿಂತ ಮುಖ್ಯ ಏನು ಅಂದ್ರೆ ಶಾಲೆಯಾಗ ಮಾಸ್ತರು
ಒಂದು ವರ್ಷನೂ ನಮ್ಮ ಕ್ಲಾಸ್ ತಗೊಂಡಿಲ್ಲ ಅವು. ಮಂದಿ ಕೇಳೋ ಕ್ಯಾಕ್ರಿ ಮಾಸ್ತರ್ ನಿಮ್ ಮಕ್ಕಳ ಕ್ಲಾಸ್ ತಗೊಳ್ದಲ್ಲ, ಅವು ಮುಂಚೆ ಶಾಲೆಗೆ ಬರೋದಿಲ್ಲ, ನಾ ತಗೊಂಡಿರೋದು ಹೊರಟಬಲಾಗಿದೆ. ನಮ್ಮ ವಾರದಾಗ ನಾಲ್ಕೈದು ದಿವಸ ಶಾಲೆನೇ ಇಲ್ಲ. ನೀವೊಂದು ಬಿಡ್ಲಿಕ್ಕೆ ಹೋಗ್ಬೇಡ, ನಮ್ಮ ನಡೀತೀವಿ. ಆಮೇಲೆ ಎಲ್ಲರೂ ಮುಂದೆ ಮನೆ ನಮಗೆ ಬಂದು ಏನ್ರಿ ಅವತ್ತಿನ ಪ್ರವಚನ ಕೇಳಿ ನಮ್ಮ ಹುಡುಗರು ಶಾಲೆಗೆ ಹೋಗ್ಬಾರ್ದು, ನಾ ಏನು ಮಾಡ್ತೇನೆ. ಆಮೇಲೆ ನಮ್ಮ ತಾಯಿ ಹೇಳ್ಬೇಕು, ಸಂಜೆನಾಗ ಕಂದೀರ ಹಚ್ಚಿದ ಕೂಡಲೇ ಅವ್ರು ಕಂದೀರ್ ಇಟ್ಕೊಂಡು ಒಂದ್ ಎರಡು ಅಕ್ಷರ ಹೇಳ್ರಿ ಅವ್ಕ. ನಮ್ಮ ತಂದೆಯವ್ರು ಅನ್ಬೇಕು ಶಾಲೆಯಾಗಿ ಹೇಳಿ ಹೇಳಿ ನನಗೆ ಮುಂದೆ ಸಾಕಾಗಿ ಹೋಗ್ತದ, ಇಲ್ಲೂ ಅದನ್ನ ಮಾಡ್ಲಿಲ್ಲ ಅವ್ರ ಹಣೆ ಬರಲಾಗಿದ್ದಂಗೆ ಆಗ್ತದೆ ಹೋಗ. ನಾನು ಹೇಳಬೇಕು ಹೇಳಬಾರ್ದು ಅನ್ನೋದು ಮುಖ್ಯ ಅಲ್ಲ. ಎಷ್ಟು ನಾನು ಸಲಹೆ ತಲಿಕೇಳಿಸ್ಕೊಂಡು ಇಷ್ಟು ಮಾಡಿ ಏನಾರ ಹಂಗಾರ ಪ್ರಪಂಚ ಜೀವನದೊಳಗೆ ನಮಗೆ ಸಮಾಧಾನ ಆತಪ್ಪ, ಧನ್ಯ ಆಗಿವಿ. ನಮ್ಮೆಲ್ಲ ಮಕ್ಕಳು ಏನದ ಅಗದಿ ಉತ್ತಮ ದೊಡ್ಡ 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 ನೌಕರಿ ಮಾಡ್ತಾರೆ, ಎಲ್ಲ ಚಲೋ ಚಲೋ ಇದು ಇದೆ, ಆ ದೇಶ ಈ ದೇಶದಾಗಿದ್ದಾರೆ. ಮನ್ನಾರ ಪ್ರವಚನದಾಗ ಹೇಳಿದ್ ಯಾಕೆ ಹೋಗ್ಬೇಕು ನಾವು ವಿದೇಶಕ್ಕೆ? ನಮ್ಮ ದೇಶದಲ್ಲಿ ಅನ್ನ ವಸ್ತ್ರ ಆಸರೆ ನಮ್ಗೆ ಸಿಗುವುದಿಲ್ಲ. ನಾವು ಆಯಾ ಆ ದೇಶಗಳಿಗೆ ಹೋಗಿ ನಾವು ಏನ್ ಅರ್ಥಾತ್ ಏನು ಅಂದ್ರೆ ನಾವು ಹೇಳಿದೆ ಅವತ್ತು ನಾನು ಏನು ಅಂದ್ರೆ ನಾವು ಯಾಕೆ ಅಲ್ಲಿ ಹೋಗಿ ನಾವು ಏನ್ ಮಾಡಬೇಕು ಅಂದ್ರೆ ಭಿಕಾರಿಗಳಿಗತ್ತೆ ಕೈ ಒಡ್ಡಬೇಕಂತ. ನಾವು ಎಷ್ಟರೇ ಅದ್ರ ಬೆನ್ನ ಹತ್ತೀವಿ, ಲೋಭ ದುಡ್ಡು ಹಾಗೂ ಐಶ್ವರ್ಯ ಭೋಗ ನಮ್ಮ ಅರ್ಥಾತ್ ನಮ್ಮ ದೇಶದಲ್ಲಿ ನಮ್ಗೊಂದು ಒಂದು ಸಣ್ಣ ಜಗ ಸಿಗುವುದಿಲ್ಲ. ನಮ್ಗೊಂದು ಹೊಟ್ಟೆ ತುಂಬ ಅನ್ನ ಸಿಗಂಗಿಲ್ಲ, ಮೈ ತುಂಬ ಬಟ್ಟೆ ಸಿಗಂಗಿಲ್ಲ. ಅರ್ಥಾತ್ ರೋಟಿ ಕಪಡ ಮಕಾನ್ ಸಲುವಾಗಿ ಎಷ್ಟು ಆಯುಷ್ಯಕ್ಕಾಯುಷ್ಯ ಆಗ್ತಾ ಇದೀವಿ. ತಿರುಗಿ ಮುರುಗಿ ಏನಪ್ಪ ಅಂದ್ರೆ ಈ ದೇಹವನ್ನು ಆಯುಷ್ಯ ತುಂಬ ಅದು ಸಾಯೋ ತನಕನು ಕಾಯ್ಕೊಂಡು ಹೋಗುದು. ಏನ್ ನಾವು ಕಾಯ್ಕೊಂಡು ಹೋದ್ರೆ ಅಂತ ನಾ ಯಾವ್ದೋ ಒಂದ್ ಸಲ ಸಿನಿಮಾದಾಗ ನೋಡಿದ್ದೆ ಸರ್, ಗಂಡ ಇದ್ದಾಗ ಅವರಿಬ್ರು ಗಂಡ ಹೆಂಡತಿ ಮಾತಾಡ್ಬೇಕು ಕೂತಿರ್ತಾರೆ. ಗಂಡ ಅಂತ ಹಮಾರೇ ಪಿತಾಜಿ ಮರನೆಕ್ಕೆ ಪಹಲೆ ಜಿಂದಾತೆ ಮತ್ತೆ ಎಲ್ಲಿಂದ ಇರ್ತಾರೆ. ಅಂಗೂರ್ ಸಿನಿಮಾದ ಕಮಿಡಿದ ಇತ್ತದು. ಹಮಾರೇ ಪಿತಾಜಿ ಮರನೆಕ್ಕೆ ಪಹಲೆ ಜಿಂದಾ ಥೇ. ನಾವೆಲ್ಲಾರು ಮರನೆಕ್ಕೆ ಪಹಲೆ ಜಿಂದಾ ಇಲ್ಲ ಹೆಂಗೆ? ಮತ್ತು ಯಾರು ನಮ್ಮ ಮರಣವನ್ನು ತಪ್ಪಿಸ್ಲಿಕ್ಕೆ ಶಕ್ಕಿಲ್ಲ. ಸರತ ಸಂಚಿತಾತ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮೇಶ್ ದಾವೇಚಿಲ್ಲ. ಮನೆ ಪಾಪ ಹೆಣ್ಮಗಳು ಬಿದ್ದರೂ ಹೋದ್ರು ಏನ್ ಮಾಡ್ಲಿಕ್ಕ? ಡಾಕ್ಟರ್ಸ್ ಬಂದು ನೋಡ್ಲಿಕ್ಕೂ ಅವಸರ ಆಗಲಿ ಅಂದ್ರೆ ಸಮಯ ಆಗಲಿ. ಉದ್ದೇಶ ಏನು ಇವತ್ತಿಷ್ಟೊಂದು ನಾನು ಯಾಕೆ ಕಳ್ಕಳಿಂದ ಹೇಳಿಕತ್ತೀನಿ ಅಂದ್ರೆ, ಇವತ್ತಿನಿಂದ ಒಂದು ವರ್ಷ ನಾವು ನಮ್ಮ ಜೀವನವನ್ನು ರಾತ್ರಿ ಹೇಳಿದ್ರೆ ನಾನು ಎಷ್ಟು ಸುಂದರವಾಗಿ ಅರ್ಥಾತ್ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಂಗೆ ನಮಗೆ ಕಳಿಲಿಕ್ಕೆ ಬರಬೇಕು ಅಂದ್ರೆ ನಮಗೆ ಸಾರ್ಥಕ ಅನಿಸ್ತು. ಈ ವರ್ಷ ಸಾರ್ಥಕ ಘಡಿನೇ ಘಡಿ ಸಾರ್ಥಕ ಚೀಕರಾವಿ ಒಂದೊಂದು ಕ್ಷಣ ಸಾರ್ಥಕ ಅನಿಸುವಂಗೆ ನಮಗೆ ಕಳಿಲಿಕ್ಕೆ ನಮಗೆ ಇವತ್ತು ಅನಿಸ್ತದೆ. ಈಗ ಸದ್ಯ ನಮ್ಗೆ ಅನಿಸ್ತದ ಏನಂದ್ರೆ ಇವತ್ತು ಮುಂಜಾನೆ ಐದೂವರೆಯಿಂದ ಹಿಡ್ಕೊಂಡು ಅರ್ಥಾತ್ ಮುಂಜಾನೆಯಿಂದ ಇಷ್ಟೊತ್ತು ತನಕನು ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾಮಸ್ಮರಣೆ ಭಜನೆ ಅರ್ಥಾತ್ ಏನು ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಎಷ್ಟು ಸಮಾಧಾನ ನಾನು ಹೇಳಿದೆ ಬೆಳಿಗ್ಗೆ ಹೋದ್ ಮಳೆ ಬಂದು ನಿಂದ ಅರ್ಥನೇ ಹೇಳಿದೆ. ಮಳೆ ಬಂತು ಅಂದ್ರೆ ಸಾಯಂಕಾಲ ತನಕ ಹೆಂಗೆ ತಂಪು ಅನಿಸ್ತದ. ಹಂಗೆ ನಾವು ಮುಂಜಾನೆ ಎದ್ದು ಸ್ವಲ್ಪ ಹೊತ್ತು ಭಗವಂತನ ನಾಮಸ್ಮರಣೆ ಮಾಡಿದ್ವಿ, ಒಂದು ಪ್ರವಚನ ಓದಿದ್ವಿ. ಓದ್ಲಿಕ್ಕೆ ಆಗಂಗಿಲ್ಲ ಅಂತ ನಾನು ನನ್ನ ಗಂಟ್ಲು ಎಷ್ಟು ತ್ರಾಸ ಆದ್ರೂ ಸಹಿತ ಅರ್ಥಾತ್ ಖ್ಯಾಕರಿಸ್ಕೋತ ಕೆಮ್ಮಕೋತ ದಿನ ಒಂದು ಪ್ರವಚನ ಓದ್ತೀನಿ, ಒಂದು ಚರಿತ್ರೆ ಓದ್ತೀನಿ, ಮೂರು ಭಾಷಾದಾಗೂ ಓದ್ತೀನಿ. ಯಾಕೆಂದ್ರೆ ಯಾವ ಭಾಷಾದಾಗೂ ಕೇಳಿ ಅಂತ. ಮೊನ್ನೆ ಇವರು ಕೃಷ್ಣಕಾಂತ್ ಕುಲಕರ್ಣಿ ಐ ಐ ಟಿ ಒಳಗೆ ಅವ್ರು ಎಚ್ ಓ ಡಿ ಇದ್ದಾರೆ, ಅವ್ರು ಫೋನ್ ಬಂದಿತ್ತು. ಅವ್ರು ಹೇಳಿದ್ರು ಮನೆಯಲ್ಲಿ ನಮ್ಮಲ್ಲಿ ಮಾರುತಿ ಸ್ಥಾಪನೆ ಮಾಡೋದಿದ್ದೀವಿ ಅಂತ ಕೂಡಲೇ ಅವ್ರ ಪಾಪ ಅವರಿಗೆ ನಾನು ಮಾರುತಿಗೆ ಏನು ಖರ್ಚು ಬರ್ತಾ ಕೊಡ್ತೀನಿ ರೀ ಅಂದ್ರು. ಮಿಚ್ಚಾನೆ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟರು ಮಾರುತಿಗೆ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ನಾ ಪ್ರವಚನ ಪುಸ್ತಕ ಓದೋದು ಬಿಡ್ತೀನಿ ಅಂತ, ನಿಮ್ಮ ಪ್ರವಚನ ನೀವು ಓದೋದನ್ನು ಕೇಳ್ತೀನಿ.
ನನಗೆ ಬಸ್ ಬಹಳ ಬಸಿ ಸಮಾಧಾನ ಅನಿಸ್ತದೆ. ನಾನು ನಾನು ಓದಿದ ಸಾರ್ಥಕ ಅನ್ಕೋತೀನಿ, ನೀವೊಬ್ಬರು ಕೇಳಿದ್ರು ಸಾರ್ಥಕ ಸಾರ್ಥಕ. ನಮ್ಮ ಕಲ್ಕಲಿ ಇದೆ, ಏನಾದರೂ ನಾವು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 38 ವರ್ಷ ಕಳೆದೀವಿ. ಮಹಾರಾಜ್ ಹೇಳ್ತಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬನಿಗಾದರೂ ನಾನು ನನ್ನ ಆಯುಷ್ಯವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಕಲಿಯಬೇಕು ಅಥವಾ ನನ್ನ ಜೀವನದಲ್ಲಿ ನಾನು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅಂತ ಅನಿಸ್ತೀವ ಅಂದ್ರೆ ಆ ಸಮಾಜದ ಭಾಗ್ಯ ತೆಗೀತು ಅಂತ. ಅದರೊಳಗೂ ಇವತ್ತಿನ ಪರಿಸ್ಥಿತಿ ಎಷ್ಟು ಬಿಕಟ್ ಅದ ಅಂತಂದ್ರೆ, ನಾವು ಒಬ್ಬರಿಗಿಂತಲೂ ಒಬ್ಬರು ಬುದ್ಧಿವಂತರಂತಕ್ಕಂಥವ್ರಿಗೂ ಸಹಿತ ಇವತ್ತು ಅಧ್ಯಾತ್ಮದಲ್ಲಿ ಪ್ರವೃತ್ತಿ ಇಲ್ಲ, ಅದರ ಬಗ್ಗೆ ಕಲ್ಪನಾ ಇಲ್ಲ. ಅಥವಾ ಭಗವಂತನ ಜೀವನದಲ್ಲಿ ನನ್ನ ಪ್ರಪಂಚದಲ್ಲಿ ಭಗವಂತ ಬೇಕು, ಭಗವಂತನ ಹೊರತು ನನ್ನ ಪ್ರಪಂಚ ನಡೆಯಂಗಿಲ್ಲ ಅನಿಸುವಂತಹದ್ದಷ್ಟಾದರೂ ಇದ್ದರೂ ನಮ್ಮ ಜೀವನ ಸಾಧ್ಯ. ಆದ್ದರಿಂದ ನಿಜವಾಗಿಯೂ ಈ ಒಂದು ಶುಭಕೃತ್ ನಾಮ ಸಂವತ್ಸರ ಏನದನು ಇದೇ ಹೇಳಿದ, ನಮ್ಮ ಆಯುಷ್ಯ ಎಲ್ಲ ವಸಂತ ಋತುವಿನಿಂದ ತುಂಬಿಕೊಂಡು ಈ ನಮಗೆ ಈ ಗ್ರೀಷ್ಮ ಋತು ಬೇಡ. ಮತ್ತು ಮನುಷ್ಯನ ಸ್ವಭಾವ ಹೆಂಗದ ಅಂದ್ರೆ ಯಾವುದು ನಮಗೆ ಸಹನ ಆಗಂಗಿಲ್ಲ. ನಮ್ಮ ಪ್ರಪಂಚದಲ್ಲಿ ಬರ್ತಕ್ಕಂಥವು ಅಡಚಣೆ ಆಪತ್ತುಗಳು ಸಹನ ಆಗಂಗಿಲ್ಲ ಅನ್ನುವಂತಹದ್ದು ಇರ್ಕೋವಲ್ದ, ಅನಿವಾರ್ಯವಾಗಿ ಒದಗಿ ಬರ್ತಕ್ಕಂತಹ ಋತುಗಳು ಸಹಿತ ನಮಗೆ ಸಹನ ಆಗುವುದಿಲ್ಲ. ಥಂಡಿದು ಸ್ವಲ್ಪ ಏನ್ ಥಂಡಿದು ಛೇ 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 ಛೇ, ಅದಕ್ಕೂ ಅದಕ್ಕಲ್ಲಿನೂ ಬೇಜಾರ ಮಾಡ್ಕೊಳ್ಳೋದು ಅದೇನ್ ನೀವು ಬೇಜಾರು ಬೇಕಾದ ತಲೆ ತಲೆ ಘಟಿಸ್ಕೊಂಡ್ರು ಅದೇನು ಹೋಗುದಿಲ್ಲ. ಆಮೇಲೆ ಗ್ರೀಷ್ಮ ಋತು ಬ್ಯಾಸಿಗೆ ಸ್ವಲ್ಪ ಖರ್ಚಾಗಿ ಶುರುವಾಗೈತೆ ನೋಡ್ರಿ, ಏನ್ ಬ್ಯಾಸಿ ಕೈ ಜನಕ್ಕೆ ಹಾಲಿ ಹಾಕೊಂತಾರ, ಏನ್ ಬ್ಯಾಸಿ ಕೂತಾನೆ ಹಿಂಗೆ ಹಾಲಿ ಹಾಕೊಂಡ್ರು ಎಷ್ಟೇ ಅಸಹನಶೀಲತ ಅಂತ. ಮಳೆಗಾಲ ಸ್ವಲ್ಪ ಹೆಚ್ಚು ಮಳೆ ಏನ್ ಮರಿ ಹತ್ತಿರ ಛೇ 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 ಹೊಲಗೆ ಹೋಗ್ಬಿಡುವಲ್ಲ, ಎದಕ್ಕೆ ಹೋಗ್ತೀವಿ ಸುಮ್ಮನೆ ಮಾಡ್ಕೊಂಡಿಲ್ಲ, ಕೊರೋನಾ ಬಂದಾಗ ಹೋದ್ರೆನ ಚಳಿಗಾಲ ಸಹನ ಆಗ್ಬಿಡೋದು, ಮಳೆಗಾಲ ಸಹನ ಆಗ್ಬಿಡೋದು. ಸಣ್ಣ ಒಂದು ಮನೆಯೊಳಗೆ ಏನೋ ಒಂದು ಕಾರ್ಯಕ್ರಮ ಇತ್ತು, ಧೋದು ಮಳೆ ಹತ್ತಿತ್ತು, ಚೂರ್ಚಾರ ಅತ್ಲ ಇತ್ಲಾಗ ಅಡಚಿನ ಏನ್ ಮಳೆ ಇದ್ರು ದರಿದ್ರ ನಮ್ಮ ಮನೆಯ ಕಾರ್ಯಕ್ರಮ ಅದ 15-20 ಮಂದಿ ಊಟದ ಇದೇನು ಹತ್ತಿದ್ರು ಲಕ್ಷಗಟ್ಟಲೆ ಜನರಿಗೆ ಅಷ್ಟು ಸಂತೋಷ ಆಗಿಲ್ಲ ಮಳೆ ಬಂದಿರೋದ್ರಿಂದ. ನಮ್ಗೆ ಅದ್ರ ಕಡೆ ವಿಚಾರ ಇಲ್ಲ, ಲಕ್ಷ ಇಲ್ಲ, ಹೊಲಿಸ್ಟಿಕ್ ವ್ಯೂ ಇಲ್ಲೇ ಇಲ್ಲ. ನಮ್ಮ ಮನೆಯಾಗಿನ ಒಂದು ಸ್ವಲ್ಪ ಒಂದು 18 ಮಂದಿ ಊಟದ ಅಡಚಣೆ ಆಯ್ತು ಅಂದ್ರೆ ಆ ಮಳೆಗೆ ಬೈಕು ಶಾಪ ಕೊಡ್ಬೇಕು. ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ಪ್ರತಿಯೊಂದು ಘಟನಾದಿಂದ ಅವನ ಇಚ್ಛಾ ಅದ, ಅವನ ಸತ್ತ ಅದ, ಅವನ ಅವನ ಒಂದು ಕೈ ಅದ ಅನ್ನೋದೇ ನಿಜವಾಗಿಯೂ ಜೀವನದಲ್ಲಿ ಆ ಭಗವಂತನ ಇರುವಿಕೆಯ ಒಂದು ದಿವ್ಯವಾಗಿರ್ತಕ್ಕಂಥ ಭಾವ. ಮತ್ತು ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿನ್ನ ಅಂದ್ರೆ ಭಗವಂತನ ನಾಮ. ಎಷ್ಟರೇ ಭಗವಂತ ನಮ್ಮ ಮ್ಯಾಲ ಅನುಗ್ರಹ ಮಾಡಿ ಈ ನಾಲಿಗೆ ಕೊಟ್ಟಾನೆ ಅಂತಂದ್ರೆ ಇದನ್ನು ಕೇವಲ ಒಂದೇ ಒಂದು ಕೆಲಸಕ್ಕೆ ಕೊಟ್ಟಾನೆ ಅನ್ನೋದ್ರೆ ನಾಮ ಸ್ಮರಣೆ. ಇದನ್ನ ನಾವು ಎಷ್ಟರೇ ಅಪವ್ಯಯ ಮಾಡ್ಕೋತೀವಿ ಅಂದ್ರೆ ಬರೀ ಅದ್ ಒಂದು ಬಿಟ್ಟು ಉಳಿದದ್ದೆಲ್ಲ ಉಸಾಬರಿ ಮಾಡ್ತೀವಿ ನಾಲಿಗೆ. ಭಗವಂತ ನಮ್ಮ ಕಣ್ಣು ಕೊಟ್ಟಿರೋದು ಕೇವಲ ಒಂದ ಕೆಲಸಕ್ಕಾಗಿ ಅಂದ್ರೆ ಒಂದು ದಿವ್ಯವಾಗಿರ್ತಕ್ಕಂಥ ಭಗವಂತನ ದಿವ್ಯ ಸ್ವರೂಪವನ್ನು ನೋಡಿ, ಕಿವಿ ಕೊಟ್ಟಿರುವುದು ಅವನ ಗುಣಗಾನವನ್ನು ಕೇಳಲಿಕ್ಕೆ, ಕೈ ಕೊಟ್ಟಿರುವುದು ಅವನ ಪೂಜಾ ಸೇವಾ ಮಾಡಲಿಕ್ಕೆ, ಕಾಲು ಕೊಟ್ಟಿರುವುದು ಅವನ ಪ್ರದಕ್ಷಿಣೆ ಹಾಕಲಿಕ್ಕೆ, ಎಲ್ಲ ನಾವು ನಮ್ಮ ಅಂಗಾಂಗಗಳನ್ನು ಅವಯವಗಳನ್ನು ಕೇವಲ ಅರ್ಥಾತ್ ಏನು ಯಾವುದ್ರೊಳಗಿಂದ ನಮ್ಮ ಜೀವನದೊಳಗೆ ಏನೇನು ನಮಗೆ ಕೊನೆಗೆ ಸಾಧಿಸಂಗಿಲ್ಲೋ ಅಂತಹ ಪ್ರಪಂಚದೊಳಗಿಂದ ಎಷ್ಟರೇ ತೊಡಗಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ನಾವು ನಮ್ಮ ಕಾಲವನ್ನು ನಮ್ಮ ಪರಿಸ್ಥಿತಿಯನ್ನು ಎಲ್ಲವನ್ನೂ ಅಪವ್ಯಯ ಮಾಡ್ತೀವಿ. ಆದ್ರೂ ನಮ್ಮ ಕಳ್ಕಳಿ ಏನದ ಅಂದ್ರೆ ನಾವು ಸಂಕಲ್ಪ ಮಾಡ್ಕೋಬೇಕು, ಮನುಷ್ಯನಾಗಿ ಎಲ್ಲರೂ ಸಂಕಲ್ಪ ಹೇಳಬೇಕಂತ ಅಂದ್ಕೋಬೇಕೇನು ಅಂದ್ರೆ ಈ ವರ್ಷ ನಂದು ಸಾರ್ಥಕ ಆಗ್ಬೇಕು, ಈ ವರ್ಷ ನಾನು ಏನಾದರೂ ಒಂದು ಸ್ವಲ್ಪ ಮಾಡಿ ನನ್ನ ಜೀವನವನ್ನು ಮುಂದಿನ ಯುಗಾದಿ ನಾವು ಏನು ಅನ್ಕೋಬೇಕು ಅಂದ್ರೆ ವಾಹ್ ಒಂದು ವರ್ಷ ನಮಗೆ ಸಮಾಧಾನ ಆಗ್ತು.
ಒಂದು ದಿವಸನೂ ನಾನು ವ್ಯರ್ಥ ಮಾಡಿಕೊಳ್ಳಿಲ್ಲ. 365 ದಿನಗಳನ್ನು ನಾನು ವ್ಯವಸ್ಥಿತವಾಗಿ ನೀವು ಎಷ್ಟು ಸಮಯದಲ್ಲೂ ತೊಡಗಿಸುವಂದ್ರೆ 15 ನಿಮಿಷ ತೊಡಗಿಸ್ತಾ 10 ನಿಮಿಷ ಮಹಾರಾಜ ಹೇಳಿದ್ರು ಎಲ್ಲ ಬಿಡ್ರಿ. ಮಹಾರಾಜರ ಒಂದು ಮಾತು ಹೇಳಿದ್ರೆ ಏನು ಅಂದ್ರೆ ಜನ್ಮಾಲ ಆಲೋಮನ 24 ತಾಸು ಭಕ್ತಿ ನಮಸ್ಮರಣ ಕರೆ ಹುಟ್ಟಿ ಬಂದೀವಿ ಅಂತ 24 ತಾಸು ಜಪ ಮಾಡ್ಬೇಕು, ನಮಸ್ಮರಣೆ ಮಾಡ್ಬೇಕು. ಏನ್ರಿ ಮತ್ತೆ ನಿದ್ದಿ ಗಿದ್ದಿ 24 ತಾಸು ನಾಮಸ್ಮರಣೆ ಮಾಡ್ತಾರೆ. ಹಾಗಾಗಿ ನಮಗ 12 ತಾಸು ನಮ್ ಕಡೆಗೆ ಒಬ್ರು ಬರ್ತಾ ಇರ್ಲಿ, ನಮ್ಗೆ ಪರಿಚಯದವರು ಒಮ್ಮೆ ಬಂದಿದ್ರು, ಬಹಳ ಸಲ ಭೇಟಿಯಾಗಿರ್ತಾರೆ. ಉತ್ತರ ಭಾರತ ಬೃಂದಾವಲಿ ಹತ್ರ ಮನೆಯಲ್ಲಿ ಸುಧಾಮ್ ಖಾಡೆ ಅವರು, ಅವನಿಗೆ ಭೋಪಾಲದಲ್ಲಿ ಡಿ ಸಿ ಇದ್ದ, ಅವ್ನು ಪ್ರೈಮ್ ಮಿನಿಸ್ಟರ್ ಜೊತೆಗಿರೋ ಡಿ ಸಿ ಇದ್ದ, ಅವ್ನು MBBS. ಅವ್ರ ಮನೆ ಒಳಗೆ ಅವನ್ ಒಬ್ಬನೇ ಪಾಠಿ ಪುಸ್ತಕ ಇಟ್ಕೊಂಡು ಶಾಲೆಗೆ ಹೋದ, ಅವನು ಉಳಿದವರೆಲ್ಲ ತಲೆಮೇಲೆ ಬುತ್ತಿಗಳನ್ನ ಇಟ್ಕೊಂಡು ಹೊಲಕ್ಕೆ ಹೋದ. ಅವ್ರು ಬೃಂದಾವಲಿಂದ ಒಂದು 15-20 ಕಿಲೋಮೀಟರ್ ಮೇಲೆ ಅವ್ರು ಹೋದ್ರು. ಅವನ ಒಬ್ಬನ ಶಾಲೆಗೆ ಹಾಕಿದ್ರು, ಕಲಿತಾರ ಭಾಳಷ್ಟು ಅಭ್ಯಾಸ ಮಾಡಿದ. ಇಡೀ ಮಹಾರಾಷ್ಟ್ರಕ್ಕೆ ಒಂದೇ ನಂಬರ್ ಬಂದು MBBS, ಆಮೇಲೆ MD ಮಾಡಿದ, ಅದರೊಳಗೂ ಮಹಾರಾಷ್ಟ್ರಕ್ಕೆ ಒಂದೇ ನಂಬರ್ ಬಂದ. ಅವನು ಎರಡೂ ಬಿಟ್ಟ, IAS ಮಾಡಿದ, ಅದರೊಳಗೂ ಮಹಾರಾಷ್ಟ್ರಕ್ಕೆ ಒಂದೇ ನಂಬರ್ ಬಂತು. ಆಮೇಲೆ DC ಆದ, ಮೊಟ್ಟ ಮೊದಲೇ ಉಜ್ಜಯಿನಿ DC ಆದ, ಆಮೇಲೆ ಹರ್ದಾಕ್ ಆದ, ಆಮೇಲೆ ಇಂದೂರಿಗೆ ಆದ, ಈ ಭೋಪಾಲಕ್ಕೆ ಇದ್ದ. ನಾವು ಉತ್ತರ ಭಾರತ ಕಡೆ ಹೋದಾಗ ಎಲ್ಲ ಬಂದು ಬೆಟ್ಟ, ಎಲ್ಲೇ ಇದ್ರು ಬಂದು ಬೆಟ್ಟ. ಒಂದ್ಸಲ ನಾವು ನಿಯಮಾವಲಾಗಿದ್ದಾಗ ಬಂದ, ಅವನ ಜೊತೆಗೆ ಅವನು ಜನರು ಬಂದು ಪೊಲೀಸ್ ಗಿರೀಸರು ಅದೆಲ್ಲ ಬರ್ತಾರೆ, PSI USP ಅವರೆಲ್ಲರೂ ಬರ್ತಿದ್ರು. ನಾನು ಸ್ನಾನ ಮಾಡಿ ಘಾಟ್ ಮಾಡಿ ಕೂತಿದ್ದೆ, ನನ್ನ ನೋಡಿ ನನ್ನ ಕಡೆ ಬರ್ಲಿಕ್ಕೆ ಹತ್ಕೊಳ್ಳಿ, ಅವ್ರು ಬರ್ಲಿಕ್ಕೆ ನೀವೆಲ್ಲರೂ ಇದ್ಬಿಡಿ ಸರ್ ಸಾಯಿಬರ ಅಂತ. ಅದೇನಿಲ್ಲ, ಸುಮ್ಮನೆ ಕೂಡಿ ನಾನು ಗುರುಜಿಯವ್ರನ್ನ ಭೇಟಿಯಾಗಿ ಬರ್ತೀನಿ, ನನ್ನ ಜೊತೆ ಒಂದು ತಾಸು ಕೂತ್ಕೋದು ಬರೋಬ್ಬರೇ ಅದ. ಅವನು ಅದರೊಳಗೆ ತನ್ನ ಬೇಕಾದಷ್ಟು ಸಾಸಿದ, ಅವನು ಹೇಳ್ತಿದ್ದ 16 ತಾಸು ಓದ್ತಿದ್ದೆ ನಾನು, 16 ತಾಸು ನಮ್ಗೆ ಜಪ ಮಾಡಬೇಕು ಅಂತ ಇಟ್ಕೋಬೇಕು, ಇಟ್ಕೊಂಡ್ರೆ ಏನು ತಪ್ಪದರಿ? 16 ತಾಸು ಪ್ರತಿ ದಿವಸ ನಾವು ನಾಮಸ್ಮರಣೆ ಮಾಡಬೇಕು ಅಂತ ಇಟ್ಕೊಂಡ್ರೆ ಏನು ತಪ್ಪು? ನಾವೇನು ಇನ್ನೇನು IAS ಆಗಿ DC ಆಗುವ ಪ್ರಶ್ನೆ ಇಲ್ಲ, ಏನಿಲ್ಲ. ಅಭ್ಯಾಸ ಮಾಡೋದೇ ನಮಗೇನು ಅವಶ್ಯಕತೆ ಇಲ್ಲ. ಒಬ್ರು ಬೆಲ್ಸರ್ ಅವ್ರ ಕಡೆ ಬಂದು ಫೇಡೆ ಕೊಟ್ಟು, ಬೆಲ್ಸರ್ ಅವ್ರ ಕೇಳಿದ್ರು ಎದುರು ಫೇಡೆ ಇದ್ರು, ಅವ್ರು ಸ್ಟೂಡೆಂಟ್ ಅವರು ಕಾಲೇಜ್ನಲ್ಲಿ MA ಕ್ಲಾಸ್ನಲ್ಲಿ ಇರ್ಬೋದು. ಒಳ್ಳೆ ಇದು, ನಾನು ಬ್ಯಾಂಕಿನ ಪರೀಕ್ಷಾ ಪಾಸ್ ಆದೆ, ಬ್ಯಾಂಕಿನ ನೌಕರಿ, ಮನೆಯೊಳಗೆ ಹೆಂಡತಿ ಮಕ್ಕಳು, ಆಮೇಲೆ MA ಕ್ಲಾಸಿಗೆ ಬರುವುದು ಕಾಲೇಜಿಗೆ. ಅದು ಅಭ್ಯಾಸ ಯಾವ ಮಾಡಿದೆ ಅದು, ರಾತ್ರಿ ಎಲ್ಲರೂ ಮಲ್ಕೊಂಡು ಬಳಕ ಎದ್ದು ಕೂತು ಅಭ್ಯಾಸ ಮಾಡ್ತೀವಿ. ಮತ್ತೆ ಅದು ನೀತಿ ಬರಂಗಿಲ್ಲ, ಏನು ಬರ್ತಿದ್ದಿಲ್ಲ, ಏನು ಇಲ್ಲ. ಅದು ರಾತ್ರಿ ಎಲ್ಲರೂ ಮಲ್ಕೊಂಡು 11 ಮೇಲೆ ನಿದ್ದೆ ಹೆಂಗೆ ಬರಂಗಿಲ್ಲ. ನಾನು ಓದ್ಲಿಕ್ಕೆ ಕೂತ್ಕೊಳ್ಳಿ, ನನ್ನ ಕಣ್ಣು ಮುಂದೆ 500 ರೂಪಾಯಿ ನೋಟ್ ಬರ್ತೀವಿ, ಅಂದ್ರೆ ಪಾಸ್ ಆದ್ರೆ 500 ರೂಪಾಯಿ ಪಗಾರ ಹೆಚ್ಚಾಗ್ತದೆ. ಒಂದು 500 ರೂಪಾಯಿ ಪಗಾರ ಹೆಚ್ಚಾಗ್ತದೆ ಅನ್ನೋದಕ್ಕೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ. ನಮ್ಗೆ ಅದ್ರ ಮಹತ್ವ ಅನ್ಸುವಂತಷ್ಟ ನಮಗೆ ನಿದ್ದೆ ಬರ್ತದ್ರಿ, ನಮ್ಗೆ ಏಕಾಂತ ಸಿಗಂಗಿಲ್ಲ. ಮಹಾರಾಜ ಇಂಥವೆಲ್ಲ ಹೇಳಿದವರು ಚಲೋ ಫಜೀತಿ ಅಂತ ಬಂದ ಅರ್ಥಾತ್ ಅವನ್ನೆಲ್ಲ ಏನು ಹೇಳಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಮ್ಮ ಕಳಕಳಿ ಅಲ್ಲ. ಇವತ್ತಿನಿಂದ ಒಂದೊಂದು ದಿವಸವನ್ನು ನಾವು ಎಣಿಸುವ ಹೆಂಗೆ ಕಳೆಯಲು ಪ್ರಯತ್ನ ಮಾಡಬೇಕು ಅಂದ್ರೆ ಇವತ್ತಿನ ದಿವಸ ಬರೀ ಆಗ್ತು ಸಾರ್ಥಕ ಆಗ್ತು. ನನ್ನ 5 ಮಾಲಿ ಜಪ ಆತು ಇವತ್ತು, ನಂದು 10 ಮಾಲಿ ನಂದು ಇವತ್ತಿನ ಜಪ ಆತು. ಮಹಾರಾಜ್ ಹೇಳಿದ್ರು 12 ತಾಸು ನೈ 6 ತಾಸು ಮಾಡ್ರಿ, ಆಗಂಗಿಲ್ಲ 3 ತಾಸು 1 ತಾಸು ಮಾಡ್ರಿ ಅಂತ, ಆಗಂಗಿಲ್ಲ. ಮಹಾರಾಜ ಹೇಳಿದ್ರು ಅಷ್ಟು ಬೇಡಬೇಕಂದ್ರ ರಾತ್ರಿ ಮಲ್ಕೊಳ್ಳೋ ಮುಂದೆ ಹಾಸಿಗೆ ಮೇಲೆ ಕೂತ್ಕೊಂಡು 1 ಮಾಲಿ ಜಪ ಮಾಡಿ ಮಲ್ಕೊ. ಆದ್ರೆ ಹೆಂಗ್ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ
ಅಕಸ್ಮಾತ್ ನಮಗೆ ರಾತ್ರಿ ಅದರ ಟೈಮಕ್ಕೆ ಭಗವಂತ ನಮ್ಮನ್ನು ಒಯ್ಲಿಕ್ಕೆ ಬಂದ, ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಅಂದ್ರೆ ನಮ್ದು ಇನ್ನೂ ಒಂದು ಮಾಲೆ ಜಪ ಆಗಿದ್ದಿಲ್ಲ, ನಮ್ಗೆ ಹೇಳಿ ಬರ್ಬೇಕೇನು ಭಗವಂತ ನಂದು ಇವತ್ತಿನ ಇನ್ನೂ ಒಂದು ಮಾಲೆ ಜಪ ಆಗಿಲ್ಲ, ಸ್ವಲ್ಪ ತಲಿ ಮಾಡಿ ಬರ್ತಿಲ್ಲ. ಅಕಸ್ಮಾತ್ ನಾವು ಒಂದ್ ದಿವಸ ಮಾಡಿದೀವಿ, ಎರಡು ದಿವಸ ಮಾಡಲಿಲ್ಲ, ಹಿಂಗೆ ಮಾಡ್ಕೋತ ಇದ್ವಿ ಅಂದ್ರೆ ಭಗವಂತ ಅಂತ ನಂಗೆ ಗೊತ್ತದನು, ನೀ ಎಷ್ಟು ಚಂದ ಮಾಡ್ತಿ ಗೊತ್ತ ನಡೀತೀನಿ ಅಂತ. ಅರ್ಥಾತ್ ನಾ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತಿನ ದಿವಸವನ್ನು ನಾವು ಎಷ್ಟೊಂದು ಅರ್ಥಾತ್ ನಾವು ಕಾಲವನ್ನು ಮರೆಯೋದೇ ನಮ್ಮ ಜೀವನದ ಉದ್ದೇಶ. ಆದ್ರೆ ಕಾಲು ಮರೆದು ಹೊರತು ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ. ಕಾಲವನ್ನು ಮರೆತಾಗನೇ ಪ್ರಶ್ನೆ ಬಗ್ಗೆ ಹೇಳ್ತದೆ. ಕಾಲಾತೀತ ಆಗ್ಬೇಕು, ಯುನಿ ಅರ್ಥಾತ್ ಏನಾಗ್ಬೇಕು ಅಂದ್ರೆ ಇನ್ಫಿನಿಟಿ ಆಗ್ಬೇಕು, ಅನಂತ ಆಗ್ಬೇಕು. ಭೂತ ಭವಿಷ್ಯ ವರ್ತಮಾನಗಳೆಲ್ಲವೂ ಸಹಿತ ಮಹಾರಾಜ ಬ್ರಹ್ಮಾನಂದ ಮಹಾರಾಜರು ಉಣ್ಮನೆ ಅವಸ್ಥಾದಾಗ ಎಷ್ಟೊತ್ತು ಅರಲೋಗಿ ಇರ್ತಿದ್ರು ಅವರಿಗೆ ಅದು ಕಲ್ಪನಾನೇ ಇತ್ತು. ಕೊನೆಗೆ ದ್ವಾರಕಾಬಾಯಿ ಅಂತ ಒಬ್ಬ ಹೆಣ್ಮಗಳು ಬೆಳದಡಿಯಲ್ಲಿ ಆಕೆ ಒಂದಿಬ್ಬರ ಜೊತೆ ಹುಡುಗರು ಕರ್ಕೊಂಡು ಅಥವಾ ಯಾರನ್ನಾರು ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಕೂತಾರೋ ಎಲ್ಲಿ ಕೂತಲ್ಲಿ ಅವ್ರಿಗೆ ಉಣ್ಮನೆ ಅವಸ್ಥೆ. ನಾನು ವಿಚಾರ ಮಾಡಿದೆ ಎಂಥ ಚಲೋ ಚಲೋ ವಿಚಾರ ಬಿಟ್ಟು ಆ ನಿರ್ವಿಚಾರ ಆಗಿ ಏನ್ ನಾವು ಸಾಧ ಚಲೋ 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 ವಿಚಾರ ಬರ್ತಿರ್ತಾವ ತಲೆಯಾಗ, ಮಕ್ಕಳ ಬಗ್ಗೆ, ಪ್ರಪಂಚದ ಬಗ್ಗೆ, ದುಡ್ಡಿನ ಬಗ್ಗೆ, ವ್ಯವಹಾರದ ಬಗ್ಗೆ, ಇವನ್ನೆಲ್ಲ ಬಿಟ್ಟು ನಿರ್ವಿಚಾರ ಆಗ್ಬೋದ? ಎಷ್ಟು ಟೈಮ್ ವೇಸ್ಟ್ ಮುಂದೆ ಅಂದ್ರೆ ಅಂತ ನಮಗ ಅನಿಸ್ತೀವಿ. ಆದ್ರೆ ನಿಜವಾಗಿಯೂ ಏನದ ಅಂದ್ರೆ ಆ ನಿರ್ವಿಚಾರ ಅವಸ್ಥಾದಷ್ಟು ಅಮೌಲ್ಯವಾಗಿರುವ ಒಂದು ಜೀವ ಮನುಷ್ಯ ಜೀವನದೊಳಗಿನ ಅನುಭವ ಅನ್ನುವಂಥದ್ದು ಇನ್ನೊಂದು ಯಾವ. ತಾಮ ಸ್ವಾಮಿ ವಿವೇಕಾನಂದರು ಒಂದ್ ದಿವಸ ರಾತ್ರಿ ಅತ್ಲಾಯಿಂದ ಇತ್ತಲಾಗ ಇತ್ತಲಾಯಿಂದ ಅತ್ಲಾಗ ಓಡಾಡ್ಲಿಕ್ಕೆ ಹತ್ತಿದ್ರು ಹುಚ್ಚರಂಗ. ರಾಮಕೃಷ್ಣ ಪರಮಹಂಸರು ಕರೆಸಿದ್ರು, ಯಾಕೆ ಹುಚ್ಚರಂಗ ಓಡಾಡಿ ನಮಸ್ಮರಣೆ ಮಾಡ್ಕೋತ ಓಡಾಡಿ ಜೋರ್ ಜೋರ್ಲೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ಕೋತ ಹುಚ್ಚರಂಗ ಓಡಾಡ್ಲಿಕ್ಕೆ ಹತ್ತಿದ್ರು, ಯಾಕೆ ಹಿಂಗೆ ಓಡಾಡ್ಲಿಕ್ಕೆ ಹತ್ತಿದ್ರು? ನಮ್ಗೆ ನಿರ್ವಿಕಲ್ಪ ಸಮಾಧಿ ಅವಸ್ಥಾ ಬೇಕು. ಆವಾಗ ಅವ್ರು ಹೇಳಿದ್ರು, ನಿನಗೆ ನಿರ್ವಿಕಲ್ಪ ಸಮಾಧಿ ಅವಸ್ಥಾ ಬೇಕಾದ್ರೆ ನೀನು ನಿಮ್ ತಂದೆ ವಿಶ್ವನಾಥ ದತ್ ಜೀವಂತಿರುವ ಅಥವಾ ಬದುಕಿರುವಾಗ ನೀನು ಆವಾಗ ನೀನು ಸಾರೋಟ ಆದ್ಮೇಲೆ ಅಂದ್ರೆ ನಾಲ್ಕು ಕುದುರೆ ಗಾಡಿ ಮೇಲೆ ಕೂತ್ಕೊಂಡು ಎರಡು ಕುದುರೆ ಗಾಡಿ ಮೇಲೆ ಕೂತ್ಕೊಂಡು ಯಾವ ರಾಜ ಬೀದಿ ಒಳಗೆ ಅತಿ ಥಾಟ್ಲೆ ಓಡಾಡ್ತಾ ಇದ್ಯೋ ಅದೇ ರಾಜ ಬೀದಿ ಒಳಗೆ ನನಗೆ ಐದಾರು ಮನೆಗಳಲ್ಲಿ ಭಿಕ್ಷಾ ಬೀಳ್ತದೆ, ನನಗೆ ಊಟಕ್ಕೆ ಹಾಕು, ನಾನು ನಿರ್ವಿಕಲ್ಪ ಸಮಾಧಿ ಕೊಡ್ತೀನಿ. ಆಯ್ತು ಅಂದ್ರು. ಬಡ ಬಡ ಜೋಳಿಗೆ ಹೆಗಲಿ ಜೋಳಿಗೆ ಹಾಕೊಂಡ್ರು ನರೇ ಎಂದ್ರು. ಅವ್ರ ತಂದೆ ವಿಶ್ವನಾಥ ದತ್ ಬ್ಯಾರಿಸ್ಟರ್ ಆಗಿದ್ರು, ಅತ್ಯಂತ ಪ್ರತಿಷ್ಠಿತ ಮನುಷ್ಯ, ಶ್ರೀಮಂತರು. ಆದ್ರೆ ಅವ್ರ ಅರ್ಥಾತ್ ಅವ್ರು ಸತ್ತ ಮೇಲೆ ಅವ್ರ ಮನೆ ಒಳಗೆ ಏನೇನು ಉಳಿಲಿಲ್ಲ, ಅಷ್ಟಾದ್ರೆ ಅವ್ರ ಅಣ್ಣತಮ್ಮಂದ್ರು ಅಥವಾ ಸಂಬಂಧಿಕರು ಅವ್ರ ಮನೆಗೆಲ್ಲ ಇದು ಮಾಡಿಕೊಂಡು ಕೊನೆಗೆ ತಾಯಿ ಭುವನೇಶ್ವರಿ ದೇವಿ, ವಿವೇಕಾನಂದರು, ನರೇಂದ್ರ ಮತ್ತು ದೇವೇಂದ್ರ ಅನ್ನುವಂತ ಇಬ್ಬರು ಅಣ್ಣತಮ್ಮಂದ್ರು, ಇಬ್ಬರು ಅಕ್ಕಂಗೆ ಅದನ್ನು ಬಿಟ್ಟರೆ ಅರ್ಥಾತ್ ಮನೆ ಒಳಗೆ ಏನೇನೂ ಇಲ್ಲ. ಎರಡೆರಡು ದಿವಸ ಮೂರು ದಿವಸ ಇವರು ಅರ್ಥಾತ್ ಒಂದು ಹಿಟ್ಟಿನ ಡಬ್ಬೆ ಕೈ ಹಾಕಿ ನೋಡ್ಬೇಕು ಹಿಟ್ಟಿಲ್ಲ, ಅಥವಾ ಅಕ್ಕಿ ಡಬ್ಬೆ ಕೈ ಹಾಕಿ ನೋಡ್ಬೇಕು ಅಕ್ಕಿ ಇಲ್ಲ ಅಂದ್ಕೊಳ್ಳೋ. ಅರಾಮ ಹೇಳು ಅಮ್ಮ ನನ್ನ ಮಿತ್ರ ಊಟಕ್ಕೆ ಕರೆದ ನಾನು ಹೋಗಿ ಬರ್ತೀನಿ ಅಂತ ಸಂಜೆ ತನಕ ಉಪವಾಸ ಅಡ್ಡಾಡಿ ಬಂದು ಸುಮ್ಮನೆ ಮಾಡ. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ಸರ್ವಂ ಹರಾಮಿ. ಯಾರ ಮೇಲೆ ನಾನು ಅನುಗ್ರಹ ಮಾಡ್ತೀನೋ ಅವ್ರು ಸರ್ವಸ್ವ ಹರಣ ಮಾಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಭಯ್ಯ ಸಾಹೇಬ್ ಮೂಡಕ ಅವ್ರಿಗೆ ಹೇಳಿದ್ರು, ಭಯ್ಯ ಸಾಹೇಬ್ ನಿನಗೆ ಪರಮಾರ್ಥ ಬೇಕೋ ಏನು ಪ್ರಪಂಚ ಬೇಕೋ? ಭಯ್ಯ ಸಾಹೇಬ್ ಹೇಳಿದ್ರು ನನಗೆ ಪರಮಾರ್ಥ ಬೇಕು ಅಂತ. ಮಹಾರಾಜ ಹೇಳಿದ್ರು ಪರಮಾರ್ಥ ಬೇಕು ಅಂದ್ರೆ ಪ್ರಸಂಗ ಬಂದಾಗ ಕೈಯಾಗ ಜೋಳಿಗೆ ಬರಬಹುದು, ಕಬೂಲದ ಏನು ನನಗೆ ಕಬೂಲದ ಅಂತ. ಮಹಾರಾಜ ಹೇಳಿದ್ರು ಭಗವಂತ ನನಗೆ ಹಂಗೆ ಮಾಡ, ನಿನಗೆ ಪರಮಾರ್ಥ ಕೊಡ್ತಾನೆ ಅಂತ ಹೇಳಿದ್ರು. ಅವ್ರು ಕೊನೆಗೆ ಪುಣೆಯದಲ್ಲಿ ಮಧುಕರಿ ಬೇಡಿಕೊಂಡು ತುಳಸಿ ರಾಮಾಯಣ ಹೇಳ್ತಾ ಇದ್ರು. ಗೋಂದಾವಲೆಯೊಳಗೆ ಪುಣ್ಯತಿಥಿ ದಿವಸ ಪುಣ್ಯತಿಥಿ ಉತ್ಸವ ನಡೆದಿತ್ತು ಗಣಪತ್ರಾವ್ ದಾಮದೇವರಿಗೆ ಅಂದ್ರು, ನನಗೊಂದು ದಿವಸ ಹೋಗ್ಲಿಕ್ಕೆ ಅವಕಾಶ ಕೊಡ್ಲಿ ಅಂದ್ರು. ನೋಡ್ರಿ ಊರು ಹೋಗೋ ಅವ್ರ ಜೊತೆ ಕೇಳಿಕತ್ತ, ನನಗೊಂದು ದಿವಸ ಹೋಗ್ಲಿಕ್ಕೆ ಅವಕಾಶ ಕೊಡ್ರಿ ಅಂದ್ರು. ಕೂಡಲೇ ಗಣಪತ್ರಾವ್ ದಾಮದೇವ್ ಅಂದ್ರು, ಈ ಉತ್ಸವದಾಗ ಯಾಕೆ ನಿನ್ನ ಗದ್ಲ ಉತ್ಸವ ಆದ್ಮೇಲೆ ಹೋಗು, ಆಯ್ತು ಏನ್ ಅಡ್ಡಿ ಇಲ್ಲ ಅಂದ್ರು. ಹೆಂಗ ಅವ್ರ ಸ್ವಾಮಿತ್ವದಲ್ಲಿ ಅದ ನೋಡ್ರಿ. ಅವ್ರ ಮರಣ ದಶಮಿ ದಿವಸ ಉತ್ಸವ ಆಯ್ತು, ಏಕಾದಶಿ ದಿವಸ ಶಾಂತವಾಗಿ ಕೂತ್ಕೊಂಡು ದೇಹ
ಅರ್ಥಾತ್ ಏನು ಅಂತಂದ್ರೆ ಪ್ರಸಂಗ ಬಂದ ಕೈಯಾಗ ಜೋಳಿಗೆ ಬರಬಹುದು ಅಂತಕೊಂಡು ಎಲ್ಲರಿಗೂ ಜೋಳಿಗೆನ ಬರ್ತಾನೆ ತಾಳಿ ಗಾಬರಿ ಆಗ್ಬಿಟ್ಟು ಕಾಲು ಇರ್ಬೋದು ಏನ್ರಿ ಪರಮಾರ್ಥ ಬೇಕಂದ್ರೆ ಜೋಳಿಗೆ ಬರ್ತಂತೀರಿ ಬೆಳ ಬೆಳೆದ್ರು ಸರ್ ಅವ್ರು ಬೆಳೆಸಿದ ಅವ್ರ ಪ್ರವಚನ ಬರ್ತಿದ್ರು ಮುಂದೆ ಸ್ವಲ್ಪ ದಿವಸ ಬಂದು ಆಮೇಲೆ ಬಿಟ್ರು ಬಿಟ್ಟು ಬಹಳ ದಿವಸ ನಾನು ಮತ್ತೊಂದು ಭೇಟಿ ಆದ್ರು ಯಾಕ್ರಿ ಮತ್ತೆ ನೀವು ಪ್ರವಚನ ಬರ್ತಿದ್ರಿ ಮುಂಚೆ ಮತ್ತೆ ಬಿಟ್ಟಿಲ್ಲ ಹೌದ್ರಿ ನಾ ಬರಂಗಿಲ್ರಿ ನಾ ಯಾಕ್ರಿ ಅಲ್ರಿ ನಿಮ್ ಪ್ರವಚನ ಕೇಳಿ ದುಡ್ಡು ಕಳಿಸೋ ಬುದ್ಧಿನೇ ಹೋಗಿಬಿಡ್ತದೆ ಎದಕ್ಕೆ ಬರ್ಬೇಕ್ರಿ ಇಂಥ ಪರಿಂದ ಅಂದ್ರೆ ದುಡ್ಡು ಬಹಳ ಕಳಿಸೋ ಬುದ್ಧಿ ಹೋಗಿಬಿಡ್ತದೆ ನಿಮ್ ಪ್ರವಚನ ಕೇಳಿದ್ರು ಹಂಗೇನು ಆಗುವುದಿಲ್ಲ ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ ವಿವೇಕಾನಂದರಿಗೆ ಎಷ್ಟು ತಳಮಳ ಇತ್ತು ಅಂದ್ರೆ ನಿರ್ವಿಕಲ್ಪ ಸಮಾಧಿ ಬೇಕು ಆಮೇಲೆ ರಾಮಕೃಷ್ಣ ಪರಮಹಂಸರು ಅಕ್ಷರಶಃ ಏನಾಯ್ತು ಅಂದ್ರೆ ಒಂದು ದಿವಸ ಕೆಮ್ಮಿ ಖ್ಯಾತರಿಸಿದ ಕೂಡಲೇ ಅವ್ರ ಗಂಟ್ಲು ಕ್ಯಾನ್ಸರ್ ಆಗಿತ್ತು ಗಂಟಲದಾಗಿಂದ ಕಫ ಹಾಲು ರಕ್ತ ಹುಳಾವು ಅವೆಲ್ಲ ಕೂಡಿ ಕ್ರಿಮಿ ಎಲ್ಲ ಕೂಡಿ ಆ ಅಂತ ಬಂದ ಕೂಡಲೇ ವಿವೇಕಾನಂದರನ್ನು ಕೈಯಾಗಿ ಹಿಡ್ಕೊಂಡ್ರು ಆವಾಗ ಅವ್ರು ಹೇಳಿದ್ರು ಒಂದು ಎಲ್ಲಿ ಹತ್ತಿ ಹಾಕ್ಬಿಡಪ್ಪ ಅಂತ ಹೇಳಿ ಕೂಡಲೇ ಅತ್ತ ಹೋಗಿ ಅಂದ್ಕೊಂಡ್ರು ಕಳಸದ ಗೋವಿಂದ ಭಟ್ರದು ಹಿಂಗಾಯ್ತು ಶರೀಫ್ ಸಾಹೇಬ್ ಎಲ್ಲೋ ಒಂದ್ ಕಡೆ ಭಜನೆ ಮಾಡ್ಲಿಕ್ಕೆ ಗೋವಿಂದ ಭಟ್ರ ಕಳಸದೊಳಗ ಸುತ್ತಲೂ ಅವ್ರ ಸ್ವಜನರೆಲ್ಲ ಸೇರಿದ್ರು ಇನ್ನೇನು ಪ್ರಾಣೋತ್ಕ್ರಮಣ ಅವಾಗ ಅವ್ರು ಒಮ್ಮೆಲೆ ಏನ್ ಮಾಡಿದ್ರು ಅಂದ್ರೆ ಶರೀಫ ಅಂತ ಬದಲಿ ಶರೀಫ್ ಎಲ್ಲೋ ನಾಲ್ಕೈದು ಮೈಲ್ ದೂರ ಮೇಲೆ ಒಂದು ದೂರಾಗ ಭಜನೆ ಮಾಡ್ಕೊತ ಕೂತ ರಾತ್ರಿ ಅವಾಗ ಶರೀಫ ಅಂತ ಬದಲಿದ ಕೂಡಲೇ ಕೈಯಾಗ ತಾಳ ಒಗದವ್ರ ಬಂದೆ ಗುರುದೇವ ಅಂತ ನಾವು ಕೇಳುವುದಷ್ಟರೀ ಇಂಥದ್ದು ಒಂದು ಜಗತ್ತದ ಇಂಥದ್ದು ಒಂದು ಅವಸ್ಥಾ ಅದ ಇಂಥದ್ದು ಒಂದು ಭೂಮಿಕಾ ಅದ ಇಂಥದ್ದು ಒಂದೇನೋ ಅದ ಅಂತ ತಿಳ್ಕೊಂಡು ಕೇಳುದಷ್ಟೇ ನಮ್ದೆಲ್ಲ ಕೆಳಗಿಂದನೇ ಯಾರು ಏರ್ಲಿಕ್ಕೆ ಬರುವುದು ಪ್ರಪಂಚದ ವಿಷಯಗಳು ನಮ್ಮನ್ನು ಹೆಂಗಾಗ್ಯದ ನಮ್ಮ ಪರಿಸ್ಥಿತಿ ಇರೋದು ಸತ್ಪುರುಷರಿಗೂ ನಮಗೂ ವ್ಯತ್ಯಾಸ ಏನು ಒಂದು ಗುಡಾವಂದಾಗ ಒಂದಿಷ್ಟು ಬೆಲ್ಲ ಕರಿಗಿತ್ತು ಕರಿಗೆ ರಾಳೆಗಿ ಹಿಂಗೆ ಹರಿದಾಡ್ಲಿಕ್ಕೆ ಒಂದು ನೊಣ ಬಂತು ನೊಣ ಬಂದದ್ದು ನೋಡ್ತೀವಿ ಇಷ್ಟೆಲ್ಲ ಬೆಲ್ಲ ಮಾಡಿ ಇದಕ್ಕೆ ನಾನ ಮಾಲಕ ಆಗ್ಬೇಕು ಅಂತ ಬಂದು ಅದು ನಟ್ ನಡು ಕೂದ್ಬಿಡ್ತು ಆ ಬೆಲ್ಲದ ಇದ್ರೊಳಗ ರಸದಾಗ ಕೂದ್ಬಿಡ್ತು ಬೆಲ್ಲ ಆಳಕ್ಕಾಗಿ ಹರಿದಾಡ್ತು ಅದ್ರಾಗ ಒಂದು ನೊಣ ಬಂದು ಕೂತು ತಿಲ್ಲಿಕ್ಕೆ ಹತ್ತು ಅಷ್ಟೊತ್ತಿಗೆ ಇನ್ನೊಂದು ನೊಣ ಬಂತು ಆ ನೊಣ ಬಂದ ಅರ್ಧ ಬೆಲ್ಲದ ದಂಡಿಗೆ ಕೂತಿದ್ದು ಅಲ್ಲಿ ಕೂತ್ಕೊಂಡು ಅದು ಬೆಲ್ಲ ತಿಂತಿದ್ದು ಈ ನೊಣ ಏನಂತ ಇದೆಲ್ಲ ನಂದ ಇದು ಚಲೋ ಆಗ್ತು ನೋಡಕ್ಕಿದ್ದೆ ಮುಂದೆ ತಡಿ ಏನು ಆಮೇಲೆ ಅದು ದಂಡಿ ಕೂತದ ನೊಣನೂ ಬೆಲ್ಲ ತಿನ್ಲಿಕ್ಕಾಯ್ತು ಅವಾಗ ಕೋಗುಣ್ ನಡಿ ಇನ್ನಿಬ್ರು ಕೂಡಿ ಅಂತ ನಡಿ ಬರ್ತೀನಿ ನಡಿ ಅಂತ ಕಾಲು ತಕ್ಕೊಳಕ್ ಹೋದ್ರೆ ಕಾಲು ಬರೋವಲ್ಲು ಹೊರಗೆ ಆ ಬೆಲ್ಲದಾಗ ಸಿಕ್ಬಿಟ್ಟವ ಈ ನೊಣ ಏನು ದಂಡಿ ಕೂತಿತ್ತು ಇದು ತಿನ್ನುವಷ್ಟಿಂದ ಹಾರಿ ಹೋಗ್ಬಿಡ್ತು ಹಂಗೆ ಸತ್ಪುರುಷರು ಹಿಂಗೆ ದಂಡಿ ಕೂತು ತಿನ್ನುವಷ್ಟಿಂದ ಹಾರಿ ಹೋಗ್ಬಿಡ್ತಾವ ನಾವು ನಮ್ದ ನಮ್ದ ಅಂತ ತಿಳ್ಕೊಂಡು ಅದರ ಕಾಲು ಸಿಗಿಸ್ಕೊಂಡು ಚಲೋ ರೀ ಇನ್ನು ಯಾರ ಪ್ರಾರಬ್ಧ ಬೆಲ್ಲದ ರಾಡ್ಯಾಗ ಕೂಡೋದು ಕಾಲು ಸಿಗಿಸ್ಕೊಂಡು ಕೂಡುವುದಿರ್ತದನ್ನೋ ಕೂಡುವ ಅನ್ಬೇಡ ಇನ್ ನಮ್ಮಂತ ದರಿದ್ರಗಳು ಸುಂಬಳದಾಗ ಕಾಲು ಸಿಗಿಸ್ಕೊಂಡು ಕೂತ್ರಿ ಏನ್ ಮಾಡ್ತೀರಿ ಕೈಯಾಗ ಬಂಗಾರದ ಕಡೆಗೆ ಏನು ಅಥವಾ ಕಬ್ಬಣದ ಕಡೆಗೆ ಇದು ಬಂಗಾರದ ಬೇಡಿ ಏನು ಕಬ್ಬಣದ ಬೇಡಿ ಬೇಡಿ ಬೇಡಿನೇ ಕೆಲವು ಕೈಯಾಗ ಬಂಗಾರದ ಬೇಡ್ರೆ ಅಂದ್ರ ಮುತ್ತು ಅರ್ಥ ರತ್ನ ಖಚಿತ ಬಂಗಾರದ ಬೇಡಿ ಹಾಕೊಂಡು ಕೂತೀವ್ರಿ ನಾವು ಒಬ್ಬರೇದಲ್ಪ ಮುಂದೇನು ಕೆಲವು ಕೈಯಾಗ ದಾರಿದ್ರದ್ದು ದುಃಖದ್ದು ಕಬ್ಬಣದ ಬೇಡಿ 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 ಇರ್ಬೋದ ಏನಾದ್ರೂ ಮಾಡಿದ್ರೊಳಗಿಂದ ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು ನಮಗೆ ಆ ಭೂಮಿಕಾ ಬೇಕು ಕೊನೆಗೆ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಶರೀಫ್ ಸಾಹೇಬರು ಓಡ್ಕೋತ ಬಂದ ಕೈಯಾಗಿನ ತಾಳ ಒಗದು ಅರ್ಥಾತ್ ಗುರುದೇವ ಅಂದ್ರು ಅವಾಗ ಅವ್ರಿಗೂ ಇದ ಪರಿಸ್ಥಿತಿ ಜೋರ್ಲೆ ಉಂಗಳಿನ ಕೂಡಲೇ ಅವ್ರು ಹೇಳಿದ್ರು ಶರೀಫ ಇದು ಯಾರು ಕಾಲಿಡದೆ ಇರುವಲ್ಲಿ ಹೋಗಿ ಉಗಳು ಹಾಕಪ್ಪ ಅಂತ ಅವ್ರು ವಿಚಾರ ನೋಡಿದ್ರು ಎಲ್ಲ ಕಡೆಗೂ ಜನರು ಕಾಲು ಇಡ್ತಾರೆ ಇನ್ನು ಒಳಗೆ ಹೊಟ್ಟೆ ಮೇಲೆ ಯಾರು ಇಡ್ಲಿಕ್ಕೆ ಶಕ್ತಿಲ್ಲ ಅಂತ ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಳಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ ದೇಹಾಭಿಮಾನ ನಷ್ಟ ಆಗ್ಲಿಕ್ಕೆ ಶಕ್ಯನೇ ಇಲ್ಲ ನಾಯಮಾತ್ಮ ಬಲ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷವೃಣುತೆ ತೇನ ಲಭ್ಯ ತಸ್ಯೈವ ಸ್ವಾಂತರಂ ವಿವೃಣುತೆ ನೀವು ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರವಚನ ಮಾಡ್ರಿ ಕೇಳ್ರಿ ಓದ್ರಿ
ನಿಮ್ ಬುದ್ಧಿ ಬೇಕಾದಷ್ಟು ಪ್ರಗಲ್ಭಿರಲಿ, ವಾಗ್ವೈಖರಿ ಶಬ್ದ ಜರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತೇ ನತು ಮುಕ್ತೇ. ಏನ್ ಪ್ರಚಂಡ ಪಂಡಿತರೇ, ಮಹಾನ್ ವಿದ್ವಾನರು, ಏನ್ ಪ್ರವಚನ ಮಾಡ್ತಾರ ನಿರರ್ಗಳವಾಗಿ, ಅದೆಲ್ಲ ಭುಕ್ತೇ ನತು ಮುಕ್ತೇ. ಅರ್ಥಾತ್ ಏನು ಅಂದ್ರೆ, ತಾಯಿ ಮಾತ್ಮ ಪ್ರವಚನ ಲಭ್ಯ ನ ಮೇಧೆಯ ಬುದ್ಧಿಶಕ್ತಿಯಿಂದಲೂ ಸಿಗುವುದಿಲ್ಲ. ಮತ್ ಹೆಂಗೆ ಅಂತಂದ್ರ, ನಾಯಿ ಮಾತ್ಮ ಪ್ರವಚನ ನಮೇಧೆಯನ್ನ ಬಹುನಾಶ್ರುತೇನ ಬಹಳಷ್ಟು ಓದಿದ್ರು ಆಗುತ್ತದೆ. ಯಮೇ ವೈಶವೃಣತೆ ತೇನ ಲಭ್ಯ, ಯಾರನ್ನ ಅವರು ಆರಿಸುವತ್ತಾರೋ ಇವನಿಗೆ ನಾನು ಸಮಾಧಾನ ಕೊಡಬೇಕು ಅಂತವ್ರು ಯಾರನ್ನ ಆರಿಸುವತ್ತಾರೋ ಇವನಿಗೆ ನಾನು ನನ್ನ ಸ್ವರೂಪವನ್ನು ತೋರಿಸಿಕೊಡಬೇಕು ಅಂತ ಯಾರನ್ನ ಆರಿಸುವತ್ತಾರೋ ಅವರಿಗೆ ಮಾತ್ರ ಸಮಾಧಾನ ಒಂದು ಅರ್ಥಾತ್ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಶಕ್ಯ ಇದನ್ನೇ ಹೊರತು ಉಳಿದವ್ರು ನಾವೇನು ತಿಪ್ಪದಾಗ ಒಗದ್ರು ಸಹಿತ ಏನು ಶಕ್ಯ ಭಗವಂತನ ಮುಂದೆ ನಾವು ಏನ್ ಮಾಡ್ಲಿಕ್ಕೆ ಶಕ್ಯ. ಮಹಾರಾಜ ಹೇಳಿದ್ರು, ನೀವ ನಿಮ್ಮ ಪಾಟಿ ತುಂಬಾ ಮನಸ್ಸು ಅಂತಃಕರಣ ಅನ್ನುವಂತ ಪಾಟಿ ತುಂಬಾ ಬರ್ಕೊಂಡು ಬಂದು, ನಾ ಹಂಗಿದ್ದೀನಿ, ನಾ ಹಿಂಸಾನೆ ಇದ್ದೀನಿ, ನಾ ಹಂಕ್ಷಾನೆ ಇದ್ದೀನಿ ಅಂತ ಪಾಟಿ ತುಂಬಾ ಬರ್ಕೊಂಡು ಬಂದು, ಗುರುಗಳ ನೀವೊಂದು ಎರಡು ಅಕ್ಷರ ಬರ್ಕೊಡ್ರಿ ಅಂದಾಗ ಮಹಾರಾಜ ಹೇಳಿದ್ರು, ನೀವು ಬರೆದದ್ದು ತಿಳಿದಿಲ್ಲ, ಆಮೇಲೆ ನಾವು ಬರೆದದ್ದು ನಿಮ್ ಪಾಟಿ ಸ್ವಚ್ಛ ವರ್ಷಕೊಂಬ. ಮತ್ ಯಾರಿಗೆ ಅಂತಂದ್ರ, ಯಮೇ ವೈಶವೃಣತೆ ಅಂದ್ರೆ ಯಾರನ್ನ ಅವ್ರು ಆರಿಸುವತ್ತಾರೋ, ರಾಮಕೃಷ್ಣ ಪರಮಹಂಸ ಹೇಳಿದ್ ಯಾರನ್ನ ಆರಿಸುತ್ತಾರೆ, ಯಾರು ಅವ್ರ ಭಾಗದೊಳಗ ಯಾವ ರೀತಿಯಾಗಿ ಒಬ್ಬ ಯಜಮಾನನ ಮನೆ ಭಾಗದೊಳಗೆ ನಾಯಿ ತನ್ನ ಬಾಯಿ ತಕ್ಕೊಂಡು ನಾಲ್ಗಿ ಮೇಲಿಂದ ಜ್ವಲ್ಲ ಸೋರಿಸುವುದ ಅತ್ಯಂತ ದೀನ ಭಾವನೆಯಿಂದ ಆ ಯಜಮಾನನ ಕಡೆಗೆ ನೋಡ್ಕೋತ ಬಿದ್ದುಕೊಂಡಿರ್ತದನೋ, ಹಂಗೆ ಯಾರು ಆ ಸದ್ಗುರುಗಳ ಭಾಗದಲ್ಲಿ ಬಿದ್ದುಕೊಂಡಿರ್ತಾರೋ ಅವ್ರಿಗೆ ಮಾತ್ರ ವಿವೇಕಾನಂದ ಬಿದ್ದುಕೊಂಡ್ರು. ನನಗೆ ಏನಾದ್ರೂ ಮಾಡಿ ಅನ್ಕೊಂಡ್ರೆ ಅವಾಗ ಅವ್ರು ಹೇಳಿ ನಾನು ಪಟ್ಟಿಗೆ ಹೋಗುವ ಮುಂದೆ ಒಂದ್ ದಿವಸ ಹಿಂಗ ಒಂದ್ ಇದ್ರೊಳಗೆ ಕೂತಾಗ ಅವ್ರಿಗೆ ನಿರ್ವಿಕಲ್ಪ ಸಮಾಧಿ ಹತ್ತಿ, ಆಮೇಲೆ ಭಾಳತ್ತಿನ ಮೇಲೆ ಸಮಾಧಿ ಇಳಿದು ಕೂಡಲೇ ರಾಮಕೃಷ್ಣ ಪರಮಹಂಸನ ಕಡೆಗೆ ಬಂದರು. ಅವ್ರು ಹೇಳಿದ್ರು, ಇವತ್ತು ನನಗೆ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ಸಮಾಧಾನ. ಅವಾಗ ಅವ್ರು ಹೇಳಿದ್ರು, ಇದ್ರ ಚಾವಿ ನನ್ನ ಕಡೆ ಇದೆ, ನೀನು ಮಾಡಬೇಕಾಗಿರೋ ಕೆಲಸ ಬಹಳ ಅದ, ಬೇರೆ ಅದ, ಆದ್ರಿಂದ ಅದೆಲ್ಲ ಮುಗಿದ ಬಳಕ ನಾನು ಅದನ್ನು ಯಾವಾಗ ಬೇಕೋ ಅವಾಗ ತೆಗಿತೀನಿ ಅಂತ. ನೀನು ದೇಹ ಬಿಡೋಕ್ಕಿಂತ ಆರು ಸ್ವಲ್ಪ ದಿವಸ ಮುಂಚೆ ನಿನಗೆ ಮತ್ತೆ ಇದೇನಾದ ಅವಸ್ಥಾ ಬರ್ತದ. ಅವರು ಮತ್ತು ನಿವೇದಿತಾ ಇಬ್ರು ಕೂಡ ಅಮರನಾಥ ಯಾತ್ರೆ ಹೋದಾಗ ಅಲ್ಲಿ ಅವರು ಸಂಪೂರ್ಣ ನಗ್ನಾಗಿ ಥೈ 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 ಕುಣಿಲಿಕ್ಕದ್ರು. ಅವಾಗ ಮತ್ತವ್ರಿಗೆ ಆ ಅವಸ್ಥಾ ಬಂತು. ಮುಂದೆ ಆರು ತಿಂಗಳಿದೆ. ಮುಖ್ಯವಾಗಿ ನಾವು ಇದು ವರ್ಷ ಕಳೆದ್ರೆ ಹೆಂಗ್ ಕಳಿತೋ ಕಳ್ಕೋವಂತ, ಮುಂದಿನ ವರ್ಷ ಆದ್ರೂ ನಮ್ಮ ಧನ್ಯತೆಯ ಭಾವ ಬರುವಂತೆ ನಾವು ಕಲಿಯಲು ಪ್ರಯತ್ನ ಮಾಡಬೇಕು. ಸದ್ಗುರುಗಳ ದಯಾಳು ಇದ್ದಾರೆ. ಮಹಾರಾಜ ಗದಿಗ್ ಹೋಗಿದ್ರು. ಗದಿಗಿನಲ್ಲಿ ಒಬ್ರು ವಕೀಲರು, ಅವರು ಮಹಾರಾಜನ ಅನುಗ್ರಹ ತಗೊಂಡಿದ್ರು. ಆಮೇಲೆ ವ್ಯಸನೀಯ ಎಲ್ಲ ವ್ಯಸನಗಳು ಸಂಪನ್ನ ಆದವು. ಆಮೇಲೆ ಮತ್ತೊಂದ್ಸಲ ಮಹಾರಾಜರು ಹೋದಾಗ ಅವ್ರು ಬಂದು ಬಾಗಿಲ್ಲ ನಿಂತು ಮಹಾರಾಜ ಹೇಳಿ ಕಳಿಸಿದ್ರು, ನಾವು ಒಳಗೆ ಬರ್ಲಿ. ಮಹಾರಾಜರು ಬಾ ಅಂತ ಒಳಗೆ ಬಂದ್ರು. ಸಾಟಾಂಗ ನಮಸ್ಕಾರ ಮಾಡಿದ್ರು. ಅವಾಗ ಹೋದ್ರು ಮಹಾರಾಜರು ಹೇಳಿದ್ರು, ಕಲ್ಪನಾ ಆಗ ನಿಮ್ ಪರಿಸ್ಥಿತಿ ಏನದ ಅನ್ನೋದು ನನಗೆ ಕಲ್ಪನೆ ಆದ್ರು. ಅವಾಗ ಒಂದು ಮಾತು ಹೇಳಿ, ಇಡೀ ಜಗತ್ತು ನಿಮ್ಮನ್ನು ಕೈ ಬಿಟ್ಟರು ನಾ ಬಿಡುವುದಿಲ್ಲ. ಅವ್ರಿಗೆ ಪಶ್ಚಾತ್ತಾಪ. ಆಮೇಲೆ ಅವರು ಬಹಳಷ್ಟು ನಾಮಸ್ಮರಣೆ ಮಾಡಿ, ಅರ್ಥಾತ್ ಏನು ಅಂದ್ರ,
यमै वैश्यवृणुते तेन लभ्यः तस्यैव स्वामित्वम् ಯಾರನ್ನವರು ಆರಿಸುತ್ತಾರೋ ಇವನಿಗೆ ನಾನು ಪ್ರೇಮ ಕೊಡಬೇಕು, ಇವನಿಗೆ ನಾನು ಭಕ್ತಿ ಕೊಡಬೇಕು, ಇವನಿಗೆ ನಾಮಸ್ಮರಣೆಯಲ್ಲಿ ಅಖಂಡವಾಗಿರ್ತಕ್ಕಂಥ ಭಾವ ಕೊಡಬೇಕು, ಇವನಿಗೆ ನಾಮದ ದಿವ್ಯವಾಗಿರ್ತಕ್ಕಂಥ ಅನುಭವ ಕೊಡಬೇಕು. ಅವ್ರ ಮುಂದೇನೂ ನೋಡಿದ್ರು, ನಮ್ಮ ಶ್ರೀಮಂತಿಕೆ ನೋಡೋದಿಲ್ಲ, ನಮ್ಮ ಪಾಂಡಿತ್ಯ ನೋಡೋದಿಲ್ಲ, ನಮ್ಮ ದೊಡ್ಡಸ್ತಿಕೆ ನೋಡೋದಿಲ್ಲ, ನಮ್ಮ ಅಧಿಕಾರ ನೋಡೋದಿಲ್ಲ, ನಮ್ಮ ಬಡ ಅರ್ಥಾತ್ ಏನು ಅಂದ್ರೆ ನಾವು ಜಾತಿ ಕುಲ ಗೋತ್ರ ನೋಡೋದಿಲ್ಲ, ಸ್ತ್ರೀ ಪುರುಷ ನೋಡೋದಿಲ್ಲ, ಸಣ್ಣವರು ದೊಡ್ಡವರು ನೋಡೋದಿಲ್ಲ, ಕೇವಲ ಅಂತಃಕರಣದ ಭಾವ ನೋಡ್ತಾರೆ. ಅಸೇಹೋ ಜಯಾಂತರಿ ಭಾವ ಜೈಸ ವಸೇಹೋ ತಯಾಂತರಿ ದೇವತೈಸ, ನಮ್ಮ ಭಾವ ನೋಡ್ತಾರೆ. ಭಾವಾತ ಬುಕೇಲ ಭಗವಂತ, ಭಾವದ ಅವನಿಗೆ ಭಾವದ ಹಸಿವೆ ಇದೆ, ಭಾವನೆಯಿಂದನೇ ಅವನು ಪ್ರಾಪ್ತ ಆಗ್ತಕ್ಕಂಥವನೇ ಹೊರತು ನಮ್ಮ ಬುದ್ಧಿವಂತಿಕೆ, ನಮ್ಮ ಕೌಶಲ್ಯ, ನಮ್ಮ ಪಾಂಡಿತ್ಯ, ನಮ್ಮ ಚತುರ ಚಾತುರ್ಯ ಇವ್ಯಾವೂ ಅವನ ಮುಂದೆ. ಆದ್ರೂ ನಾವು ಕಳ್ಕಳಿಯಿಂದ ಮಹಾರಾಜರಿಗೆ ಸದ್ಗುರುಗಳಿಗೆ ಪ್ರಾರ್ಥನಾ ಮಾಡೋದೇನು ಅಂದ್ರೆ, ಮಹಾರಾಜ್ ನಮ್ಮ ಆಯುಷ್ಯ ಎಷ್ಟರೇ ಇತ್ತು ಅಂತ, ಆದರೆ ಇನ್ನು ಮುಂದಿನ ಒಂದೊಂದು ದಿವಸನು ಶುಭಕೃತ್ ಆಗಲಿ, ನಮ್ಮ ಜೀವನ ಮಂಗಲಮಯ ಆಗಲಿ, ನಮ್ಮ ಜೀವನದ ಒಂದೊಂದು ಕ್ಷಣ ಸಾರ್ಥಕ ಆಗಲಿ. ಈ ಜಗತ್ತಿನ ಒಂದು ಆಕರ್ಷಣೆಗೆ ನಾವು ಒಳಗಾಗಲ್ದನೆ, ಜಗತ್ತಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಲ್ದನೆ, ಏನಾದರೂ ನಮ್ಮ ಅಂತಃಕರಣದಲ್ಲಿ ಭಗವಂತ ಅರ್ಥಾತ್ ನಿಮ್ಮ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಪ್ರೇಮ ಸದ್ಭಾವನೆ ಬೆಳೀಲಿ. ನಮಗೆ ಹುಟ್ಟಿ ಬಂದದ್ದಕ್ಕೆ ಈ ನಡುಕಿನ ಆಯುಷ್ಯ ಎಲ್ಲ ಏನಾದರೂ ಇರ್ಬೋದ, ಈ ವರ್ಷದ ಇವತ್ತಿನಿಂದ ನಮ್ಮ ಆಯುಷ್ಯ ಏನದನ್ನು ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಅನಿಸುವಂಗಾಗಲಿ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮ ಅನನ್ಯ ಭಾವ ಸಾಧುರೇವ ಸಮಂತವ್ಯ, ಎಂಥ ಇವತ್ತಿನ ತನಕ ನಾವು ದುರಾಚಾರಿ ಯಾಕೆ ಇರ್ಕೋವಲ್ವೇ, ಇವತ್ತು ನಾವು ಅಂತಃಕರಣ ಪೂರ್ವಕವಾಗಿ ನಾಮಸ್ಮರಣೆ ಮಾಡ್ತೀವಿ ಅಂತ ನಾವು ಮನುಷ್ಯನ ತಂದುಕೊಂಡ್ರೆ ಸಾಕು ಸಾಧುರೇವ ಸಮಂತವ್ಯ, ನಾವು ಸಾಧು ಆದಂತ ತಿಳ್ಕೊಳ್ತೀವಿ. ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವನೆಲ್ಲ ರೀತಿಯಿಂದ ಯೋಗ್ಯ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರನಶ್ಯತಿ, ಹೇ ಅರ್ಜುನ ನನ್ನ ಭಕ್ತಿ ಎಂದು ನಾಶ ಆಗಲಿ. ಅವನು ವ್ಯರ್ಥ ಆಗಂಗಿಲ್ಲ, ನಾಮಸ್ಮರಣ ಕೇಳ ಅನಿತೋ ವಾಯಾಗೇಲ ಐಸಾ ನಾಯ್ಕಿಲ ನ ದೇಖಿಲ, ನಾಮಸ್ಮರಣೆ ಮಾಡಿದ ಮತ್ತು ಕೆಟ್ಟ ಅನ್ನುವಂತಹದ್ದು ನಾನು ಇವತ್ತಿನ ತನಕ ನೋಡಿಲ್ಲ ಮತ್ತು ಕೇಳಿಲ್ಲ. ಮಹಾರಾಜನ್ ಕೇಳಿದ್ರು ಅಲ್ರಿ ಕೈಯ ಜಪ್ ಮಾಡಿ ಇಟ್ಕೊಳ್ಳಿ ಪುರುಷೋತ್ತಿಲ್ಲ, ಅವನು ಸಾಧು ಆದೇನ್ರಿ ಹಾಗೆ ಬಿಟ್ಟ, ಸಾಧು ಒಂದು ಗಡ್ಡ ಬಿಟ್ಟ ಬೆಳೆಸಿದವಂತಾದ ಸಜ್ಜನ ಹಾಗೆ ಬಿಟ್ಟ, ಭಕ್ತ ಹಾಗೆ ಬಿಟ್ಟ. ಅದು ಹೆಂಗ್ರಿ ಅಂತ ಕೇಳಿಕೊಳ್ಳಿ, ಮಹಾರಾಜ ನಿಮ್ಮ ಮನೆ ಪಕ್ಕದವರು ಪಕ್ಕದ ಮನೆಯವರು ಕಾಶಿಗೆ ಹೋಗ್ಬೇಕು ಅಂತೆಲ್ಲ ತಯಾರಿ ಮಾಡ್ಕೊಂಡು ಸಾಮಾನೆಲ್ಲ ಗಾಡಿ ಒಳಗೆ ಇಟ್ಕೊಂಡು ಸ್ಟೇಷನ್ ಕಡೆಗೆ ಹೋದ್ರು. ಈಗ ಹಾಕೊಟ್ಟು ಅವ್ರ ಹತ್ರ ಹೋಗೋದಕ್ಕೆ ಇತ್ತ, ಯಾರೋ ಬಂದು ಕೇಳಿದ್ರು ಇವ್ರು ಎಲ್ಲಿ ಹೋದಲ್ಲಿ ಅಂದ್ರೆ ನಾವು ಏನ್ ಹೇಳ್ತೀವಿ, ಕಾಶಿಗೆ ಹೋದದ್ದೇವು, ಇನ್ನು ಸ್ಟೇಷನ್ ಮುಟ್ಟಿಲ್ಲ ಅವ್ರು. ಹೆಂಗೋ ಹಂಗೆ ನಾವು ನಾಮಸ್ಮರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಾಗ ಬರುದು ಒಂದ ತರ ಸನ್ಮಾರ್ಗಕ್ಕೆ ಹತ್ತಿದೀವಿ ಅಂತದ್ದು. ಪೂರ್ವ ಸಮುದ್ರ ದಂಡಿಗೆ ಹೋಗ್ಬೇಕು ಅಂತ ಪಶ್ಚಿಮ ಕಡೆ ಮಾರಿ ಮಾರಿ ಹೊಂಟು ಬಿಟ್ಟಿವ್ರಿ, ಹೋಗ್ಬಿಟ್ಟಿವ್, ಬಂದು ಬಿಟ್ಟಿವ್, ಬಹಳ ದೂರ ಬಂದು ಬಿಟ್ಟಿವ್ರಿ, ಜನ್ಮ ಜನ್ಮಗಳಿಂದ ಪಶ್ಚಿಮ ಕಡೆ ಮಾರಿ ಮಾಡಿಕೊಂಡು ಹೊಂಟು ಬಿಟ್ಟಿವ್. ಹೋಗ್ಬೇಕಾದ ಪೂರ್ವ ಸಮುದ್ರ ದಂಡಿ ಖಚಿತ ಅಲ್ಲಿ ಅರ್ಥಾತ್ ಸುದೈವದಿಂದ ಭಾಗ್ಯದಿಂದ ಅಲ್ಲಿ ಭೇಟಿ ಆದ್ರು, ನಮ್ಮ ಯಾರು ಒಂದು ಸದ್ಗುರುಗಳು ಭೇಟಿ ಆದ್ರು ಎಲ್ಲಿ ಹೊಂಟಿಪ್ಪ ಅಂತರು, ಇಲ್ರಿ ಪೂರ್ವ ಸಮುದ್ರ ದಂಡಿ ಹೊಂಟು ಅಲ್ಲೋ ಉತ್ಸಾಹ, ನೀನು ಹೊಂಟಿರೋದು ಪಶ್ಚಿಮ ಕಡೆಗೆ, ಪೂರ್ವ ಸಮುದ್ರದಲ್ಲಿ ಎಂದು ಮುಟ್ತೀನಿ ಮತ್ತೆ ಏನ್ ಮಾಡ್ರಿ ಬರಳು ಭಕ್ತ ನಿನ್ನ ಮುಖ ಹತ್ತಲಾಗ ತಿರುಗಿಸಿ ನೀನು ಮತ್ತೆ ಶುರು ಮಾಡಿ ನಿನ್ನ ಪ್ರವಾಸ. ಒಂದ ಹೆಜ್ಜೆ ನೀನು ಪೂರ್ವಕ್ಕೆ ಮುಖ ಮಾಡಿ ಒಂದ ಹೆಜ್ಜೆ ಇಟ್ಟರು ಪೂರ್ವ ಸಮುದ್ರದಲ್ಲಿಗೆ ಹೋಗೋ ದಾರಿಯಲ್ಲಿ ನೀವು ಮುಂದೆ ಹೋದಂಗನೇ ಆಗ್ತದೆ. ಹೆಂಗೋ ಹಂಗ ನಾವು ಇವತ್ತು ನಾಮಸ್ಮರಣೆ ಮಾಡಬೇಕು ಅಂತ ಒಂದು ಮಾಲಿ ನಾವು ಕೈಯಾಗಿ ಹಿಡ್ಕೊಂಡು ಜಪ ಮಾಡಿದ್ರು ಸಹಿತ ನಾವು ಪೂರ್ವ ಸಮುದ್ರದಲ್ಲಿ ಹೊಂಟಿವಿ ಅಂತ ನಿಂತ್ಕೊಳ್ಳೋದು.
ನಾವು ಅತ್ಯಂತ ಕಳಕಳಿಯಿಂದ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ ಇನ್ನೂ ಕಾರ್ಯಕ್ರಮ ಇದೆ. ಅರ್ಥಾತ್ ಇವತ್ತಿನ ದಿವಸ ಎಷ್ಟು ಸಾರ್ಥಕತೆಯಲ್ಲಿ ಕಳೀತದನೋ ಅಷ್ಟು ಇಡೀ ವರ್ಷ ಏನದನು ಸಾರ್ಥಕ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಮುಂಜಾನೆಯಿಂದನೂ ಸದ್ಗುರು ಸಾನ್ನಿಧ್ಯದಲ್ಲಿ ನಾವು ಏನಾದರೂ ನಮ್ಮ ಜೀವನವನ್ನು ಉತ್ತಮವಾಗಿರ್ತಕ್ಕಂಥ ಒಂದು ಭಾವನೆಯಿಂದ ಕಲಿಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತಿವೆಲ್ಲ ಕಾರ್ಯಕ್ರಮಗಳನ್ನು ನಾವು ಇದನ್ನು ಮಾಡಿಕೊಂಡಿದ್ದ ಆಯೋಜನೆ. ಆದ್ದರಿಂದ ಈಗ ನಾವು ಸದ್ಗುರುಗಳ ಸುತ್ತಲೂ ಒಂದು ರಥವನ್ನು ಸಿದ್ಧ ಮಾಡಿಟ್ಟಿದ್ದೀವಿ. ಆ ರಥವದಲ್ಲಿ ಸದ್ಗುರುಗಳ ದಿವ್ಯ ಪಾದುಕೆಗಳನ್ನು ಇಟ್ಕೊಂಡು ನಾವು ಸದ್ಗುರುಗಳ ಸುತ್ತಲೂ ಐದು ಪ್ರದಕ್ಷಿಣೆಗಳನ್ನು ಹಾಕಿ ನೈವೇದ್ಯ ಆರತಿ ಆಗ್ತದೆ, ಅದ ಮೇಲೆ ಎಲ್ಲರೂ ಪ್ರಸಾದ ಆಗ್ತದೆ. ಆಮೇಲೆ ಅದೇ ರೀತಿಯಾಗಿ ಮತ್ತೆ ಸಾಯಂಕಾಲ ಏನದನು ಪಲ್ಲಕ್ಕಿಯಲ್ಲಿ ಮಹಾರಾಜರ ದಿವ್ಯವಾದ ಪಾದುಕೆಯನ್ನು ಇಟ್ಕೊಂಡು ಇಡೀ ಗುಡಿಗೆ ಏನದನು ನಾವು ಐದು ಪ್ರದಕ್ಷಿಣೆ ಅಥವಾ ಮೂರು ಪ್ರದಕ್ಷಿಣೆ ಹಾಕ್ತೀವಿ. ಅದರಲ್ಲಿನೂ ಎಲ್ಲರೂ ಭಾಗವಹಿಸಬೇಕು. ನಾಳೆ ಬೆಳಿಗ್ಗೆ ಸರಿಯಾಗಿದ್ದ 6 ಗಂಟೆಗೆ ನಾವು ಅರ್ಥಾತ್ ಏನು ಅಂದ್ರೆ ಈ ಮುಂದೆ ನಡೀತಕ್ಕಂಥ ಈ ಸಾಮೂಹಿಕ ಉಪನಯನ 60ರಿಂದ 100 ವರ್ಷಗಳವರೆಗೆ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಪ್ರಸಂಗದ 60, 65, 70, 75, 80, 85, 90, 95, 100 ಈ ವಯಸ್ಸಿನವರು ಯಾರಿದ್ದಾರೋ ಅವರಿಗೆ ಶಾಂತಿ ಮಾಡಿಕೊಳ್ಳಿ, ಕಡ್ಡಿ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಇದ್ರ ಎಲ್ಲರ ಜೊತೆಗೆ ನಾವು ಒಬ್ಬರಿದ್ದೀವಿ. ಅವರೆಲ್ಲರೂ ಎರ್ಕೊಳ್ಳೋದ್ರ ಕೆಳಗೆ ನಾವು ಅಷ್ಟು ದೊಡ್ಕೊಂಡು ಕೂತ್ರಾಗ್ತಕ್ಕಂಥಕೊಂಡು ಅದನ್ನು ಒಂದು ಇದ ಸಂದರ್ಭದಲ್ಲಿ ನಮ್ಮದು 70 ವರ್ಷದ ಶಾಂತಿಯನ್ನು ನಾವು ಇದ ಸಂದರ್ಭದಲ್ಲಿ ನಮ್ಮದು ಮಾಡ್ಕೊಂಡ್ಬಿಡ್ಬೇಕು ಅಂತ ನಮ್ಮದು ಒಂದು ವಿಚಾರ. ಆ ದೃಷ್ಟಿಯಿಂದ ಅದೆಲ್ಲ ಕಾರ್ಯಕ್ರಮದ ಕರ್ನಾಟಕದಲ್ಲಿ ಆಮಂತ್ರಣ ಪತ್ರಿಕೆಗಳನ್ನು ನಾವು ಎಲ್ಲ ಕಡೆ ಕಳಿಸಿದ್ದೀವಿ. ಇಲ್ಲಿ ಮಹಾರಾಜ ಸಾನ್ನಿಧ್ಯದಲ್ಲಿಟ್ಟು ಅವ್ರ ಪ್ರಸಾದದಿಂದ ಅವ್ರ ಅನುಗ್ರಹದಿಂದ ಎಲ್ಲ ಕಡೆ ಇನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟಿಲ್ಲ. ಯಾಕೆಂದ್ರೆ ಗೊಂದಾವಲೆಯಲ್ಲಿ ಪತ್ರಿಕೆಯನ್ನು ಸಮರ್ಪಣ ಮಾಡಿ ಆಮೇಲೆ ಮಹಾರಾಷ್ಟ್ರದಲ್ಲಿ ಎಲ್ಲಾ ಕಡೆ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕಡ ಆಗಿದ್ರು ಸಹಿತ ಮುಂಚೆ ಮಹಾರಾಜರ ಮುಂದಿಟ್ಟು ಆಮೇಲೆ ಅಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ಅಲ್ಲಿಗೆ ಮಹಾರಾಜರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಹಳಷ್ಟು ಮಂದಿನ ಅಲ್ಲಿ ನಾವು ಅವರಿಗೆ ಕೇಳಿದ್ವಿ, ಬಹಳ ಆದರೂ 100-120 ಜನ ಬರ್ಲಿ ಅಂತ ಹೇಳಿದ್ರು. ನಾವಾಗಿನೇ 200-300 ಗಟ್ಟಲೆ ಮಂದಿನ ಕರ್ಕೊಂಡು ಹೋಗಿ ಅವ್ರ ಮನಸ್ಸಿಗೆ ಇದು ಆಗುವಂಗೆ ಅನಿವಾರ್ಯವಾಗಿ ನಾವು ಹೋಗಿ ಬಂದ್ವಿ ಅನ್ನುವಂಗೆ ಆಗಬಾರ್ದು. ಅದಕ್ಕೆ ನಮಗೇನು ಅನ್ನಿಸ್ತು, ಬಹಳಷ್ಟು ಮಂದಿಗೆ ಈಗ ನಮಗೆ ನಿರಾಶೆ ಮಾಡಬೇಕಾಗಿ ಬಂತು. ಬಹಳಷ್ಟು ಮಂದಿ ಬರ್ತೀವಿ ಅನ್ನೋದ್ರಿಂದ ಇಲ್ರಿ, ನಾವು ಕೇವಲ 130 ಮಂದಿ ಯೋಜನೆ ಮಾಡಿವಿ ಅಂತ ಹೇಳಬೇಕಾಗಿ ಬಂತು. ಆದ್ರೆ ನಮಗೆ ನಿರಾಶೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ದರಿಂದ ನಾವು ಮನುಷ್ಯನ ಅಂದ್ಕೊಂಡು ಏನು ಅಂದ್ರೆ ನಾವು ಪ್ರತಿ ತಿಂಗಳೂ ಒಂದು ಸಲ ಮಹಾರಾಜರ ದರ್ಶನ ಮಾಡ್ಕೊಂಡು ಬಂದ್ರಾತು. ಈಗ 13 ತಿಂಗಳು ಪ್ರತಿ ತಿಂಗಳು 130 ಮಂದಿ ಅಂತೆ 13 ತಿಂಗಳು ನಾವು ಮಹಾರಾಜರ ದರ್ಶನಕ್ಕೆ ಹೋಗಿ ಬರಬೇಕು. ಮತ್ತು ಈ ಸಲ ಏನು ಬಂದಿದಾರೋ ಅವ್ರು ಮತ್ತೆ ತಿರುಗಿ ಮುಗಿ ಅವರ 130 ಮಂದಿ 13 ಸಲ ಅಡ್ಡಾಡುವ ತಿನ್ನಿಸ್ಲೂ ಬೇರೆ ಬೇರೆ ಭಕ್ತರಿಗೆ ಅವಕಾಶ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಬಂದವ್ರನ್ನ ತಿರುಗಿ ಕರ್ಕೊಂಡು ಹೋಗಂಗಿಲ್ಲ ಅಂತಿಲ್ಲ. ಮುಂದಿನ ತಿಂಗಳು ಬರದೇ ಇದ್ದವ್ರು 130 ಮಂದಿ ಇದು ಲೀಸ್ಟ್ ತಯಾರಾಯ್ತು ಅಂದ್ರೆ ಬಂದವರಿಗೆ ಅವಕಾಶ. ಆಮೇಲೆ ಮತ್ತೆ ಮುಂದೆ ಯಾವಾಗಾದ್ರೂ 130ಗಿಂತ ಕಡಿಮೆ ಜನ ಬಸವರು ಬರವರು ಆದ್ರು ಅಂದ್ರೆ ಅಕಸ್ಮಾತ್ 2ನೇ ಸಲ ಬರ್ತೀವಿ ಅನ್ನೋ ಈ ಹಳೆ ಮಂದಿಗೆ ಅಂದ್ರೆ ಮುಂಚಿನವರು ಅವಾಗ ಅವಕಾಶ ಕೊಡುವಂತ ವಿಚಾರ ಮಾಡೀವಿ. ಆ ಪ್ರಕಾರವಾಗಿ ನಾಳೆ ಬೆಳಿಗ್ಗೆ ಹೊರಡುವುದದ. ಅದಕ್ಕೂ ಪೂರ್ವಭಾವಿಯಾಗಿ ಇವತ್ತಿನ ಈ ಯುಗಾದಿ ಏನದನೋ ಇದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರೇರಣೆ ಆಗಲಿ, ಇದರೊಳಗಿಂದ ನಮಗೆ ಸತ್ಪ್ರವೃತ್ತಿ ಆಗಲಿ, ಭಗವಂತನ ನಾವು ಭಗವಂತನ ಕಡೆಗೆ ನಾವು ನಿಧಾನವಾಗಿ ಅಗ್ರಸರ ಆಗೋಣ ಅನ್ನುವಂಥ ದೃಷ್ಟಿಯಿಂದ ನಾವು ಇಷ್ಟು ತನಕ ನಾಲ್ಕು ವಿಚಾರ ಹೇಳಿದ್ವಿ. ನಿಜವಾಗಿಯೂ ಏನು ಅಂದ್ರೆ ನಮ್ಗೆ ಹೇಳ್ಕೋತ ಕೂತ್ರೆ ಹೇಳ್ಕೋತ್ಕೊಂಡು ಕೂರ್ಬೇಕು ಅನ್ನಿಸ್ತದೆ. ಎಷ್ಟು ಹೇಳಿದರೂ ನಮಗೆ ಸಮಾಧಾನ ಆಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಇನ್ನಷ್ಟು ಹೇಳಬೇಕು, ಇನ್ನಷ್ಟು ಹೇಳಬೇಕು ಅನ್ನಿಸ್ತದೆ. ಅದು ಸಹಿತ ಅತಿ ಆತು ಅಂದ್ರೆ ಅನ್ ಪಾರ್ಲಿಮೆಂಟರಿ ಆಗ್ತದೆ. ಮಾರಿ ನೋಡ್ಕೋತ ಹೇಳ್ತಿರ್ತೀವಿ, ಸ್ವಲ್ಪ ಮಾರಿ ಮ್ಯಾಲೆ ಬ್ಯಾರೆ ಕಳೆ ಬರ್ಲಿಕ್ಕೆ ಹತ್ತು ಅಂದ್ರೆ ಮುಂದೆ ಇನ್ನೂ ಸ್ವಲ್ಪ ನಗುಮುಖ ಇರುವಾಗ ನಮಗೆ
ಮುಖ ಕಂಠ ಹಾಕ್ಲಿಕ್ಕೆ ಹತ್ತದ್ ಕಾಣಿಸ್ಲಿಕ್ಕೆ ಹತ್ತು ಕೂಡಲೇ ಪಟ್ಟಣ ಮುಗಿಸ್ಬಿಟ್ಟಿದೀವಿ. ಅದು ಹೆಂಗ ಅಂದ್ರೆ ನಮ್ದು ಹೆಂಗಿರ್ತದ ಅಂದ್ರೆ ಪ್ರವಚನ ಅಂದ್ರೆ ಹಳ್ಳಿಯಾಗ ಹಗ್ಗ ಹೊಸಿತಾರಲ್ಲ ನಾರಿನ ಹಗ್ಗ ಹೊಸಿತಿರ್ತಾರೆ ಹಿಂಗ ಹುಡುಕ ಇದ್ರು ಕಾಲು ಹುಡುಕಿರ್ಕೊಂಡು ಹಿಂಗೆ ಹೊಸಿತಿರ್ತಾರೆ ಅದನ್ನ ಪಾಚಿ ಇಟ್ಕೊಂಡು ಮತ್ತೆ ಹಸ್ತಿರ್ತಾರೆ ಏ ಸಾಕು ಮುಗಿಸೋ ಅನ್ಕೊಳ್ಳಿ ಮುಗಿಸ್ರ ಹಿಂಗೆ ಮಾಡಿ ಅವ್ರ ಸಾಲಿ ಮುಗಿಸ್ಬೋದು. ಹಂಗೆ ನಮ್ಮ ದೇವಿ ವೆಹಿಕಲ್ ನಿಂದಲೇ ಕ್ಷೇಕ್ಯದ ಆದ್ರೆ ನಾವು ಮಹಾರಾಜರು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅದೊಂದು ಒಂದು 15-20 ನಿಮಿಷಕ್ಕೆ ಒಂದು ನಾವು ಮಹಾರಾಜರನ್ನು ಇವತ್ತು ರಥದಲ್ಲಿ ಕೂಡಿಸ್ಬೇಕು, ಪಲ್ಲಕ್ಕಿಯಲ್ಲಿ ಕೂಡಿಸ್ಬೇಕು, ರಥೋತ್ಸವವನ್ನು ಮಾಡಬೇಕು ಅನ್ನುವಂಥ ಭಾವನೆಯಿಂದ ನಾವು ಭಜನೆ ಮಾಡ್ಕೊಳ್ತಾ ಇಲ್ಲಿ ಬಂದಾಗ ಒಂದು ಹಾಡು ಹಾಡೋದು ಒಂದು ಒಂದು ಭಕ್ತಿ ಪದವನ್ನು ಹೇಳಿ ಮತ್ತೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋದು. ಈ ರೀತಿಯಾಗಿ 5 ಪ್ರದಕ್ಷಿಣೆಗಳನ್ನು ಹಾಕಿದ ಮೇಲೆ ನೈವೇದ್ಯ ಆರತಿ ಆಗ್ತದೆ. ಆದ್ದರಿಂದ ಅಷ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಿ ಬಹಳಷ್ಟು ಮಂದಿ ಆ ರಥದ ಹಿಂದಿಂದ ಅಡ್ಡಾಡ್ಲಿಕ್ಕೆ ಶಕ್ತಿ ಆಗೋದಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ನಾವು ಹಿಂಗೆ ಹಿಂದಿ ಇಲ್ಲಿಂದ ಹಿಂಗೆ ಹೋಗಬೇಕು ಅನ್ನೋದು ವಿಚಾರದ ಅಷ್ಟರಲ್ಲೇ ಸುತ್ತಾಡಿದ್ರೆ ಎಲ್ಲರಿಗೂ ಆಗುವುದು ಅಂತ ತಿಳ್ಕೊಂಡು ನಿಧಾನವಾಗಿ ನಾವೆಲ್ಲರೂ ಏನದ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅರ್ಥಾತ್ ಏನಂದ್ರೆ ಅತ್ಯಂತ ಭಕ್ತಿಭಾವದಿಂದ ಸದ್ಗುರುಗಳನ್ನ ರಥದಲ್ಲಿ ಕೂಡಿಸಿ ನಾವು 5 ಪ್ರದಕ್ಷಿಣೆ ಹಾಕಿ ಆಮೇಲೆ ನೈವೇದ್ಯ ಆರತಿ ಆದ ಮೇಲೆ ಪ್ರಸಾದ ಸ್ವೀಕಾರ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಂಗೀರ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ನಮ್ಗೆ ಅವ್ರಿಗೆಲ್ಲರಿಗೂ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಂಗೀರ. ಎಲ್ಲರೂ ದಯವಿಟ್ಟು ಏನದನು ಗಂಡಸರು ರಥದ ಮುಂದೆ ಇರಬೇಕು, ಹೆಣ್ಮಕ್ಕಳೆಲ್ಲರೂ ರಥದ ಹಿಂದೆ ಇರಬೇಕು. ಆ ಪ್ರಕಾರವಾಗಿ ನಾವು ರಥವನ್ನು ಮಧ್ಯದಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಏನದ ಆ ರಥದ ಹಿಂದೆ ಮುಂದೆ ಹೊರಡೋಣ. ಎಲ್ಲರೂ ಏನದ ರಘುಪತಿ ರಾಘವ ರಾಜಾರಾಮ್ ಭಜನೆ ಮಾಡಿಕೊಡ್ತದೆ, ಭಜನೆ ಹೇಳ್ತಾರೆ ಎಲ್ಲರೂ ಅನ್ನೋದು. ಇಲ್ಲಿ ತನಕನೂ ರಥ ಬರ್ತದೆ. ಇಷ್ಟು ಈ ವರ್ತುಲವನ್ನು ನಾವು 5 ಹಾಕಿ ಆಮೇಲೆ ನೈವೇದ್ಯ ಆರತಿ ಮಾಡೋಣ. ಸದ್ಗುರುನಾಥ ಮಹಾರಾಜ ಕೀ ಜೈ ಜೈ.